ಸೊ ಕರ್ತನಲ್ಲಿ ಪ್ರತಿಯಂತ ಸಹೋದರ, ಕಳೆದ ವಾರ ನಾವೇನ್ ಮಾಡಿದ್ರೆ ಸುಸ್ತಾಲಿ ನೋಡಿದಂತ ಒಂದು ಸಿಕ್ಸ್ತ್ ಚಾಪ್ಟರ್ ಅಂದ್ರೆ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಡೇವಿಡ್ಸನ್ ಅಂಡ್ ಡೇವಿಡ್ ಸ್ಲಾಡ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಪೇಜ್ ನಂಬರ್ 141 ವರೆಗೂ ನಾವೇನ್ ಮಾಡಿದ್ರೆ ಓದಿದ್ರೆ ಇಂಗ್ಲಿಷ್ ಅಲ್ಲಿ ನಾವೇನ್ ಮಾಡೋಣ ಈ ವಾರ ಅಲ್ಲಿನ ನಾವು ಕಂಟಿನ್ಯೂ ಮಾಡೋಣ. ಅಂದ್ರೆ ಪೇಜ್ ನಂಬರ್ 141 ಇಂಗ್ಲಿಷ್ ಅಲ್ಲಿ ಟೈಟಲ್ ಏನಂತಂದ್ರೆ ದ ಎವರ್ ಲಾಸ್ಟಿಂಗ್ ಫಾದರ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಬರ್ತಾರೆ ಕನ್ನಡದಲ್ಲಿ ನಿತ್ಯನಾದ ತಂದೆ. ಸರಿ, ಆ ಒಂದು ಸಬ್ ಹೆಡ್ಡಿಂಗ್ ಏನ್ ಮಾಡೋಣ ನಾವು ಓದೋಣ. ಅದರ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಆತನ ಹೆಸರು. ಯೆಶಾಯ 9:6. ಅದರ ಸೊ ಯೇಸು ಕ್ರಿಸ್ತನ ಏನ್ ಮಾಡಿದ್ರೆ ಅನೇಕ ಒಂದು ಟೈಟಲ್ ಹೇಳ್ಬಿಟ್ಟಾರೆ. ಅದರ ಏನಂತಾರೆ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಅಂತ ಏನ್ ಮಾಡ್ತಾರೆ ಈ ತರ ಒಂದು ಟೈಟಲ್ ಕೊಡ್ತಾರ. ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ, ಅಸಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದನ್ನ ಓದೋಣ ಅಂತೀನಿ ನೋಡಿ. ನಾವೀಗಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನ್ವಯವಾಗುವ ಸರ್ವಶಕ್ತನಾದ ದೇವರು ಎಂಬುದರ ಔಚಿತ್ಯವನ್ನು ಗಮನಿಸಿದ್ದೇವೆ. ಆತನು ನಿಜವಾಗಿಯೂ ಪರಲೋಕದ ತಂದೆಯ ಕುಟುಂಬದವರಲ್ಲಿ ಅದ್ಭುತವಾದವನು ಎಂಬುದರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯವೂ ಇರದು. ಆತನೊಬ್ಬ ಮಹಾ ಸಮಾಲೋಚಕನು ಅಥವಾ ಬೋಧಕನು ಎಂಬುದರ ಬಗ್ಗೆಯೂ ಯಾರದ್ದೂ ವಿವಾದವಿರದು. ಅಥವಾ ತೊಂದರೆಯ ಮತ್ತು ಗೊಂದಲದ ಸಮಯದಲ್ಲಿ ಪ್ರಸ್ತುತ ಕೆಟ್ಟ ಆಚಾರಗಳ ಸಾವಿನಲ್ಲಿ ಇನ್ನೂ ಪರಿಚಯಿಸಬೇಕಾಗಿದ್ದು, ಪರಂತು ಶಾಂತಿಯ ಅರಸನಾದ ನಮ್ಮ ಕರ್ತನು ಖಚಿತವಾದ ನೀತಿವಂತಿಕೆ ಎಂಬ ಯುಕ್ತವಾದ ನೆಲೆಯ ಮೇಲೆ ಸದಾ ಶಾಂತಿ ಉಳಿಯುವಂತೆ ಅವನ ರಾಜ್ಯವನ್ನು ಸ್ಥಾಪಿಸಲಿರುವನು. ಇದು ದೇವರ ಲಕ್ಷಣಗಳಿಗೆ ಮತ್ತು ಯೋಜನೆಗಳಿಗೆ ತಕ್ಕಂತೆ ಇರುವುದು. ನಾವೀಗ ನಿತ್ಯನಾದ ತಂದೆ ಎಂಬ ಈ ಶಿರೋನಾಮೆಯನ್ನು ಪರೀಕ್ಷೆ ಮಾಡುವವರಾಗಿದ್ದು, ಇದು ಇತರ ಶಿರೋನಾಮೆಗಳಂತೆಯೇ ಸೂಕ್ತವಾದ್ದು, ಅರ್ಥಗರ್ಭಿತವಾದದ್ದು ಎಂದು ಕಂಡುಕೊಳ್ಳಲಿದ್ದೇವೆ. ಸೊ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನಿಗಂತ ಒಂದು ಬೇರೆ ಟೈಟಲ್ಗಳು ಏನ್ ಹೇಳ್ತಾರೆ, ಒಂದು ಏನು ಫಸ್ಟ್ ವಂಡರ್ಫುಲ್ ಅಂತಾರೆ, ಅದ್ಭುತ ಸ್ವರೂಪನು ಅಂತ ಅಂದ್ರೆ ಸೊ ಅಂದ್ರೆ ಪರಲೋಕದಲ್ಲಿ ದೇವ್ರು ಮಾಡಿದಂತ ಅನೇಕ ಒಂದು ಸೃಷ್ಟಿಗಳಲ್ಲಿ ಎಲ್ಲಾ ದೂತಗಳು ನೋಡಿದ್ರೆ ಅದರಲ್ಲಿ ವಿಶೇಷವಾಗಿ ಅದ್ಭುತ ಸ್ವರೂಪನು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಅಂತ ಹೇಳೋದಲ್ಲ, ಆ ಪ್ರಶ್ನೆಗೆ ಯಾವ್ದು ನಮ್ಗೇನಂತ ಸಂದೇಹನೇ ಇಲ್ಲ. ಅದರ ನೋಡ್ಬೇಕಾದ್ರೆ ಪರಲೋಕದಲ್ಲಿ ನೋಡ್ಬೇಕಾದ್ರೆ ಎಲ್ಲದಕ್ಕಿಂತ ಏನಂತಾರೆ ಒಂದು ಉನ್ನತವಾದವರು, ಅದರ ಒನ್ ಆಲ್ಟುಗೆದರ್ ಲವ್ಲಿ ಚೀಫೆಸ್ಟ್ ಅಮಂಗ್ 10,000 ಅಂತ ಹೇಳ್ತಾರಲ್ಲ, ಅಂದ್ರೆ 10,000 ಜನಗಳಲ್ಲಿ ಧ್ವಜಪ್ರಾಯನು ಅಂತ ಹೇಳ್ಬೇಕಾದ್ರೆ ಈ ಒಂದು ಯೇಸು ಕ್ರಿಸ್ತಂಗಿರಂತ ಒಂದು ಟೈಟ್ಲ್ ಕರೆಕ್ಟ್ ಆಗಿ ಏನಾಗ್ತಾ ಅವ್ರಿಗೆ ಅದಕ್ಕೆ ಅನ್ವಯಿಸ ಅಂತ ನೋಡ್ಬೇಕು. ಕೌನ್ಸಿಲರ್ ಅಂತ ಹೇಳ್ತಾರೆ, ಅಂದ್ರೆ ಆಲೋಚನಾ ಕರ್ತನು ಅಂತ ಹೇಳ್ಬೇಕಾದ್ರೆ ಅವ್ರಿಗಿಂತ ಇನ್ನು ಆಲೋಚನಾ ಕರ್ತನು ಒಳ್ಳೆ ಬೋಧಕನು ಅಂತಂದ್ಬಿಟ್ಟು ಏನಂತಾರೆ ಯಾರು ಇಲ್ಲ ಅದ್ರ, ಯಾಕಂದ್ರೆ ಅವರು ತರ ಮಾತಾಡಿದ್ದು ಇನ್ ಯಾವ ಮನುಷ್ಯರು ಕೂಡ ಯಾವತ್ತು ಮಾತಾಡಿಲ್ಲ ಅಂತ ಹೇಳ್ತಾರೆ. ಅದ್ ನೋಡ್ಬೇಕು ನೆಕ್ಸ್ಟ್ ಏನಂತಂದ್ರೆ ಇದೇ ಪರಾಕ್ರಮಿಯಾದ ದೇವರು ಅಂದ್ರೆ ಸೊ ಈ ಪರಾಕ್ರಮಿಯಾದ ದೇವರಕ್ಕೂ ಮತ್ತೆ ಸರ್ವಶಕ್ತನಾಗಿದ್ದ ದೇವರಕ್ಕೆ ಅಂತ ಎರಡು ವ್ಯತ್ಯಾಸ ನಾವು ಏನಂತ ಫಸ್ಟ್ ಏನೋ ನೋಡ್ಬಿಡಿದ್ರಿ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ನಾವು ಬೇಸಿಕ್ ಕ್ಲಾಸ್ ನಾವು ಆಡಿ ನೋಡಿರೋದ್ರಿಂದ ಇದೆಲ್ಲ ನಮ್ಗೆ ಗೊತ್ತು ಅಂದ್ರ. ಆಮೇಲೆ ಸಮಾಧಾನ ಪ್ರಭು ಅಂತ ಹೇಳ್ಬೇಕ್ರೆ ಯೇಸು ಕೃಷ್ಣನ್ಗೆ ಆ ಒಂದು ಟೈಟಲ್ ಯಾವಾಗ ಕರೆಕ್ಟ್ ಆಗಿ ಅನ್ವಯಿಸ್ತದೆ ಅಂದ್ರೆ ತನ್ನ ಎರಡನೇ ಬರುವಿಕೆಯಲ್ಲಿ ಈ ಒಂದು ಏನಂತಾರೆ ಮಹಾ ಹಿಂಸೆಯ ಒಂದು ಮುಖಾಂತರ ದೇವರು ತನ್ನ ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಈ ಒಂದು ಟೈಟಲ್ ಕರೆಕ್ಟ್ ಆಗಿ ಯಾರಿಗೆ ಅಪ್ಲೈ ಆಗ್ತದೆ? ಕ್ರೈಸ್ತ ಹೇಳ್ತಾರೆ ಅವಾಗ, ಯಾಕಂದ್ರೆ ಅವಾಗ ಸಮಾಧಾನ ಇಲ್ದಿರೋ ಸಂದರ್ಭದಲ್ಲಿ ಭೂಲೋಕದಲ್ಲಿ ಮಾಡ್ತಾರೆ ಒಂದು ಸಮಾಧಾನ ಮಾಡ್ತಾರೆ, ಅವರು ಸ್ಥಾಪನೆ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಆ ಒಂದು ಟೈಟಲ್ ಯೇಸು ಕೃಷ್ಣ ಅವಾಗ ಅಪ್ಲೈ ಆಗ್ತದೆ. ಆದ್ರೆ ಇದ್ರಲ್ಲಿ ಇರೋ ಟೈಟಲ್ ಏನಂದ್ರೆ ನಿತ್ಯನಾದ ತಂದೆ ಅಂತಂದ್ಬಿಟ್ಟು ಈ ಟೈಟ್ಲು ಯೇಸು ಕ್ರಿಸ್ತನ್ಗೆ ಹೆಂಗೆ ಅಪ್ಲೈ ಆಗ್ತದೆ ಅಂತ ಮಾಡೋಣ ಇವತ್ತನ್ನು ಓದ್ ನೋಡೋಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಇದು ಒಂದೇ ಪಾಯಿಂಟ್ ಅಲ್ಲಿ ನಿತ್ಯ ಪಿತಾ ಅಂತಂದ್ಬಿಟ್ಟು ಇದು ಯೇಸು ಕ್ರಿಸ್ತನ್ಗೆ ಹೆಂಗೆ ಇವಾಗ ಅನ್ವಯಿಸ್ತದೆ ಅಥವಾ ಇದು ಯಾವಾಗ ಅನ್ವಯಿಸ್ತದೆ, ಇದು ಅರ್ಥ ಏನು ಅಂತಂದ್ಬಿಟ್ಟು ಮಾತ್ರ ಓದೋಣ ಅಂತಂತಾರೆ. ಬಾಕಿ ಎಲ್ಲ ಕರೆಕ್ಟ್ ಸೂಟಬಲ್ ಆಗ್ತಾರೆ. ಆಡಿ ಏನ್ ಮಾಡಿದ್ರಿ ನಾವೆಲ್ಲ ನೋಡಿದ್ದೀನಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ಇದನ್ನ ಮಾತ್ರ ಏನ್ ಮಾಡೋಣ ಇವತ್ತು, ಯೇಸು ಕ್ರಿಸ್ತನ್ ಇರಂತ ಈ ಟೈಟ್ಲ್ ಏನಂದ್ರೆ ಡೇವಿಡ್ ಸನ್ ಮತ್ತೆ ಡೇವಿಡ್ ಸ್ಲಾಟ್ ಇದೆಲ್ಲ ಈ ಟೈಟ್ಲಿಗೆ ಒಂದು ಎಂತ ಸರಿ ಸಮಾನವಾಗಿರೋ ಟೈಟ್ಲು ಏನಂದ್ರೆ ನಿತ್ಯನಾದ ತಂದೆ ಅಂತ ಹೇಳ್ತಾರಲ್ಲ, ಇದು ಹೆಂಗೆ ಕರೆಕ್ಟ್ ಆಗಿ ಅಪ್ಲೈ ಆಗ್ತದೆ ಅಂತ ಏನ್ ಮಾಡೋಣ ನಾವು ಓದೋಣ ಅಂತ ಹೇಳ್ತಾರೆ. ಕೆಲವರು ತರ್ಕ ಮಾಡುವಂತೆ ಇದು ನಮ್ಮ ಕರ್ತನಾದ ಯೇಸುವಿನ ದೇವರು ತಂದೆಯೂ ಆಗಿರುವ ಯಹೋವನೇ ನಿತ್ಯನಾದ ತಂದೆ ಎಂದು ಹೇಳುವ ಬಹುಸಂಖ್ಯೆಯ ವೇದ ವಚನಗಳಿಗೆ ಭಿನ್ನವಾದುದಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈ ಶಿರೋನಾಮೆಯು ನಮ್ಮ ಕರ್ತನ ಎರಡನೆಯ ಬರುಣದಲ್ಲಿ ಆತನಿಗೂ ಅನ್ವಯವಾಗುವಂತೆ ವೇದ ವಚನಗಳು ಸ್ಪಷ್ಟವಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಸೂಚಿಸುತ್ತವೆ. ಆತನು ಮಿಲಿಯಾಂತರ ಯುಗದಲ್ಲಿ ಉತ್ಪಾದಿಸಲ್ಪಟ್ಟ ಮಾನವ ಕುಲದ ತಂದೆಯಾಗಿದ್ದಾನೆ. ನಿಜವಾಗಿಯೂ ನಾವೀಗ ತಾನೇ ಪರಿಗಣಿಸಿದ ಶಿರೋನಾಮೆಗೆ ದಾವಿದನ ಮತ್ತು ಮಾನವ ಕುಲದ ಕರ್ತನು ಹೊಸ ಬುಡ ಇವುಗಳಿಗೆ ಇದು ಸರಿಸಮವಾಗಿದೆ
ಎರಡನೇ ಆದಾಮನು ಎಂಬುದು ನಿತ್ಯ ಜೀವವನ್ನು ನೀಡುವ ನಿತ್ಯನಾದ ತಂದೆಯನ್ನು ಸೂಚಿಸುತ್ತದೆ. ಅದರ ಅರ್ಗೆ ಹೇಳ್ತಾರೆ, ಕೆಲವು ಜನ ಏನ್ ಮಾಡ್ತಾರೆ, ಈ ವಚನ ಮಿಶ್ರಣ ಮಾಡ್ಕೊಂಡು ಪರಲೋಕ ತಂದೆಗೂ ನಿತ್ಯನಾದ ತಂದೆಗೂ ಏನ್ ಮಾಡ್ತಾರೆ, ಎರಡು ಎರಡು ಒಂದೇ ಏನ್ ಮಾಡ್ತಾರೆ, ಕಂಪಾರಿಸನ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅದನ್ನೇ ಒಂದು ಬೇಸಿಸ್ ಟ್ರೀಟಿ ಕಾನ್ಸೆಪ್ಟ್ ಅಂತ ಬಂದಿರೋದ್ರ. ಆದ್ರೆ ಈ ವಚನದ ಕರೆಕ್ಟ್ ಆಗಿ ನಾವಿನ್ನ ಆಳವಾಗಿ ಓದಿ ಕ್ಲೀನ್ ಆಗಿ ಓದ್ರೆ ಏನಾಗ್ತದೆ, ಅದು ಆ ರೀತಿ ನಾವಿದಿಲ್ಲ, ನಿತ್ಯನಾದ ತಂದೆಗೂ ಪರಲೋಕದಲ್ಲಿರುವ ತಂದೆಗೂ ಇರುತ್ತೆ, ಎರಡು ಎರಡು ವ್ಯತ್ಯಾಸ ಇರುವುದನ್ನು ನಾವು ನೋಡ್ತೇವೆ. ಅದ್ರ ನೀವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಅಲ್ಲಿ ನೋಡಿದಿರಿ. ಅದ್ರ ಅದಕ್ಕೆ ಈ ಟೈಟಲ್ ಯಾವ್ದಿಗೆ ಕರೆಕ್ಟ್ ಆಗಿ ಈಕ್ವಲೆಂಟ್ ಆಗಿ ಬರ್ತಾರೆ ಅಂತಂದ್ರೆ, ಆ ಡೇವಿಡ್ಸ್ ಲಾರ್ಡ್ ಅಂತ ಹೇಳ್ಬೇಕಾರೆ ಆ ಟೈಟ್ಲ್ಗೂ, ಆಮೇಲೆ ಎರಡನೇ ಆದಾಮು ಅಂತ ಹೇಳಂತ ಟೈಟ್ಲ್ಗೂ, ಆಮೇಲೆ ಇಡೀ ಜಗತ್ತಿನಂತ ಒಂದು ಮನುಷ್ಯರಿಗೆ ಒಂದು ತಂದೆ ಸ್ಥಾನ ಇಟ್ಕೊಂಡು ಏನ್ ಮಾಡ್ತಾರೆ, ಜೀವ ಕೊಡಂತ ಒಂದು ಇದನ್ನ ನೋಡ್ಬೇಕಾರೆ ಈ ಕರೆಕ್ಟ್ ಆಗಿ ಆಗ್ತದೆ. ಟೈಟ್ಲ್ ಯೇಸು ಕ್ರಿಸ್ತನಿಗೆ ಅಪ್ಲೈ ಆಗ್ತಾರೆ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಕರ್ತನು ಇಡೀ ಲೋಕವನ್ನು ತನ್ನ ಪ್ರಾಣವನ್ನು ತೆತ್ತು ಕೊಂಡುಕೊಂಡಿರುವುದರಿಂದ ಈ ಕೊಂಡುಕೊಳ್ಳುವಿಕೆಗೆ ಎಂಬ ಸದ್ಗುಣದ ಫಲವಾಗಿ ಆತನು ಅದರ ಕರ್ತನು ಒಡೆಯನು ಅದನ್ನು ಪುನಃ ಪ್ರತಿಷ್ಠಿಸುವವನು ಅದರ ಜೀವದಾಯಕನು ಆಗಿದ್ದಾನೆ. ತಂದೆ ಎಂಬುದರ ಕೇಂದ್ರ ಆಲೋಚನೆಯು ಜೀವದಾಯಕವೇ ಆಗಿದೆ. ಪುನಶ್ಚೇತನಗೊಳಿಸಲಿರುವ ಅಥವಾ ಸತ್ತವರೊಳಗಿಂದ ಪುನಃಸ್ಥಾಪಿತಗೊಂಡು ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ಹೊಸದಾಗಿ ಹುಟ್ಟಲಿರುವ ಈ ಲೋಕದೊಂದಿಗೆ ತನ್ನ ಸಂಬಂಧವನ್ನು ಪ್ರತಿನಿಧಿಸಲು ನಿತ್ಯನಾದ ತಂದೆ ಎಂಬುದಕ್ಕಿಂತ ಇನ್ನೂ ಸೂಕ್ತವಾದ ಉಚಿತವಾದ ಶಿರೋನಾಮೆಯನ್ನು ನಮ್ಮ ಕರ್ತನು ತೆಗೆದುಕೊಳ್ಳಲಾರನು. ಈ ಲೋಕದ ಜೀವವು ಯೇಸುಕ್ರಿಸ್ತನಿಂದಲೇ ನೇರವಾಗಿ ಬಂದುದು. ನಾವೀಗಾಗಲೇ ಸಂಕ್ಷಿಪ್ತವಾಗಿ ನೋಡಿದಂತೆ ಆತನು ದೇವರ ವ್ಯವಸ್ಥೆಯ ಮೂಲಕ ನ್ಯಾಯಕ್ಕೆ ಪೂರ್ಣ ಬೆಲೆ ತೆತ್ತು ಇದನ್ನು ಕೊಂಡುಕೊಂಡಿದ್ದಾನೆ. ಆದಾಗ್ಯೂ ಪುನಃಸ್ಥಾಪಿಸಲ್ಪಟ್ಟ ಈ ಲೋಕವು ಪುನಃಸಂಧಾನದ ಪ್ರಕ್ರಿಯೆ ಮುಗಿದ ಮೇಲೆ ಯಹೋವನನ್ನು ಜೀವದ ಮತ್ತು ಆಶೀರ್ವಾದದ ಮಹಾಬುಗ್ಗೆಯನ್ನಾಗಿ ನಮ್ಮ ಕರ್ತನು ಕಾರ್ಯ ಸಾಧಿಸಿದ ರಕ್ಷಣಾ ಯೋಜನೆಯ ಕರ್ತೃವಾಗಿ ಮಹಾತಂದೆಯಾಗಿ ಸಮಸ್ತರ ಮಹಾಕರ್ತನನ್ನಾಗಿ ಮಾನ್ಯ ಮಾಡುತ್ತಾರೆ. ಫಸ್ಟ್ ಕೊರಿಂಥಿಯನ್ 3rd ಚಾಪ್ಟರ್ 23 ಮ್ಯಾಥ್ಯೂ 19:28 ಅದರ ಹೋದ್ರೆ ಬಿಡಿ 15ನೇ ಅಧ್ಯಾಯದಲ್ಲಿ 24-28 ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿ ಕೊಡುವಾಗ ನೋಡ್ರ ಸಮಾಪ್ತಿ ಅಂದ್ರ ತಂದೆಯಾದ ದೇವರಿಗೆ ಏನ್ ಮಾಡ್ತಾರೆ ರಾಜ್ಯವನ್ನು ಒಪ್ಪಿಸಿ ಕೊಡುವಾಗ ಏನಂತಾರೆ ಸಮಾಪ್ತಿ ಅಂತ ಹೇಳ್ತಾರೆ. ಹಂಗ ನೋಡ್ಬೇಕಿದ್ರೆ ಆ ಒಂದು ನಿಜವಾದ ಒಂದು ತಂದೆಯಾದ ದೇವರು ಯಾರು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಹೇಳ್ತಾರೆ ತಂದೆ ಅಂದ್ರೆ ಆ ಪದಕ್ಕೆ ಏನರ್ಥ ಅಂತಂದ್ರೆ ಹೌದು ಜೀವ ಕೊಡಂತವ್ರು ಅಂತಂದ್ರೆ ಇವಾಗ ನೋಡ್ಬೇಕಾದ್ರೆ ಮಕ್ಕಳುಗಳು ಯಾರಿಂದ ಬರ್ತಂತ ನಾವು ಕಳೆದ ವಾರಗಳೇ ನೋಡಿದ್ರೆ ತಂದೆಯಿಂದ ಬರೋದಂತ ನೋಡ್ಬೇಕಾದ್ರೆ ತಂದೆ ಅಂದ್ರೆ ಏನಂದ್ರೆ ಲೈಫ್ ಗಿವರ್ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತ ನಿತ್ಯನ ತಂದೆ ಅಂತಂದ್ರೆ ಎಲ್ಲಾ ಜನಗಳಿಗೂ 1000 ವರ್ಷದಲ್ಲಿ ಪುನರ್ತನ ಬರುತ್ತೆ ಎಲ್ಲ ಜನಗಳಿಗೂ ನಿತ್ಯ ಜೀವ ಕೊಡಂತ ಒಂದು ಸ್ಥಾನ ನಿಂತ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಏನ್ ಮಾಡ್ತಾರೆ ಒಂದು ಜೀವ ದಾನ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಈ ಒಂದು ಟೈಟ್ಲ್ ಕರೆಕ್ಟ್ ಆಗಿ ಏನಂತಾರೆ ಆತನ ಎರಡೇ ವರೆಗೆ ಬಂದು ಮಾಡುವಂತ ಕೆಲ್ಸಕ್ಕೆ ಏನಾಗ್ತಾರೆ ಕರೆಕ್ಟ್ ಆಗಿ ಅನ್ವಯಿಸ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಈ ಪಾಯಿಂಟ್ ಅದೇ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ 1000 ಇಯರ್ಸ್ ಅಲ್ಲಿ ಗಾಡಿ ಮನುಷ್ಯನ್ ಕೊಂಡ್ಕೊಂಡು ಬಿಟ್ಟಿದ್ದಾರೆ. ಅದರ ಮನುಷ್ಯನ್ಗೆ ಏನ್ ಮಾಡ್ತಾರೆ ತನ್ನ ಒಂದು ಈಡ್ ಬಲಿ ಕೊಟ್ಬಿಟ್ಟು ರಿಡೀಮ್ ಮಾಡಿದ್ದಾರೆ. ಅದೇ ಇಂಗ್ಲಿಷ್ ಹೇಳ್ತಾರೆ ರಿಡಮ್ಷನ್ ಅಂತ ಅಂತಾರೆ. ರಿಡಮ್ಷನ್ ಅಂತ ರಿಡೀಮ್ ಅಂತಂದ್ರೆ ಏನಂದ್ರೆ ಒಂದು ಬೆಲೆಯನ್ನು ಕೊಟ್ಟು ಕೊಂಡ್ಕೊಂಡಂಗೆ ಕ್ರಯಕ್ಕೆ ಕೊಟ್ಕೊಂಡಂಗೆ ಕರೆಕ್ಟ್ ಅಲ್ವಾ. ಆ ಕಾರಣ ಕ್ರಯ ಏನೋ ಒಂದು ಖರ್ಚು ಮಾಡಿ ಏನೊಂದು ಬೆಲೆ ಕೊಟ್ಟೆ ಮಾಡಿದ್ರು ಕೊಟ್ಕೊಂಡಿರ್ತಲ್ಲಿ ಅದರ ಸಾರಿ ಯೇಸು ಕ್ರಿಸ್ತ ಮಾಡಿದ್ರೆ ಇಡೀ ಮನುಷ್ಯಕ್ಕೂ ಏನ್ ಮಾಡಿದ್ರಂತೆ ಒಂದು ಬೆಲೆ ಕೊಟ್ಟು ಕೊಂಡ್ಕೊಂಡಿದಾರಂತೆ. ಅದರ ಆ ಬೆಲೆನ ಯಾವಾಗ ಅವ್ರು ಕೊಂಡ್ಕೊಂಡಿರೋ ಯಾವಾಗ ಅದು ಪ್ರಯೋಗಕ್ಕೆ ಹಾಕ್ತಾರೆ ಅಂತಂದ್ರೆ ಆತನ ಒಂದು ರಾಜ್ಯದಲ್ಲಿ ಎಲ್ಲರನ್ನ ಪುನರ್ತನ ಮಾಡಿ ಕರ್ಕೊಂಡ್ಬಂದು ಆ ಪರ್ಫೆಕ್ಷನ್ ಕರ್ಕೊಂಬಂತ ಒಂದು ಜವಾಬ್ದಾರಿ ಯಾರನ್ನ ಇರ್ತಾರೆ ಇವ್ರನ್ನ ಇರ್ತಾರೆ. ಇವಾಗ ತಂದೆ ತಾಯಿಗಳು ಏನ್ ಮಾಡ್ತಾರೆ ಮಕ್ಳಿಗೆ ಜನ್ಮ ಕೊಟ್ಟಿದ್ಮೇಲೆ ಏನಂತಾರೆ ಅದು ಲೈಫ್ ಬರೋದು ಅವರಿಂದಾನೆ. ಆದ್ರೆ ಹಂಗೆ ಬಿಟ್ಬಿಡ್ತಾರೆ ಅಂತಂದ್ರೆ ಅವ್ರು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡ ತನಕ ಏನ್ ಮಾಡ್ತಾರೆ ಜವಾಬ್ದಾರಿ ತುಂಬುವ ತನಕ ಫುಲ್ ಇದು ಯಾರ್ದು ರಿಸ್ಕ್ ಯಾರು ಇರ್ತಾರೆ ತಂದೆ ತಾಯಿ. ಇದೇ ತರ ಯೇಸು ಕ್ರಿಸ್ತನ್ ಕೂಡ 1000 ವರ್ಷದಲ್ಲಿ ಏನ್ರಿ ತಿರ್ಗಾ ರೀಜನರೇಷನ್ ಲಾಸ್ಟ್ ವೀಕ್ ಹೋದ್ರೆ ರೀಜನರೇಷನ್ ರೀ ತಿರ್ಗಾ ಪುನಃ ಉತ್ಪತ್ತಿ ಆಗೋದು ಸತ್ತೋಗಿರುವಂತ ಎಲ್ಲ ಜನಗಳು ತಿರ್ಗ ಏನಂತಾರೆ ಪುನಃ ವಾಪಸ್ ಜೀವ ಇದಾಗೋದು ಪುನರುತ್ಥಾನ ಆಗೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅದು ಕಂಟಿನ್ಯೂ ಆಗಿ ತಿರ್ಗಾ ಅವರು ಆಡಮಿಕ್ ಪರ್ಫೆಕ್ಷನ್ ಬರುವ ತನಕ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಯಾರಿದ್ರೆ ಆ ತಂದೆ ಆಗಿರೋಂತ ಯೇಸು ಕ್ರಿಸ್ತನ ಇರ್ತಾರೆ. ಅಲ್ಟಿಮೇಟ್ ಆಗಿ ಏನ್ ಮಾಡ್ತಾರೆ ನಿಜವಾದ ತಂದೆ ಯಾರು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ನೋಡ್ಸ್ಕೊಡ್ತಾರೆ. ಅದ್ ಹೇಳ್ತಾರಲ್ಲ ಎಲ್ಲವೂ ಆಗಿದ ನಂತರ ರಾಜ್ಯವನ್ನು ತಂದೆಗೆ ಒಪ್ಪಿಸ್ಕೊಡುವುದು ಸಮಾಪ್ತಿ. ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವೆಲ್ಲಾ ರಾಜ್ಯನ ಯೇಸು ದೇವ್ರಿಗೆ ಒಪ್ಪಿಸ್ಕೊಟ್ಬಿಟ್ಟು ಏನ್ ಮಾಡ್ತಾರೆ ಇಡೀ ಮನುಷ್ಯ ಕುಲಕ್ಕೆ ಏನ್ ನೋಡ್ತಾರೆ ಅಂದ್ರೆ ನಿಜವಾದ ತಂದೆ ಯಾರೋ
ಅಲ್ಲಂತ ಏನ್ ಮಾಡ್ತಾರೆ ನೋಡ್ಸ್ಬಿಡ್ತಾರೆ. ಸೊ ಇದಕ್ಕೋಸ್ಕರ ಯೇಸು ಕ್ರಿಸ್ತನ ಒಂದು ಪರ್ಪಸ್ ಅಂತ ಹೇಳ್ತಾರೆ. ಅದರ ಓದಿ ಮ್ಯಾಥ್ಯೂ 19:28 ನೋಡಿ. ಮ್ಯಾಥ್ಯೂ 19:28 ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಹೊಸ ಸೃಷ್ಟಿ ನಿಂದ್ರೆ ತಿರ್ಗಾ ಜನಗಳನ್ನ ವಾಪಸ್ ಸೃಷ್ಟಿ ಮಾಡೋದೇನು ಇಂಗ್ಲಿಷ್ ರೀಜನರೇಟ್ ಅಂತ ಬರ್ತಾರೆ. ಅಂದ್ರೆ ಒಂದು ಕಾಲದಲ್ಲಿ ಉತ್ಪತ್ತಿ ಆಗಿದ್ದ ಒಂದು ಮನುಷ್ಯ ಕುರನ ವಾಪಸ್ ಮಾಡೋದು, ಪುನಃ ಉತ್ಪತ್ತಿ ಮಾಡೋದು ಅಂತ. ಅದೇ ತಮಿಳು ಏನ್ ಬರ್ತಾರೆ ವಾರ್ತೆ ಮರುಜನ್ಮಂ இல்லைங்களா, மறுஜன்மக்க தமிழ்ல என்ன ஒரு மாதிரி ஆயிடுச்சுனாக்கா இறந்து போயிட்டாரு இன்னொரு என்ன பண்ற வேற விதத்துல ஜென்மத்திலே வரன்ட்டு அந்த மாதிரி மீனிங் இல்ல. மறுஜன்ம என்ன மீனிங்கோ, ஒரு வாட்டி ஜென்மத்தை எடுத்தாரோ அதே ஜென்மத்தை திரும்பி கண்டினியூ பண்ணுறதுதான், அதுதான் மறுஜன்மம் இல்லைங்களா. ஏன் அதனா ஏன் மாட்டா தேசு கிறிஸ்து மகிமே சிம்மாசம் குத்துக்கிற ಸಿಂಹಾಸನದ ಮೇಲೆ ಕುಳಿತುಕೊಂಡು ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಹ್ಮ್ ನೋಡ್ರ, ಅವಾಗ ಏನ್ ಮಾಡ್ತಾರೆ ಸಿಂಹಾಸನ ಕೂಡ ಏನ್ ಮಾಡ್ತಾರೆ ಅದಕ್ಕೆ ಮಾಡ್ತಾರೆ ನಗರ ಯೇಸು ಕ್ರಿಸ್ತನಿಗೆ ಅಪ್ಲೈ ಆಗ್ತಾರೆ ಅಂತ ಹೇಳ್ತಾರೆ. ಆ ನೋಡಿ ವಾಲ್ಯೂಮ್ ಹೇಳ್ತಾರೆ ನೆಕ್ಸ್ಟ್. ಹಾ, ನಾವೀಗ ತಾನೇ ಕಂಡುಕೊಂಡದಕ್ಕೆ ಪೂರ್ಣ ಅನುಗುಣವಾಗಿ ಕೆಳಗಿನ ಪ್ರವಾದಿನಿಯ ಹೇಳಿಕೆಯು ಶತಮಾನಗಳಿಂದ ಬುದ್ಧಿಜೀವಿಗಳನ್ನು ಬುದ್ಧಿ ಇಲ್ಲದವರನ್ನು ವೇದ ಪಂಡಿತರುಗಳನ್ನು ವ್ಯಾಖ್ಯಾನಕಾರರುಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಮೆರವುಗೊಳಿಸಿದೆ. ಅರಸನೆ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ನೋಡ್ರ ಅರಸನೆ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿ ನಿಮ್ಗೆ ಮಕ್ಕಳು ಹುಟ್ಟುವರು. ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸು. ಅವರನ್ನು ದೇಶದಲ್ಲ ಅಧಿಕಾರಿಗಳನ್ನಾಗಿ ನೇಮಿಸ್ತೀನಿ ಅಂತಂದ್ಬಿಟ್ಟು ಈ ವಚನ ಕೀರ್ತನೆ 45:16 ಈ ಒಂದು ವಚನ ಏನಾಗಿದೆ, ತುಂಬಾ ಜನಗಳಿಗೆ ಒಂದು ಕನ್ಫ್ಯೂಸ್ ಆಗಿರುತ್ತೆ ವಚನ. ಇವಾಗ ನಮ್ಮ ಬೇರೆ ವಿಷಯ ಆಗಿದೆ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಇದು ಯಾರಿಗೆ ಕರೆಕ್ಟ್ ಆಗಿ ಅಪ್ಲೈ ಆಗಿದೆ, ಕ್ರಿಸ್ತನಿಗೆ ಆ ಥರ ಮಾಡುವಂತ ಕೆಲಸಕ್ಕೆ ಅಪ್ಲೈ ಆಗ್ತಾರೆ ಅಂತ. ಅವರ ಲೋಕ ಜನಗಳು ಏನ್ ಮಾಡ್ತಾರೆ, ಇದು ಈ ಪಾಯಿಂಟ್ ಯಾರು ಏನು ಯೇಸು ಕ್ರಿಸ್ತ ಹೆಂಗೆ ಅವರು ಹೇಳ್ತಾರೆ ತಂದೆಗಳಾಗಿರೋ ಬದಲಾಗಿ ಅವ್ರು ಹೆಂಗೆ ಮಕ್ಕಳಾಗೋದಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಅವ್ರಿಗೆ ಅರ್ಥನೇ ಏನಾಗಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಅದ್ರ ಅದೇ ನೋಡ್ಬೇಕ್ರೆ ಈ ವಚನ ಅರ್ಥ ಏನು ಅಂತ ನೋಡ್ಬೇಕ್ರೆ, ಈ ವಚನ ಅರ್ಥ ಈ ಮೇಲೆ ಓದಿರೋಂಥ ವಚನ ಇದು ಏಷ್ಯಾ 9:6 ಒಂದು ಕಾಂಟೆಕ್ಸ್ಟ್ ಅಲ್ಲೇ ಮಾಡಿ ಹೋಗಿದ್ದ. ಇದನ್ನ ಓದ್ಬೇಕು ಅಂದ್ರೆ ತಂದೆಗಳು ಅಂತ ಬಂತಲ್ಲ, ತಂದೆಗಳ ಸ್ಥಾನದ ಬದಲಾಗಿ ನಿಮ್ಗೆ ಏನ್ ಮಾಡ್ತಾರೆ ಮಕ್ಕಳು ಹುಡ್ತಾರೆ ನೋಡಿದ್ರೆ ಇಲ್ಲಿ ತಂದೆಗಳು ಯಾರು ಅಂತ ಮಾಡ್ತಾವ ನೋಡಿ ತಿಳ್ಕೊಬೇಕು. ಅದರ ಆ ತಂದೆಗಳಿಗೆ ಅವ್ರೇನಾಗಿರ್ತಾರೆ ಮಕ್ಕಳಾಗಿರ್ತಾರೆ ಅಂತಂದ್ಬಿಟ್ಟು ಏನಾಗ್ತಾರೆ ಅವಾಗ ನಮ್ಗೆ ಅರ್ಥ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಏನಿದು ಓದಿಂತೀನಿ 45:16 ಓದಿ ಓದ್ರಿ ಕೀರ್ತನೆ 45:16 ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ನಿನಗೆ ಏನ್ ಮಾಡ್ತಾರೆ ಮಕ್ಕಳು ಹುಡ್ತಾರೆ ಅಂತ ಅರಸನ್ಗೆ ವಂಶ ಪಾರಂಪರೆಯಲ್ಲಿ ಏನ್ರಿ ತಂದೆಗಳಿಗೆ ಏನ್ ಮಾಡ್ತಾರಂತೆ ಮಕ್ಕಳುಗಳು ಹುಡ್ತಾರಂತೆ, ರಾಜನ್ಗೆ ಮಕ್ಕಳು ಹುಡ್ತಾರಂತೆ. ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ಹಾ ನೋಡ್ರ, ಅವ್ರನ್ನೇನ್ ಮಾಡ್ತಾರೆ ದೇಶದಲ್ಲಿ ಅಧಿಕಾರಿಗಳನ್ನಾಗಿ ನೇಮಿಸ್ತೀಯ ಅಂತಂದ್ಬಿಟ್ರು. ಅಲ್ವರ ಅಂದ್ರೆ ವಂಶ ಪಾರಂಪರೆಯಾಗಿ ತಂದೆ ಸ್ಥಾನದಲ್ಲಿ ಬಂದವ್ರು ಎಲ್ಲರಿಗೂ ಅಲ್ವರ ಏನ್ರೆ ಮಕ್ಕಳನ್ನ ನೇಮಿಸ್ತಾರಂತ. ಅಂದ್ರೆ ಇದೇನಿದ್ದು ಅಲ್ವರ ಓದಿ ವೈನ್ ಓದಿ ನೆಕ್ಸ್ಟ್ ಅಂತೀರಿ ಓದ್ತಿರಷ್ಟೇ ಕಾಣ ಜೋಶುವ ಅಡಿಗೆ ಮೇಲೆ ಇಟ್ಕೋ ಬಿಹೇವಿಯೇಷನ್ ಪ್ರಾಬ್ಲಮ್ ಅಡಿಗೆ ಮೇಲೆ ಇಟ್ಕೋ. ಪುತ್ರರುಗಳನ್ನು ಮತ್ತು ಪ್ರವಾದಿಗಳನ್ನು ಮುಖ್ಯವಾಗಿ ಯೇಸುವಿನ ತಾಯಿಯಾದ ಮರಿಯಳ ಮೂಲಕವಾಗಿ ನಮ್ಮ ಕರ್ತನ ವಂಶಾವಳಿಯಲ್ಲಿರುವವರನ್ನು ದೀರ್ಘಕಾಲದವರೆಗೆ ಪಿತೃಗಳು ಮೆಸ್ಸಿಯನ ಪೂರ್ವಜರು ಎಂದು ಗೌರವಿಸಲಾಗುತ್ತಿತ್ತು. ಮೇಲೆ ಕೊಟ್ಟ ವಾಕ್ಯ ಭಾಗದಲ್ಲಿಯೂ ದಾವೀದನ ಬುಡವಾಗಿದ್ದು ಅದರ ಮೂಲಕವಾಗಿ ಮೆಸ್ಸಿಯನೆಂಬ ನೀತಿವಂತನ ಕೊಂಬೆ ಪುಟಿಯಿತೆಂದು ನೋಡುತ್ತೇವೆ. ಹೀಗಾಗಿ ಮೆಸ್ಸಿಯನು ದಾವಿದನ ಮಗನಾಗಿದ್ದಾನೆ. ಆದರೆ ಕ್ರಿಸ್ತನ ದೇಹವಾದ ಸಭೆಯು ಪೂರ್ಣಗೊಂಡು ಅದು ತನ್ನ ಮಹಿಮೆಯ ಶಿರಸ್ಸಾದ ಯೇಸು ಕ್ರಿಸ್ತನನ್ನು ಕೂಡಿಕೊಳ್ಳುವಾಗ ಮಾನವ ಕುಲದ ನಿತ್ಯನಾದ ತಂದೆಯು ಪ್ರಪಂಚದ ನೂತನ ಹುಟ್ಟನ್ನು ಆರಂಭಿಸುವಾಗ ಇದೆಲ್ಲವೂ ಬದಲಾಗುತ್ತದೆ. ಈ ಹಿಂದೆ
ಈ ಹಿಂದೆ ತಂದೆಗಳಾಗಿದ್ದವರು ಅಬ್ರಹಾಮ ಯಾಕೋಬ ಇಸಾಕ ದಾವಿದ ಮುಂತಾದವರು ಈಗ ಮಕ್ಕಳಾಗುತ್ತಾರೆ. ಆ ಮಾತಿನ ಯುಕ್ತವಾದ ಅರ್ಥದಲ್ಲಿ ಇವರಲ್ಲಿ ಒಬ್ಬರಿಗೂ ಜೀವವಿಲ್ಲ, ಅವರೆಲ್ಲರೂ ಮರಣ ಶಿಕ್ಷೆಗೆ ಒಳಗಾದ ಸಂತತಿಗೆ ಸೇರಿದವರು. ಯೇಸು ನಮ್ಮ ಮಾನವತ್ವವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನ್ನನ್ನು ಅಬ್ರಹಾಮ ಮತ್ತು ದಾವಿದನ ಸಂತಾನದವನು ಎಂದು ಗುರುತಿಸಿಕೊಂಡಾಗ ಹಾಗೂ ವಿಮೋಚನಾ ಕಾರ್ಯವನ್ನು ನೆರವೇರಿಸಿದಾಗ ಅದು ಸರ್ವಸಾಮಾನ್ಯವಾಗಿ ಈ ಲೋಕಕ್ಕೆ ಅನ್ವಯವಾದುದು ಮಾತ್ರವಲ್ಲ, ದೈಹಿಕ ರೀತಿಯ ಆತನ ಈ ಪೂರ್ವಜರಿಗೂ ಅನ್ವಯವಾಯಿತು. ಆತನು ಎಲ್ಲರನ್ನೂ ಕೊಂಡುಕೊಂಡನು. ಆತನ ಹೊರತಾಗಿ ಯಾರೂ ಸಂಪೂರ್ಣವಾದ ಸಮರ್ಪಕವಾದ ಮತ್ತು ನಿತ್ಯ ನಿರಂತರವಾದ ಜೀವವನ್ನು ಪಡೆಕೊಳ್ಳಲು ಸಾಧ್ಯವಿಲ್ಲ. ಆತನು ಮಗನನ್ನು ನಂಬುವವನಿಗೆ ಜೀವ ಉಂಟು, ಮಗನನ್ನು ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ಹೀಗಾಗಿ ಅಬ್ರಹಾಮ್ ಯಾಕೋಬ್ ಇಸಾಕ್ ಮತ್ತು ದಾವಿದ ಹಾಗೂ ಎಲ್ಲಾ ಪ್ರವಾದಿಗಳು ಮತ್ತು ಲೋಕದವರೆಲ್ಲರೂ ಕ್ರಿಸ್ತನ ಮೂಲಕವೇ ತಮ್ಮ ಭವಿಷ್ಯತನ್ನು ನಿತ್ಯ ಜೀವಿತವನ್ನು ಪಡೆಕೊಳ್ಳಬಹುದಾಗಿದೆ. ಇಲ್ಲವಾದಲ್ಲಿ ಇಲ್ಲವೇ ಇಲ್ಲ. ಆತನ ಹೊರತಾಗಿ ಉಳಿದೆಲ್ಲೆಡೆ ದಂಡನೆ ಮಾತ್ರವಿದೆ. ಆದುದರಿಂದ ದೇವರ ಸೂಕ್ತ ಸಮಯದಲ್ಲಿ ಅವರುಗಳು ಸತ್ತವರೊಳಗಿಂದ ಎಬ್ಬಿಸಲ್ಪಡುವರು ಎಂಬುದು ಸತ್ಯ. ಇದು ಮಹಾಜೀವದಾಯನಾದ ಯೇಸುವಿನಿಂದ ಮಾತ್ರ ಸಾಧ್ಯ. ಹೀಗಾಗಿ ಆತನೇ ನಮ್ಮ ತಂದೆಯೂ ಜೀವದಾಯಕನೂ ಆಗಿದ್ದಾನೆ. ಅದರ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಮೊದಲೇ ಬಡಿಕೆಯಲ್ಲಿ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಯಾರ ವಂಶ ಹುಟ್ಟದ ಅಂದ್ರೆ ಯೂದ ಆಕ್ರದಲ್ಲಿ ದಾವಿದನ ವಂಶಲ ಏನಾದ್ರು ಹುಟ್ಟಿದ್ರು. ಅದರ ಈ ಚಾಪ್ಟರ್ ಬಿಗಿನ್ ಮಾಡ್ಬೇಕಂದ್ರೆ ಹೇಳ್ತಾರೆ, ದಾವಿದನ್ ಮಾಡಿದಂತ ವಾಗ್ದಾನ ದೇವರು ಯಾವತ್ತೇನ್ ಮಾಡೋದಿಲ್ಲ, ಮರೆಯೋದಿಲ್ಲ, ಅದನ್ನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾರೆ. ನೋಡ್ಬೇಕು, ದಾವಿದನ ಒಂದು ಸಂತತಿಯಿಂದ ಯಾವಾಗೂ ಸಿಂಹಾಸನ ಕುದುರೋದಕ್ಕೆ ಒಬ್ಬ ವಾರಿಸ್ತಾರೆ ಇದ್ದೇ ಹೇಳ್ತಾರೆ ಅಂತ ಬಿಟ್ರು. ಅದರ ಸಾರ್ ನೋಡ್ಬೇಕು, ವಾರಿದ್ದಾರೆ ಯಾರು ಅಂದ್ರೆ ಕ್ರೈಸ್ಟ್. ಹಂಗಿರ್ಬೇಕು, ಕ್ರೈಸ್ಟ್ ಯಾರ ಮಗ ಅಂತಂದ್ರೆ ದಾವಿದನ ಮಗ. ಅದರ ದಾವಿದನ್ ಮಾತ್ರ ಅಲ್ಲ, ಅಬ್ರಹಾಮು ಇಸಾಕು ಯಾಕೋಬು ಎಲ್ಲಾ ಪಿತೃಗಳು ಏನಾಗಿದ್ರು ಅಂದ್ರೆ ದಾವಿದನ್ಗೆ ತಂದೆ ಸ್ಥಾನದಲ್ಲಿ ಇದ್ರು. ಅದರ ಅದೇ ನೋಡ್ಬೇಕಾದ್ರೆ ಹೇಳ್ತಾರಲ್ಲ, ಅಬ್ರಹಾಮು ನನ್ನ ದಿನ ನೋಡಿದ್ರು ಏನ್ ಮಾಡೋದು ಸಂತೋಷ ಪಟ್ರು ಅಂತ ಹೇಳ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ಬೈತಾರೆ. ಅದೇ ಅಬ್ರಹಾಮು ನಿಮ್ ದಿನ ನೋಡಿ ಸಂತೋಷ ಪಟ್ರು, ನಿನ್ಗೆ ಇನ್ನ 50 ವಯಸ್ಸು ಕೂಡ ಆಗಿಲ್ಲ, ನಮ್ಮ ಎಂತ ಪೂರ್ವಿಕನಾಗಿರಂತ ತಂದೆ ಆದ ಆದಾಮು ನಿಮ್ ದಿನ ನೋಡಿ ಸಂತೋಷ ಪಟ್ರು ಅಂತ ಏನ್ ಮಾಡ್ತಾರೆ ಅವಾಗ, ಹಾಗೇನ್ ಮಾಡ್ತಾರೆ, ಬೈತಾರೆ. ಅದರ ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ, ಯೇಸು ಕ್ರಿಸ್ತು ಮೊದಲೇ ಬರ್ಬೇಕಲ್ಲಿ ಏನಾಗಿದೆ ಅಂದ್ರೆ, ಈ ಆದಾಮ್ಗೆ ಬಂದಂತ ಸಂತತಿಯಲ್ಲಿ ಇವರು ಹುಟ್ಟಿದ್ರಿಂದ ಇವರೆಲ್ಲ ಏನಾಗಿದ್ರಲ್ಲ ತಂದೆ ಸ್ಥಾನದಲ್ಲಿದ್ರು. ಯಾರೋ ಬದಿಸ್ತೀನಿ, ಅಬ್ರಹಾಮು ಇಸಾಕು ಯಾಕೋಬಲ್ಲ. ಅದರ ಇವಾಗ ಅಂದ್ರೆ ಇವರೆಲ್ಲ ಏನಾಗ್ಬಿಟ್ರೆ ಆ ತಂದೆ ಸ್ಥಾನದಲ್ಲಿ ಇದ್ದು ಮರಣ ಹೊಂದ್ಬಿಟ್ರು. ಕರೆಕ್ಟ, ಮರಣ ಹೊಂದ್ಬಿಟ್ಟೆ ಅಂದ್ರೆ ಇವರೆಲ್ಲ ಪಾತಾಳ ಸೇರ್ಬಿಟ್ಟಿದ್ದಾರೆ. ಅದರ ಇವಾಗ ಅವ್ರಿಗೇನ ತಿರ್ಗಾ 1000 years ಪುನರ್ತನ ವಾಪಸ್ ತಿರ್ಗಾ ಬರ್ಬೇಕು ಅಂದ್ರೆ, ಅವ್ರು ಯಾರ ಮುಖಾಂತರ ಮಾತ್ರ ಪುನರ್ತನ ಬರ್ಬೇಕು, ಯೇಸು ಕ್ರಿಸ್ತ ಮುಖಾಂತರ. ಆತನ ಬಲಿಯೇ ಒಂದು ಒಂದು ಇದ್ರ ಮೇಲೇನೆ, ಅದರ ಆ ಒಂದು ಎಫೆಕ್ಟ್ ಮೇಲೆ ಏನ್ ಮಾಡ್ಬೇಕು, ಅವರು ಪುನರ್ತನ ಬರಕ್ ಸಾಧ್ಯ. ಅದರ ಆ ಬಲಿ ಒಂದು ಇದಿಲ್ಲ ಅಂತಂದ್ರೆ ಪುನರ್ತನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾದ್ರೆ ಲೈಫ್ ಬಂದ್ರೆ ತಿರ್ಗಾ 1000 years ಯಾರಿಂದಾನೆ ಬರ್ಬೇಕು, ಬಂದ್ರೆ ಯೇಸು ಕ್ರಿಸ್ತ ಬರ್ಬೇಕು. ಅದೇ ನೋಡ್ಬೇಕಂದ್ರೆ ಏನ್ ಬರ್ತಾರೆ ಅಂದ್ರೆ, ತಿರ್ಗಾ ಲೈಫ್ ಯಾರಿಂದ ಬರ್ತದೆ ಇವಾಗ, ಅಬ್ರಹಾಮ್ಗೆ ಇಸಾಕ್ ಯಾಕೋಬ್ಗೆ ಯಾರಿಂದ ಬರ್ತದೆ, ಯೇಸು ಕ್ರಿಸ್ತ. ಹಾಗಾದ್ರೆ ಯೇಸು ಕ್ರಿಸ್ತ ಏನಾಗ್ಬಿಡ್ತಾರೆ, ಈ ಅಬ್ರಹಾಮ್ ಇಸಾಕ್ ಯಾಕೋಬ್ಗೆಲ್ಲ ತಂದೆ ಆಗ್ಬಿಡ್ತಾರೆ ಅಂತ. ತಂದೆ ನೋಡ್ಬೇಕು ಹೇಳ್ತಾರೆ, ತಂದೆಯ ಸ್ಥಾನದಲ್ಲಿ ಬದಲಾಗಿ ನಿಂಗೇನ್ ಮಾಡ್ತಾರೆ, ಮಕ್ಕಳುಗಳು ಹುಟ್ಟುವರು ಅಂತ ಏನ್ ಮೀನಿಂಗ್ ಅಂದ್ರೆ, ಒಂದು ಕಾಲದಲ್ಲಿ ನಿನ್ಗೆ ತಂದೆ ಆಗಿದ್ದವರಲ್ಲ ಇನ್ನೊಂದ್ ಕಾಲದಲ್ಲೇ ನಿನ್ಗೆ ಮಕ್ಕಳಾಗಿ ಹುಡ್ತಾರೆ ಅಂತಂದ್ಬಿಟ್ರು. ಅದರ ಹಿಂಗೆ ಯೇಸು ಕ್ರಿಸ್ತನ್ಗೆ ಇದ್ ಸಾಧ್ಯ ಅಂತಂದ್ರೆ, ಯಾವಾಗಾದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ. ಅದರ ಹಳೆ ಕಾಲದ ಎಲ್ಲಾ ಪೂರ್ವಿಕರು ಯೇಸು ಕ್ರಿಸ್ತನ ಮುಖಾಂತರ ತಿರ್ಗಾ ಹುಡ್ತಾರೆ. ಅದರ ಅಂದ್ರೆ ತಿರ್ಗಾ 1000 years ಹುಟ್ಬೇಕು ಅಂದ್ರೆ ಇವ್ರ ಮುಖಾಂತರ ಹುಡ್ಬೇಕು, ಜೀವ ಬರ್ಬೇಕು ಇವರಿಂದ ಬರ್ಬೇಕು ಅಂತ ಬರಕ್ಕೆ ಸಾಧ್ಯನೇ ಇಲ್ಲ. ಅದರ ಅದಕ್ಕೆ ಇನ್ನೊಂದ್ ಕಡೆ ಒಂದು ವಚನ ಹೇಳ್ತಾರೆ, ಯಾರೋ ಯಾರು ಯೇಸು ಕ್ರಿಸ್ತನ ಹೊಂದ್ಕೊಂಡಿದಾರೋ ಅವ್ರಿಗ್ ಮಾತ್ರ ನಿತ್ಯ ಜೀವ ಉಂಟು ಅಂತ. ಅದರ ಯೇಸು ಕ್ರಿಸ್ತ ಹೊಂದ್ಕೊಂಡಿದೆ ಮೀನಿಂಗ್, ನಿತ್ಯ ಜೀವ ಬರ್ಬೇಕಾದ್ರೆ ಇವ್ರ ಮುಖಾಂತರ ಬರ್ಬೇಕು ಅಂತ ಮೀನಿಂಗ್. ಅದರ ಅದೇ ನೋಡ್ಬೇಕಾದ್ರೆ ಕ್ರೈಸ್ಟ್ಗೆ ಏನಾಗ್ತದೆ, ಈ 1000 years ಅಲ್ಲಿ ಎಲ್ಲಾ ಪಿತೃಗಳು ಏನಾಗ್ತಾರೆ, ಮಕ್ಕಳುಗಳ ಸ್ಥಾನದಲ್ಲಿ ಇರ್ತಾರೆ ಅಂತಂದ್ಬಿಟ್ಟು. ಅಂದ್ರೆ ಯಾರೋ ಅಬ್ರಹಾಮ್ ಇಸಾಕ್ ಯಾಕೋಬ್ ಎಲ್ಲ ಹಳೆಗಾದ್ರೆ ಎಲ್ಲ ವಿಶ್ವಾಸ ವೀರರುಗಳೇನಾಗ್ತದೆ, ಅಬ್ರಹಾಮ್ಗೆ ಸಾರಿ ಯೇಸು ಕ್ರಿಸ್ತನ್ಗೆ ಒಂದು ಮಕ್ಕಳ ಸ್ಥಾನದಲ್ಲಿ ಇರ್ತಾರೆ ಅಂತ. ಅದೇ ನೋಡ್ಬೇಕಾದ್ರೆ ಇವ್ರದ್ದು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಎಲ್ಲಾ ಕಡೆ ರಾಜ್ಯಗಳಾಗಿ ಮಾಡ್ಬಿಡ್ತಾರೆ ಅಂತಂದ್ರೆ, ಇವ್ರು ತನ್ನ ಮಕ್ಕಳುಗಳು ಏನ್ ಮಾಡ್ತಾರೆ ಒಂದೊಂದು ಸ್ಥಾನದಲ್ಲಿ ಮಾಡ್ತಾರೆ, ಇದು ಅದರ ರಾಜ್ಯದಲ್ಲಿ ಇರ್ತಾರೆ. ಇದು ನಾವು ಬೇಸಿಕ್ ಕ್ಲಾಸ್ಲ್ಲಿ ಓದಿದ್ದೀರಿ, ಅದರ ಕ್ರಿಸ್ತನ ರಾಜ್ಯದಲ್ಲಿ ಹೆಂಗಿರ್ತದೆ, ಯಾವ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಮಾಡ್ತಾರೆ, ಯಾರು ಏನ್ಷಿಯರ್ ವಹಿಸಿಕೊಂಡು ಹೇಳ್ತಾರೆ ಅಂತಂದ್ರೆ, ಆ ತರ ಒಂದು ಕೆಲಸ ಮಾಡ್ತಾರೆ ಊರಿಗೆ ವಹಿಸ್ತಾರೆ ಅಂತಂದ್ರೆ. ನೆಕ್ಸ್ಟ್ ಆಮೇಲೆ ಈ ಸಂಬಂಧದಲ್ಲಿ ವೇದ ವಚನಗಳು ಕ್ರಿಸ್ತನ ಮೊದಲಗಿತ್ತಿಯಾದ ಸಭೆಯ ಹೊಂದಿಕೆಯಲ್ಲಿ ಪರಲೋಕದ ತಂದೆಯನ್ನು ಪಡೆಕೊಂಡಾದನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತದೆ ಎಂಬುದನ್ನು ಗಮನಿಸುವುದು ಒಳ್ಳೆಯದು.
ಈ ಪ್ರಸ್ತಾಪವನ್ನು ರುಜುವಾತು ಪಡಿಸುವಂತೆ ಅಪೋಸ್ತಲನಾದ ಪೇತ್ರನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯು ದೇವರು ಆಗಿರುವಾತನು ನಮ್ಮನ್ನು ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಅಪೋಸ್ತಲನಾದ ಯೋಹಾನನು ಸಹ ನಾವು ದೇವರಿಂದ ಹುಟ್ಟಿದವರು ಎಂದಿದ್ದಾನೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಮತ್ತು ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಸಾಕ್ಷನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಎಂದು ಪೌಲನು ಹೇಳುವವನಾಗಿದ್ದಾನೆ. ನಮ್ಮ ಕರ್ತನು ಸಹ ತನ್ನ ಪುನರುತ್ಥಾನದ ನಂತರ ಇದೇ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದಿದ್ದಾನೆ. ಯೋಹಾನನ ಸುವಾರ್ತೆಯ ಸಹ ಇದೇ ವಿಷಯವಾಗಿ ಸಾಕ್ಷಿ ಹೇಳುವಂತೆ ಯಾರಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರ ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂದು ಹೇಳುತ್ತದೆ. ಅಪೋಸ್ತಲನಾದ ಯಾಕೋಬನು ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನ ಬಗ್ಗೆ ಪ್ರಕಟಿಸುವುದೇನೆಂದರೆ ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಸೋ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಇವಾಗ ಯೇಸು ಕ್ರಿಸ್ತ ಇಡೀ ಲೋಕ ಜನಗಳಿಗೆ ಏನಾಗ್ತಾರೆ ತಂದೆಯಾಗಿ ಇರ್ತಾರೆ. ಅದರ ಹಂಗಾಗಿ ಯೇಸು ಕ್ರಿಸ್ತನಿಗೂ ನಮಗೂ ಏನ್ ಸಂಬಂಧ? ಯೇಸು ಕ್ರಿಸ್ತು ಇಡೀ ಜಗತ್ಗೆ ತಂದೆ. ಯಾವಾಗ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಇವಾಗ ಇವಾಗ ಸಭೆಗೆ ಯೇಸು ಕ್ರಿಸ್ತ ಏನಾಗಿದ್ದಾರೆ ತಲೆ ಆಗಿದ್ದಾರೆ ಹೊತ್ತು ಅವರು ತಂದೆಯಾಗಿ ಇಲ್ಲ. ಅಂದ್ರೆ ನಮ್ಗೆ ತಂದೆ ಯಾರು ಅಂತಂದ್ರೆ ಅವ್ರಿಗೊಬ್ರು ತಂದೆ ಇದಲ್ಲ, ಅವರೇ ನಮ್ಗೆ ಏನಾಗಿದ್ದಾರೆ ತಂದೆ ಆಗಿದ್ದಾರೆ ಅಂತ. ಅದಕ್ಕೆ ಅನೇಕ ವಚನಗಳು ಮಾಡಿದಲ್ಲಿ ಕೊಟ್ಬಿಡ್ತಾರೆ. ಅದ್ರ ಏನ್ ಹೇಳ್ತಾರೆ, ನಮ್ಮನ್ನ ಗರ್ಭಧಾರಣೆ ಮಾಡಿದ್ದೆ ಯಾರತ್ತೆ ಏನಂತಾರೆ, ತಂದೆಯಾದ ದೇವರು ಕ್ರಿಸ್ತನ ಮುಖಾಂತರ ಮಾಡೋದು ಅಂತ ಬಿಡ್ತಾರೆ. ಒಂದು ವಚನ ಬರ್ತಾರೆ ಅದರ. ಆಮೇಲೆ ಇನ್ನೊಂದು ವಚನ ಏನ್ ಬರ್ತಾರೆ ಅಂತಂದ್ರೆ, ನಮಗೆಲ್ಲ ಇರೋದು ಒಂದೇ ದೇವರು, ಆದ್ರೆ ಯಾರೋ ತಂದೆಯಾದ ಆತನು ಅಂತ ಹೇಳ್ತಾರೆ. ಆಮೇಲೆ ಪವಿತ್ರಾತ್ಮನೇ ನಮ್ಮ ಆತ್ಮಹತ್ಯೆಗೆ ಏನಂತಾರೆ ಸಾಕ್ಷಿ ಕೊಡ್ತಾರೆ ಅಂತಂದ್ರೆ, ಏನಾಗಿದ್ದಾರೆ ನಮ್ಗೆ ಒಂದು ಯಾರಿದ್ದಾರೆ ದೇವರಿದ್ದಾರೆ ಅಂತ ಬಿಟ್ಟಿದ್ರೆ. ಅದನ್ನ ನೋಡ್ಬೇಕು, ಆ ಪವಿತ್ರಾತ್ಮನ ಒಂದಿದ್ರಿಂದ ಏನಂತ ಕರಿತೀವಿ ದೇವ್ರನ್ನ ಅಪ್ಪ ತಂದೆ ಅಂತ ಕರೀದಕ್ಕೆ ಒಂದು ಇದಾಗಿದೆ ಅಂತ. ಆಮೇಲೆ ಯೇಸು ಕ್ರಿಸ್ತ ಕೂಡ ಪುನರ್ತನ ಆಗಿ ಪರಲೋಕಕ್ಕೆ ಹೋಗ್ಬೇಕು ಏನ್ ಹೇಳ್ತಾರೆ, ನಾನಿನ್ನ ನನ್ನ ತಂದೆ ಬಳಿಗೋ ನಿಮ್ಮ ತಂದೆ ಬಳಿಗೋ ನನ್ನ ದೇವರ ಬಳಿಗೋ ನಿನ್ನ ದೇವರ ಬಳಿಗೋ ಅಂತ ಹೇಳ್ಬೇಕ್ರೆ, ಯೇಸು ಕ್ರಿಸ್ತನಿಗೂ ಸಭೆಗಿರೋದು ಒಂದೇ ದೇವರು ಮತ್ತೇನ್ರಿ ಒಂದೇ ಸೇಮ್ ಫಾದರ್ ಅಂತ ಹಂಗಿರ್ಬೇಕಾದ್ರೆ, ನಮಗೆ ಇವಾಗ ದೇವರು ಏನಾಗಿದ್ದಾರೆ ನಮ್ಮ ಏನಾಗಿದ್ದಾರೆ ಒಂದು ತಂದೆ ಸ್ಥಾನದಲ್ಲಿದ್ದಾರೆ. ಯಾಕಂದ್ರೆ ನಮ್ಮನ್ನ ಸತ್ಯಕ್ಕೆ ಕರೆದಿರೋದು ಅದರ ನಮ್ಮನ್ನ ಒಂದು ಸತ್ಯದಲ್ಲಿ ಬೆಳೆಸಲ್ಲ ಯಾರು ಅಂತಂದ್ರೆ ಯಾರೇ ತಂದೆಯಾದ ದೇವರು ಯಾರ ಮುಖಾಂತರ ಕ್ರಿಸ್ತನ ಮುಖಾಂತರ ಅಂತ ಹೇಳ್ತಾರೆ. ಅದು ಹೆಂಗೆ ಹೆಂಗ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಓದಿದ್ದೀನಿ. ನಿಜವಾಗಿಯೂ ಸಭೆಯ ಬಗ್ಗೆ ಎಲ್ಲಾ ಸಂಗತಿಗಳು ಸೂಚಿಸುವುದೇನೆಂದರೆ ಸುವಾರ್ತಾ ಯುಗದ ನಿಷ್ಠಾವಂತರು ಕ್ರಿಸ್ತನ ಮಕ್ಕಳಲ್ಲ, ಅವರು ಆತನ ತಂದೆಯ ಮಕ್ಕಳು. ತಂದೆಯ ಆತ್ಮನಿಂದ ತಂದೆಯ ಸ್ವಭಾವದಲ್ಲಿ ಪಡ್ಕೊಂಡವರಾಗಿದ್ದು ಅವರುಗಳು ದೇವರ ವಾರಸುದಾರರು, ನಮ್ಮ ಕರ್ತನಾದ ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರರು ಎಂಬುದಾಗಿ. ಹೀಗಾದಲ್ಲಿ ಕ್ರಿಸ್ತನಿಗೆ ಸಂಬಂಧಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗುವೆವು. ಕ್ರಿಸ್ತನ್ ನಾವೇನಾಗಿದ್ರೆ ಮಕ್ಳು ಅಲ್ವೇ ಅಲ್ಲ, ಕ್ರಿಸ್ತನ್ ನಾವೇನಾಗಿದ್ರೆ ಸಹೋದ್ಯೋಗಿಗಳು ಅಥವಾ ಅಂದ್ರೆ ಒಂದು ಸಹೋದರಗಳು ಅಂತ ಏನ್ ಮಾಡ್ತಾರೆ ಈ ತರ ಅನೇಕ ಒಂದು ಟೈಟಲ್ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಹೊರತು ಯಾವುದೇ ರೀತಿ ನೋಡ್ಬೇಕು ವಿ ಆರ್ ಚಿಲ್ಡ್ರನ್ಸ್ ಆಫ್ ಕ್ರೈಸ್ಟ್ ಅಂತ ಮಾಡ್ಕೋಲ್ಲ, ಹೇಳಕ್ಕಲ್ಲ. ಅದೇ ಚಿಲ್ಡ್ರನ್ ಆಫ್ ಗಾಡ್ ಅಂತ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಹೇಳ್ತಾರೆ ಅದರ. ಅದೇ ನೋಡ್ಬೇಕಾದ್ರೆ ಇನ್ನೊಂದು ಪ್ಯಾರಾಗ್ರಾಫ್ ಓದಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಚೆನ್ನಾಗಿ ಹೇಳ್ತಾರೆ. ನಮ್ಮ ಕರ್ತನಾದ ಯೇಸುವಿನೊಂದಿಗೆ ನಮ್ಮ ಸಂಬಂಧವು ಅದಕ್ಕೆ ವ್ಯತಿರಿಕ್ತವಾಗಿದ್ದು ಅದನ್ನು ನಿಶ್ಚಿತವಾಗಿಯೂ ಬಾರಿ ಬಾರಿಯಾಗಿಯೂ ಸಹೋದರರು ಎಂಬುದಾಗಿ ಸೂಚಿಸುವುದೇ ಹೊರತು ಆತನ ಮಕ್ಕಳೆಂದಲ್ಲ. ಅದೇ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಕೂಡ ಅನೇಕ ವಚನಗಳಂತಾರೆ ಬಾರಿ ಬಾರಿಯಾಗಿ ಹೇಳ್ತಾರೆ. ಕ್ರಿಸ್ತನಿಗೂ ನಮ್ಗಿರೋ ಸಂಬಂಧ ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ಆತನ ಏನಾಗಿದ್ದಾರೆ ಸಹೋದರಗಳಾಗಿದ್ರಿ ಅಂತ ತುಂಬಾ ಒತ್ತ ಹೇಳ್ತಾರಂತೆ ಅನೇಕ ವಚನಗಳು ಹೇಳ್ತಾರೆ ನೋಡ್ತೀನಿ ಇಲ್ಲಿ. ಸಭೆಯ ಬಗ್ಗೆ ಮಾತನಾಡುವಾಗ ಅಪೋಸ್ತಲನು ಹೇಳುವುದೇನೆಂದರೆ, ಆತನು ನಿಮ್ಮನ್ನು ತನ್ನ ಸಹೋದರರೆಂದು ಕರೆಯಲು ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು, ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂಬುದಾಗಿ ಅವರ ರಕ್ಷಣಾ ವೀರನಾದ ಯೇಸು ಕ್ರಿಸ್ತನ ನಾಯಕತ್ವದಲ್ಲಿ ತಂದೆಯು ಮಹಿಮೆ ಪಡಿಸುವ ಬಹುಮಂದಿ ಮಕ್ಕಳು ಇವರೇ. ಸಭೆಯ ಬಗ್ಗೆ ಪುನಃ ಹೇಳಿರುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಹೋದರರಲ್ಲಿ ಹಿರಿಯನು ಎಂಬುದಾಗಿ. ರೋಮನ್ಸ್ 8 ಚಾಪ್ಟರ್ 29 ವರ್ಸ್, ಹೀಬ್ರೂಸ್ 2 ಚಾಪ್ಟರ್ 10-13, ರೋಮಾಪುರದಲ್ಲಿ 8:29. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿಯ ಸಹೋದರರು ನೋಡ್ರ, ತನ್ನ ಒಂದು ಮಗನಿಗೆ
ಅನೇಕ ಮಂದಿ ಏನಿರ್ಬೇಕು ಸಹೋದರರಿದ್ದು ಅಂತ ಅಂದ್ಬಿಟ್ರು. ಅಂದ್ರೆ ನಾವೆಲ್ಲ ಏನಾಗಿದ್ರೆ ಹೆಸರು ಯೇಸು ಕ್ರಿಸ್ತನಿಗೆ ಸಹೋದರಗಳು. ಆಮೇಲೆ ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡರು ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದರು. ನೋಡ ಏನಂತಾರೆ ದೇವರು ಏನ್ ಮಾಡ್ತಾನೆ ಟ್ವಿನ್ಸ್ ಅದನ್ನ ಹೇಳ್ತಲ್ಲ ಟ್ವಿನ್ಸ್ ಏನು ಮೊದಲನೇ ಮಗ ಹೆಂಗಿರ್ತಾನೆ ಎಲ್ಲ ಏನಾಗಿರ್ಬೇಕು ಅದೇ ತರ ದೇವರು ಏನ್ ಮಾಡ್ಬಿಟ್ಟಂತೆ ರೋಮನ್ಸ್ 8:29 ಅದರ ರೋಮನ್ಸ್ 8:29 ಅದು ನೋಡ್ಬೇಕು ದೇವರು ಏನಂತ ಮಾಡ್ಬಿಟ್ಟ ಅಂದ್ರೆ ಯೇಸು ಕ್ರಿಸ್ತನ ಅನೇಕ ಮಂದಿ ಸಹೋದರಗಳು ಇರ್ಬೇಕು ಅವರಲ್ಲಿ ಏನಾಗಿರ್ಬೇಕು ಯೇಸು ಕ್ರಿಸ್ತನ ತರನೇ ಇರಬೇಕು. ಇದು ಯೇಸು ಕ್ರಿಸ್ತನ ಅಣ್ಣ ಆಗಿರ್ಬೇಕು ಅಂತ ಅಂತಾರೆ. ಹಾಗಾದ್ರೆ ನಮ್ಗೆಲ್ಲ ಯಾರು ಫಾದರ್ ಓನ್ಲಿ ಒನ್ ಫಾದರ್ ನಾವು ಹೇಳಿದ್ರೆ ಎಲ್ಲರೂ ಬ್ರದರ್ಸ್ ಅದರ ಅದು ಇನ್ನೊಂದು ವಚನ ಹೇಳ್ತೀನಿ ಹೀಬ್ರೂಸ್ 2:10 ಇಂದ 13 ಅದರ ಯೇಸು ಕ್ರಿಸ್ತ ನಮ್ಮನ್ನ ಸಹೋದರ ಅಂತ ಕರೀದಕ್ಕೆ ಮಾಡೋದಂತೆ ಆಚಿಕೆ ಪಡೋದಿಲ್ಲ. ಸಮಸ್ತವು ಯಾವನಿಗೋಸ್ಕರವೋ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಯಾಕಂದ್ರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರ ರಾಘವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾರೆ. ಇಬ್ಬರಿಗೂ ಒಂದೇ ತಂದೆ ಇದ್ದಾರೆ. ಆಮೇಲೆ ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರ ರಾಘವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನೋಡ್ರ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ ನಾನು ದೇವರ ಮೇಲೆ ಭರವಸೆ ಇಟ್ಟವನಾಗಿರುವೆನು ಎಂತಲೂ ಈಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಹೇಳ್ತಾರೆ. ನಮಗೂ ಯೇಸು ಕ್ರಿಸ್ತನಿಗೆ ಸಂಬಂಧ ಅಂದ್ರೆ ಒಂದು ಅಣ್ಣ ತಮ್ಮನಿಗಿರಂತ ಒಂದು ಸಂಬಂಧ ಅಂತ ಅಂದ್ರೆ ಹಾಗೆ ನೋಡ್ಬೇಕ್ರೆ ಕ್ರೈಸ್ಟ್ ಇವಾಗ ನಮ್ಗೆ ಫಾದರ್ ಅಲ್ಲ ನಮ್ಗೇನಾಗಿದೆ ಒಂದು ಬ್ರದರ್. ಓಕೆನ್ರಾ ಫಾದರ್ ಯಾರಿಗೆ ಇಡೀ ಲೋಕ ಜನಗಳಿಗೆ ಆತನ ಒಂದು ಏನ್ರೆ ಒಂದು ರಾಜ್ಯದಲ್ಲಿ ಅದರ ನೆಕ್ಸ್ಟ್ ಹೋದ ಅಂತೀವಿ ಮುಂದಕ್ಕೆ ಅಂತೀರಿ. ಸಾಮಾನ್ಯವಾಗಿ ಲೋಕಕ್ಕೆ ಜೀವ ನೀಡುವ ಈ ಮಹಾಕಾರ್ಯವು ಜೀವದಾಯಕನ ದೇಹವು ಪೂರ್ಣಗೊಳ್ಳುವವರೆಗೆ ಸಹೋದರರು ತಮ್ಮ ಕರ್ತರು ವಿಮೋಚಕನು ಆದವನೊಂದಿಗೆ ಮಹಿಮೆಯ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟು ಪುನಃ ವರ್ಷದ ಕಾರ್ಯಕ್ಕೆ ಪ್ರವೇಶಿಸುವವರೆಗೆ ಮುಂದೂಡಲ್ಪಟ್ಟಿತು. ದೇವರ ಚಿತ್ತಕ್ಕೆ ಇರುವ ವಿಶ್ವಾಸ ಮತ್ತು ನಿಷ್ಠೆಯನ್ನು ಈಗಾಗಲೇ ಪರೀಕ್ಷಿಸಲ್ಪಟ್ಟು ಅಂಗೀಕರಿಸಲ್ಪಟ್ಟ ಈ ಲೋಕದವರು ಪುರಾತನರ ಬಗ್ಗೆಯೂ ಜೀವ ನೀಡುವಿಕೆಯ ಮೋಶೆಯ ಪ್ರತಿರೂಪದ ರೂಪವಾದ ಸಭೆಯು ಪೂರ್ಣಗೊಳ್ಳುವವರೆಗೂ ನೆರವೇರುವುದು. ಹಿಬ್ರಿಯ ಪತ್ರಿಕೆ 11:39-40 ಬರೆದಿರುವಂತೆ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರ ಸ್ಥಿತಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅಂದ್ರೆ ದೇವರು ಏನ್ ಮಾಡ್ತಾರೆ ಈ ಒಂದು ಮೀನ್ ಟೈಮ್ ಅಲ್ಲಿ ಅಂತಂದ್ರೆ ಯೇಸು ಕ್ರಿಸ್ತನ್ಗೆ ಒಂದು ಸಹೋದರಗಳು ಏನ್ ಮಾಡ್ತಾರೆ ಇವಾಗ ಸೆಲೆಕ್ಷನ್ ಮಾಡ್ತಾರೆ. ಅದರ ಈ ಸೆಲೆಕ್ಷನ್ ಮಾಡೋ ತನಕ ಯೇಸು ಕ್ರಿಸ್ತು ಇಡೀ ಲೋಕ ಜನಗಳಿಗೆ ಏನಾಗೋದಿಕ್ಕೆ ಸಾಧ್ಯ ಇಲ್ಲ ತಂದೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ ಇವನ್ ಹಳೆ ಕಾಲದಲ್ಲೇ ಈ ಪಿತೃಗಳಿದ್ರಲ್ಲ ಅವರು ಕೂಡ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸಭೆ ಕಂಪ್ಲೀಷನ್ ವರೆಗೂ ವೇಟ್ ಮಾಡ್ಬೇಕಾಗಿದೆ. ಅದು ಹೇಳ್ತಲ್ಲ ಈ ಬ್ರೂಸಲ್ಲಿ ಏನಂದ್ರೆ ನಾವಿಲ್ಲದೆ ಅವ್ರೇನಾಗ ಸಿದ್ಧಿಗೆ ಬರೋದು ಏನ್ರಿ ಅದು ಸಂಕಲ್ಪ ಅಲ್ಲ ಅಂತ ಅಂದ್ರೆ ದೇವರ ಸಂಕಲ್ಪ ಏನಾಗಿತ್ತು ಅಂದ್ರೆ ಏನ್ರಿ ಸಭೆ ಕಂಪ್ಲೀಟ್ ಆಗ ತನಕ ಅವ್ರು ವೇಟ್ ಮಾಡೋದು. ಯಾವ ಸಭೆ ಅಂದ್ರೆ ದ ಫೇತ್ಫುಲ್ ಓವರ್ ಕಮರ್ಸ್ ಅದರ ಏನೋ 144,000 ಕಂಪ್ಲೀಟ್ ಆಗ ತನಕ ಏನ್ರಿ ಅವ್ರು ವೇಟ್ ಮಾಡ್ರಿ. ಅದಕ್ಕೆ ನೋಡ್ಬೇಕಾದ್ರೆ ನಂಬಿಕೆಯಿಂದ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡ್ರು ಅದನ್ನೇ ಅಂದ್ರೆ ದೇವ್ರಿಗೆ ನಂಬಿಕೆ ಅಸ್ತಾಗ ನೋಡ್ಸ್ಬಿಟ್ರು. ಅದೇ ದೇವ್ರಿಗೆ ರಿವಾರ್ಡ್ ಕೊಟ್ರ ಅಂತಂದ್ರೆ ಇಲ್ಲ ಸಭೆ ಕಂಪ್ಲೀಟ್ ಆಗ ತನಕ ಏನ್ ಮಾಡೋದಿಲ್ಲ ಅವ್ರಿಗೆ ರಿವಾರ್ಡ್ ಕೊಡಕ್ಕೋಗ್ಲಿ. ಯಾವಾಗ ಸಭೆ ಕಂಪ್ಲೀಟ್ ಆಗ್ತಾರೋ ಇಮ್ಮಿಡಿಯೇಟ್ ಆಗಿ ಫಸ್ಟ್ ದೇವ್ರು ರಿವಾರ್ಡ್ ಕೊಡಕ್ ಹೋಗೋದು ಯಾರಿಗಂದ್ರೆ ಭೂಲೋಕದಲ್ಲಿ ಅಂದ್ರೆ ಫಸ್ಟ್ ಪಿತೃಗಳಿಗೆ. ಅಂದ್ರೆ ಅದನ್ನ ನೋಡ್ಬೇಕ್ರೆ ಆ ಪಿತೃಗಳಿಗೆ ರಿವಾರ್ಡ್ ಕೊಡೋ ತನಕ ಇವ್ರೇನ್ ಮಾಡ್ಬೇಕು ಇವರು ಎಂತಾರೆ ಇರ್ಬೇಕು. ಅದ್ರ ಅದೇ ನೋಡ್ಬೇಕು ಆ ಟೈಮಲ್ಲಿ ಏನ್ ಮಾಡ್ತಾರೆ ಸೆಲೆಕ್ಷನ್ ಆಫ್ ದ ಚರ್ಚ್ ಏನ್ ಹೇಳ್ತಾರೆ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಕ್ರಿಸ್ತ ಯೇಸುವಿನಲ್ಲಿರುವ ವಿಮೋಚನೆ ಈ ದೃಷ್ಟಿಕೋನದಿಂದ ಆದಾಮನಿಂದ ಕಳಕೊಂಡ ಹಾಗೂ ಈ ರೀತಿಯಲ್ಲಿ ನಮ್ಮ ಕರ್ತನ ಮೂಲಕ ಪುನಃ ವಶಪಡಿಸಿಕೊಂಡ ಆತನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡ ಈ ಲೋಕದ ಒಡೆತನ ಅಥವಾ ಅಧಿಕಾರದ ದೃಷ್ಟಿಯಿಂದ ಕ್ರಿಸ್ತನು ಜೀವದಾಯಕನು ಮತ್ತು ನೂತನ ಒಡಂಬಡಿಕೆ ಷರತ್ತುಗಳಿಗೆ ಅನುಸಾರವಾಗಿ ಪುನರ್ಸಂಧಾನ ಆಶೀರ್ವಾದಗಳನ್ನು ಹೊಂದಲಿರುವ ಆದಾಮನ ಸಂತಾನದವರೆಲ್ಲರ ತಂದೆ ಎಂಬ ಕ್ರಿಸ್ತನ ಬಿರುದನ್ನು ನಾವು ನೋಡುವವರಾಗಿದ್ದೇವೆ ಮತ್ತು ಈ ದೃಷ್ಟಿಕೋನದಿಂದ ಮಾತ್ರವೇ ನಮ್ಮ ಕರ್ತನಾದ ಯೇಸುವು ಯಾವ ರೀತಿಯಲ್ಲಿ ದಾವಿದನ ಬುಡವು ಸಂತತಿಯು ದಾವಿದನ ಮಗನು ದಾವಿದನ ತಂದೆಯೂ ಎರಡೂ ಆಗಿದ್ದಾನೆಂದು ನಾವು ನೋಡಬಹುದಾಗಿದೆ. ಈ ಒಂದು ಆಂಗಲ್ ಅಲ್ಲೇ ಯೇಸು ಕ್ರಿಸ್ತನ ಆಗೋದು ದಾವಿದನಿಗೆ ಮಗನಾಗೋದಿಕ್ಕೂ ಸಾಧ್ಯ ದಾವಿದನ್ಗೆ ಏನಾಗೋದಿಕ್ಕೆ ಸಾಧ್ಯ ತಂದೆನೋ ಆಗೋದಿಕ್ಕೆ ಸಾಧ್ಯ. ಅದ್ರ ಅದೇ ರೀತಿ ನೋಡ್ಬೇಕಾದ್ರೆ ದಾವಿದನ್ಗೇನ್ರಿ ದಾವಿದನ್ ಬಂದಂತ ಒಂದು ಚಿಗುರು ಆಗೋದಿಕ್ಕೂ ಸಾಧ್ಯ ದಾವಿದನ ಒಂದು ಇದು ವಂಶಕ್ಕೆ ಅಂತ ಅವರು ಬೇರಾಗೋದಿಕ್ಕೂ ಸಾಧ್ಯ ಅಂತ ಅದರ ಹಂಗ ನೋಡ್ಬೇಕ್ರೆ ಫಸ್ಟ್ ಅಡ್ವೆಂಟ್ ಅಲ್ಲಿ ಒಂದು ಕೆಲಸ ಮಾಡಿದ್ರು ಅದನ್ನ ಏನಾಗ್ತದೆ ಈ ಬಿರುದು ಅವಾಗ ಅಪ್ಲೈ ಆಯ್ತು
ಅರೆ ಆ ಮಂಚುಕರನ್ನ ಪರ್ಚೇಸ್ ಮಾಡಿ ಅವ್ರಿಗೆ ತಿರ್ಗಾ ಲೈಫ್ ಕೊಡೋದ್ರಿಂದ ಆತನ ಒಂದು ಏನಂತಾರೆ ರಾಜ್ಯದಲ್ಲಿ ಇರ್ತಾರೆ, ಈ ಒಂದು ಬಿರುದಿನ ಅವ್ರಿಗೆ ಅವ್ರಿಗೆ ಅಪ್ಲೈ ಆಗ್ತಾರೆ ಅಂತ ಬಿಟ್ಟದ್ರ. ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಸಂದರ್ಭದಲ್ಲಿ ಈ ಲೋಕದ ಭಾಗವಾಗಿರುವ ಸ್ವಾರ್ಥ ಯುಗದ ಸಭೆಯು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾದ ದೇವರ ಕೋಪಕ್ಕೆ ಒಳಗಾಗಿ ಕ್ರೋಧದ ಮಕ್ಕಳು ಆಗುವುದು ಹೇಗೆ ಸಾಧ್ಯ? ಮತ್ತು ಇತರರಂತೆ ಮಹಾಪಾಪ ನಿವೃತ್ತಿಯ ಅರ್ಹತೆಯ ಮೇರೆಗೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವ ಅಗತ್ಯತೆ ಇರುವುದು ನ್ಯಾಯದ ಅರ್ಥದಲ್ಲಿ ನಮ್ಮನ್ನು ಈ ಲೋಕದವರಿಂದ ಪ್ರತ್ಯೇಕಿಸಿ ಭಿನ್ನರನ್ನಾಗಿ ಮಾಡಲಾದೀತೆ? ಈ ರೀತಿಯಲ್ಲಿ ಅವರುಗಳು ಸಹ ದೇವರ ಮಕ್ಕಳು ಹಾಗೂ ಅದೇ ಸಮಯದಲ್ಲಿ ಸಮಸ್ತ ಲೋಕವು ಜೀವದಾಯಕನಾದ ಕ್ರಿಸ್ತನ ಮಕ್ಕಳೆಂದು ಕರೆಸಿಕೊಳ್ಳಲು ಹೇಗೆ ಸಾಧ್ಯವಾದೀತು ಎಂಬಿತ್ಯಾದಿಯಾಗಿ ವಿಚಾರಿಸಿಕೊಳ್ಳುವುದು ಉಚಿತವಾಗಿದೆ. ಸರಿ ಅಂತಾರೆ. ಇಲ್ಲೊಂದು ಕ್ವಶನ್ ಆಗ್ತಾರೆ ಹೆಂಗಂತಂದ್ರೆ, ಇವಾಗ ಕ್ರಿಸ್ತರ ಮುಖಾಂತರ ಎಲ್ಲರಿಗೂ ಲೈಫ್ 1000 ಇಯರ್ಸ್ ಬರೋದಾದ್ರೆ ಯಾವಾಗ ಆತನ ಎರಡನೇ ಬರುವಿಕೆಯಲ್ಲಿ ಬಂದು ಎಲ್ಲ ಜನರು ಪುನರ್ತನ ಮಾಡಕ್ಕೆ ಲೈಫ್ ಕೊಡೋದು, ಅವಾಗ ಏನಾಗೋದು ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಪಾಪದೆಲ್ಲ ಕ್ಷಮಾಪಣೆ ಆಗೋದು ಅಲ್ವರ. ಹಾಗಾದ್ರೆ ಅದಕ್ಕಿಂತ ಮುಂಚೆ ದೇವರತ್ರ ಯಾರು ಬರೋಕೆ ಹೆಂಗೆ ಸಾಧ್ಯ ಅಲ್ವರ? ಇವಾಗ ಸಭೆ ಏನ್ ಮಾಡ್ತಿದ್ರೆ, ದೇವ್ರ ಮಕ್ಕಳಾಗಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಲ್ವರ. ಸೊ 1000 ಇಯರ್ಸ್ ಅಲ್ಲಿ ಹಂಗಿರೋದಿಲ್ಲ, ಫಸ್ಟ್ ಯಾರು ಮಕ್ಕಳಾಗಬೇಕವರು ಕ್ರಿಸ್ತನ ಮಕ್ಕಳಾಗಬೇಕು, ಅದಾಗಿದ ಅಂತಾನೆ ದೇವ್ರ ಮಕ್ಕಳಾಗಬೇಕು ಅಲ್ವರ. ದೇವ್ರೇ ಮಾಡೋ ಈ ಪ್ರೊಸೆಸ್ ಮಾಡ್ಬಿಟ್ರೆ, ಯಾಕಂದ್ರೆ ಅವ್ರು ಕ್ರಿಸ್ತನ ಮಕ್ಕಳಾಗಿ ಅಕ್ಸೆಪ್ಟ್ ಮಾಡಿದ್ಮೇಲೆ ಕ್ರಿಸ್ತನ ನಿಧಾನವಾಗಿ ಮಾಡ್ಕೋಕೆ ಪರ್ಫೆಕ್ಷನ್ ತರಬೇಕು. ಆ ಪರ್ಫೆಕ್ಷನ್ ತಂದ್ಮೇಲೆ ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ. ಅಂದ್ರೆ ಪರ್ಫೆಕ್ಟ್ ಆಗೋ ತನಕ ಯಾರು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗಿರ್ಬೇಕು ಈ ಸುವಾರ್ತೆ ಯುಗದಲ್ಲಿ ನಾವು ಇಂಪರ್ಫೆಕ್ಟ್ ಆಗಿರ್ಬೇಕಾದ್ರೆ ನಾವೆಲ್ಲ ಹೆಂಗೆ ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಅಂತ ಮಾಡ್ತಾರೆ. ಒಂದು ಕ್ವಶನ್ ಹಾಕ್ಬಿಟ್ಟು ಇದು ಹೆಂಗೆ ಉತ್ತರ ಅಂತ ಮಾಡ್ತಾರೆ ಇದ್ಬಿಡ್ತಾರೆ. ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಹೆಂಗೆ ನಾವ್ ಹೆಂಗೆ ಈ ಒಂದು ಮಾಂಸದಲ್ಲಿ ಇರ್ಬೇಕಾದ್ರೆ ಪಾಪದ ಒಂದು ಇದರಲ್ಲಿ ಇರ್ಬೇಕಾದ್ರೆ ನಾವ್ ಹೆಂಗೆ ಕ್ರಿಸ್ತನಿಗೆ ಏನಾಗೋದಿಕ್ಕೆ ಸೋದರ ಆಗೋದಿಕ್ಕೆ ಸಾಧ್ಯ, ದೇವರ ಮಕ್ಕಳಾಗಲಿಕ್ಕೆ ಹೆಂಗೆ ಸಾಧ್ಯ ಅಂತ ಅಂದ್ಬಿಟ್ಟಂದ್ರ ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಲೋಕವು ಯೇಸು ಕ್ರಿಸ್ತನು ಕೊಂಡುಕೊಂಡ ತನ್ನ ಮಾನವ ಜೀವಿತ ಹಕ್ಕನ್ನು ಹೊಂದಿದೆ ಮಾತ್ರವಲ್ಲ, ವಿಧೇಯ ಮಾನವನ ಜಾತಿಯವರು ಈ ಕೊಂಡುಕೊಂಡ ಜೀವದ ಹಕ್ಕನ್ನು ಮಿಲಿಯಾಂತರ ಯುಗದ ಕ್ರಮೇಣವಾದ ಪ್ರಕ್ರಿಯೆಯಲ್ಲಿ ಪುನಃ ವಶಪಡಿಸಿಕೊಳ್ಳುವರು ಎಂಬ ಸತ್ಯದ ಮೇಲೆ ಈ ಭಿನ್ನತೆಯು ಆದಿಕೊಂಡಿದೆ. ಅದಕ್ಕೆ ವಿರುದ್ಧವಾಗಿ ಸಭೆಯು ಅದರ ಕರ್ತನು ಅವರಿಗಾಗಿ ಕೊಂಡುಕೊಂಡ ಮಾನವ ಜೀವದ ಪುನಃ ವಶವನ್ನು ಹೊಂದಿಕೊಳ್ಳುವುದಿಲ್ಲ. ಪುನಃ ವಶಗೊಂಡ ಜೀವವು ಕೇವಲ ಈ ಸುವಾರ್ಥ ಯುಗದ ವಿಶ್ವಾಸಿಗಳದ್ದೆಂದು ಎಣಿಕೆಯಾಗಿದೆ ಮತ್ತು ಈ ರೀತಿಯಾಗಿ ಅವರು ವಿಶ್ವಾಸದ ಮೂಲಕ ನೀತಿ ನಿರ್ಣಯ ಹೊಂದಿದ್ದಾರೆಂದು ಎಣಿಸಲ್ಪಟ್ಟಿದ್ದಾರೆ ಅಥವಾ ಸಮರ್ಪಕರಾಗಿ ಮಾನವರಾಗಿ ಪುನಃ ವಶ ಹೊಂದಿದ್ದಾರೆ. ಆದರೆ ನಿಜವಾಗಿಯೂ ಅಲ್ಲ. ಈ ವಿಶ್ವಾಸದ ಎಣಿಕೆಯಲ್ಲಿನ ಮಾನವ ಸಂಪೂರ್ಣತೆಯು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಇದೆ. ಅಂದರೆ ಅಂತವರು ಎಣಿಕೆಗೊಂಡು ಅಥವಾ ಆರೋಪಿಸಲ್ಪಟ್ಟ ಮಾನವ ಜೀವಿತವನ್ನು ಅದರ ಹಕ್ಕು ಮತ್ತು ಸವಲತ್ತುಗಳನ್ನು ದೇವರ ಸೇವೆಗಾಗಿ ತ್ಯಾಗ ಮಾಡಬಹುದು ಮತ್ತು ಅದರ ಬದಲಾಗಿ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ಹೊಂದಿಕೊಳ್ಳಬಹುದು. ಇವಾಗ ಸಭೆಗೆ ಇರೋಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎರಡು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನ್ ವ್ಯತ್ಯಾಸ ಅಂದ್ರೆ, 1000 ಇಯರ್ಸ್ ಅಲ್ಲಿ ಎಲ್ಲರೂ ಆಕ್ಚುಯಲ್ ಪರ್ಫೆಕ್ಷನ್ ಗೆ ಬರುವ ತನಕ ದೇವ್ರ ಮಕ್ಕಳಾಗೋದಿಕ್ಕೆ ಸಾಧ್ಯ ಇಲ್ಲ. ಅದೇ ಸುವಾರ್ತೆ ಆಗುವುದಲ್ಲಿ ದೇವ್ರೇ ನೋಡ್ರಂದ್ರೆ ದೇವ್ರ ಮಕ್ಕಳಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಯಾರು ಬೇಸಿಸ್ ಮೇಲೆ ಅಂದ್ರೆ ನಂಬಿಕೆ ಬೇಸಿಸ್ ಮೇಲೆ, ವಿಶ್ವಾಸದ ಬೇಸಿಸ್ ಮೇಲೆ. ವಿಶ್ವಾಸನ ನಾವು ನಂಬುದು ಏನಾಗ್ತದೆ ಅಂದ್ರೆ ಕ್ರಿಸ್ತನ್ ಮುಖಾಂತರ ದೇವ್ರೇ ಮಾಡ್ತಾರೆ, ನೀತಿವಂತರ ಕನ್ಸಿಡರ್ ಮಾಡ್ತಾರೆ. ನೀತಿವಂತರ ಕನ್ಸಿಡರ್ ಮಾಡಿ ಯಾವ ಲೆವೆಲ್ ಗೆ ನಮ್ಗೆ ನೋಡ್ತಾರೆ ಅಂತಂದ್ರೆ ಆದಾಮ್ ಇದ್ದಂತ ಲೆವೆಲ್, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬ್ಯಾಪ್ಟಿಸಮ್ ತೊಡೋಕ್ ಮುಂಚೆ ಇದ್ದಂತ ಲೆವೆಲ್, ಪರ್ಫೆಕ್ಷನ್ ಲೆವೆಲ್ ಅಲ್ಲೇ ಮಾಡ್ತಾರಲ್ಲ, ಕನ್ಸಿಡರ್ ಮಾಡ್ತಾರೆ. ಓ ಪರ್ಫೆಕ್ಟ್ ಆಗಿದ್ರೆ ಪರಿಪೂರ್ಣವಾಗಿದ್ದಾರೆ ಅಂದ್ಬಿಟ್ಟು. ಏನಕ್ಕೆ ಈ ಒಂದು ಕನ್ಸಿಡರ್ ಮಾಡೋ ಒಂದು ಪ್ರಿವಿಲೇಜ್ ಈ ಒಂದು ಸುವಾರ್ಥ ಇದ್ರೆ ಮಾತ್ರ ಕೊಟ್ಟರು ಅಂತಂದ್ರೆ, ಆ ಪರಿಶುದ್ಧವಾಗಿ ಇದೆ ಅಂತ ಒಂದು ದೇಹನ ಇಮಿಡಿಯೇಟ್ ಆಗಿ ದೇವ್ರಿಗೆ ಹೋಗಿ ಏನ್ ಮಾಡ್ಲಿ, ಅದನ್ನ ಸ್ಯಾಕ್ರಿಫೈಸ್ ಮಾಡ್ಲಿ, ದೇವ್ರಿಗಾಗಿ ಬಲಿಯಾಗಿ ಏನ್ ಮಾಡ್ಲಿ, ಅರ್ಪಿಸ್ಲಿ. ಯಾಕಂದ್ರೆ ದೇವ್ರ ಮಟ್ಟ ಅಶುದ್ಧವಾಗಿರೋ ಬಲಿ ಯಾವ್ದೇ ಮಾಡಕ್ ಹೋಗಲ್ಲ, ಸ್ವೀಕಾರ ಮಾಡಲ್ಲ. ದೇವ್ರೇ ಮಾಡ್ತಾರೆ ನಮ್ಮ ಅಶುದ್ಧವಾಗಿರೋದ ಶುದ್ಧವಾಗಿರೋ ಬಲಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಎಣಿಕೆ ಮಾಡ್ತಾರೆ. ಆ ಏನಕ್ಕೆ ಎಣಿಕೆ ಮಾಡ್ತಾರೆ ಅಂತಂದ್ರೆ, ದೇವ್ರು ಮನ್ಸಲ್ಲಿ ಏನ್ ಫಿಕ್ಸ್ ಮಾಡ್ಬಿಟ್ಟಾರೆ, ಯೇಸು ಕ್ರಿಸ್ತನ್ಗೆ ಅನೇಕ ಮಂದಿ ಸಹೋದರಗಳು ಇರ್ಬೇಕು, ಆ ಸಹೋದರಗಳೆಲ್ಲ ಹೆಂಗಿರ್ಬೇಕು, ಯೇಸು ಕ್ರಿಸ್ತನ್ ತರ ಇರ್ಬೇಕು. ಅದಕ್ಕೆ ಏನ್ ಮಾಡ್ಬಿಟ್ರು, ಎಲ್ಲಾ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಿಕ್ಸ್ ಮಾಡ್ಬಿಟ್ರು. ಎಲ್ಲ ಹೆಂಗಿದ್ರೆ ಹೆಂಗಿರ್ಬೇಕು, ಕ್ರೈಸ್ತನ ಇರ್ಬೇಕು, ಯೇಸು ಕ್ರಿಸ್ತನ್ ತರ ಸಫರಿಂಗ್ ಮಾಡ್ಬೇಕು, ಯೇಸು ಕ್ರಿಸ್ತನ್ ತಾನೇ ಅವ್ರಿಗೆ ಪ್ರೈಸ್ ಕೊಡ್ಬೇಕು, ಅಂದ್ರೆ ಯೇಸು ಕ್ರಿಸ್ತನ್ ತಾನೇ ಇವರೇನು ಮಹಿಮೆ ಸ್ಥಾನದಲ್ಲಿ ಕೂತ್ಕೊಬೇಕು ಅಂತ. ಅದಕ್ಕೆ ದೇವ್ರೇ ಮಾಡ್ಬಿಟ್ರು, ಇದೆಲ್ಲ ಮಾಡ್ಬೇಕು ಅಂದ್ರೆ ಇವ್ರು ಯೇಸು ಕ್ರಿಸ್ತನ್ ತಾನೇ ನಮ್ಗೆ ಫಸ್ಟ್ ಪಾಪದಿಂದ ಏನಂತ ಈ ಲೆವೆಲ್ ಬರ್ಬೇಕು. ಅದ್ರಲ್ಲಿ ಲಿಟರ್ ಆಗಿ ಬರಕ್ ಸಾಧ್ಯ ಅನ್ನೋದು ಇಲ್ಲ. ಅದಕ್ಕೆ ದೇವ್ರ ಮಾಡ್ಬಿಟ್ರೆ ಆ ಒಂದು ರಿಕಾಂಡ್ ಅಂತ ತರಂದ್ರೆ, ಒಂದು ಪಾಪಿಗಳಾಗಿರೋನ್ನ ಪರಿಪೂರ್ಣವಾಗಿದ್ದಾರೆ ಅಂತ ನಮ್ದು ಎಣಿಸಿ ಈ ದೇಹಗಳೇ ಮಾಡಿ ನೀವು ಸಜೀವ ಯಜ್ಞವಾಗಿ ನೀವು ಅರ್ಪಿಸ್ರಿ. ಅದೇ ಹೇಳ್ತಾರೆ ವಚನಗಳೇನಂತಾರೆ, ನೀವು ಕ್ರಿಸ್ತನೊಂದಿಗೆ ಬಾಧ್ಯಗಳಲ್ಲಿ
ಪಾಲಗರಾದ್ರೆ ಆತನೊಂದಿಗೆ ಏನ್ ಮಾಡ್ತೀರಿ ಆಳುವಿಗೆ ಹಂಗಾರೆ ಏನ್ ಮೀನಿಂಗು ಆತನೊಂದಿಗೆ ಹಿಂಸೆಗಳಲ್ಲಿ ಕಷ್ಟ ಸಂಕಟಗಳಲ್ಲಿ ಸ್ಯಾಕ್ರಿಫೈಸ್ ಮಾಡಂಗಿರ್ಬೇಕು ಸ್ಯಾಕ್ರಿಫೈಸ್ ಮಾಡಿದ್ರೆ ಆತನ ಜೊತೆ ಏನ್ ಮಾಡಕ್ ಸಾಧ್ಯ ಆಳ್ವಿಕೆ ಅಂದ್ರೆ ಇದು ದೇವ್ರು ಕೊಡಂತ ಒಂದು ಪೊಸಿಷನ್ ಏನ್ ಕೊಡ್ತಾ ಇದಾರೆ ಅಂದ್ರೆ ಕ್ರಿಸ್ತನ ಜೊತೆಗೆ ಏನ್ ಮಾಡ್ಲಿ ಆಳ್ವಿಕೆ ಮಾಡ್ಲಿ ಯಾವ್ದರ ಸಮೂಹದಲ್ಲಿ ದೈವಿಕ ಸಮೂಹದಲ್ಲಿ ಅದ ಆಳ್ವಿಕೆ ಮಾಡ್ಬೇಕು ಇವೆಲ್ಲ ಕಂಡೀಷನ್ಸ್ ಏನ್ರಿ ಬೇಕಾಗಿದೆ ಅದಕ್ಕೆ ನೋಡ್ಬೇಕ್ರೆ ಸಭೆಗೆ ಇರಂತ ಒಂದು ಕಾಲಿಂಗ್ ತೌಸಂಡ್ ಇಸ್ ಜಗತ್ಗೆ ಇರಂತ ಕಾಲಿಂಗ್ ಏನಿದೆ ಹೇಳು ಹೇಳು ವ್ಯತ್ಯಾಸ ಆಗಿದೆ ಇವಾಗ ನಡೀತಾರೆ ಎಲ್ಲ ವಿಶ್ವಾಸದಲ್ಲಿ ಎಲ್ಲ ದೇವ್ರ ಮಾಡ್ತೀವಿ ಎಣಿಸ್ಕೊಂಡು ಎಣಿಸ್ಕೊಂಡು ಓ ಹಿಂಗಿರ್ಬೋದು ಅಂತ ಅಂದ್ರೆ ಮಾಡ್ತಾರೆ ಅವ್ನು ಎಣಿಸ್ಕೊಂಡು ಅಂದ್ರೆ ತೌಸಂಡ್ ಇಸ್ ಏನ್ರಿ ಲಿಟಲ್ ಫ್ಯಾಕ್ಟ್ಸ್ ನಿಜವಾಗ್ಲೂ ಹಂಗ್ ಮಾಡ್ಬೇಕು ಅಲ್ವಾ ಬರೀ ಏನ್ರಿ ಮನ್ಸಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಎರಡಿಗೂ ಏನ್ ವ್ಯತ್ಯಾಸ ಅಂತಂದ್ರೆ ಈ ಕಾಲದಲ್ಲಿ ಇವಾಗ ಔಟ್ ಒಳಗೆ ಸೇತಾನ ಬಿಟ್ಟಿದ್ದಾರೆ ಅಲ್ವಾ ಸೇತಾನ ಮಾಡ್ತಾರೆ ನಮ್ಗೆ ಹಲವಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅದನ್ನ ಕೆಟ್ಟದ್ದು ಏನ್ರಿ ಮಾಡ್ಬೇಕು ಅಂತ ಮನ್ಸಿರಲ್ಲ ಅದೇ ಕೆಟ್ಟದ ಏನಂತಾರೆ ಮಾಡ್ತೀರಿ ಇದಕ್ಕೆ ಏನ್ ಕಾರಣ ಅಂದ್ರೆ ಮುಖ್ಯವಾಗಿ ಸೇತಾನಿನ ಒಂದು ಇನ್ಫ್ಲೂಯೆನ್ಸ್ ಕಾರಣ ಅಲ್ವರಾ ಅರೆ ಕ್ರಿಸ್ತನ ರಾಜ್ಯದಲ್ಲಿ ಸೇತಾನ ಇದ್ದ ಕಟ್ಟಾಗಿರ್ಬೇಕಾರೆ ಜನಗಳಿಗೆ ಕೆಟ್ಟಿಗೆ ಪ್ರೇರಣೆ ಮಾಡಕ್ ಯಾರಿರಲ್ಲ ಸೇತಾನು ಇರೋದಿಲ್ಲ ಹಂಗಾದ್ರೆ ಇವಾಗ ಸೇತಾನ ಬಿಟ್ಟಂದ್ರೆ ಇದ್ರಲ್ಲಿ ಏನ್ ಟೆಸ್ಟ್ ನಮ್ಗೆ ಕೊಡ್ತಾ ಇರಿ ಬಡ ಅಂದ್ರೆ ದೈವಿಕ ಸ್ವಭಾವ ಇವಾಗ ಸೇತಾನಿನ ಬರುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ಸಂಪೂರ್ಣವಾಗಿ ಯಾರು ಯೋಗ್ಯರ ನಿಲ್ತಾರೋ ಅವ್ರಿಗೇನ್ರಿ ರಿವಾರ್ಡ್ ಅರೆ ಕ್ರಿಸ್ತನ ರಾಜ್ಯದಲ್ಲಿ ಇದೆಲ್ಲ ಏನೇ ಬೇಕಾಗಿಲ್ಲ ಅವ್ರು ಓವರ್ಕಮ್ ಮಾಡಿ ಫೈಟ್ ಮಾಡೋದು ನೆಸೆಸರಿನೇ ಇಲ್ಲ ಯಾಕಂದ್ರೆ ಸೇತಾನ ಇಲ್ವಲ್ಲ ಅಲ್ಲಿ ಕೆಟ್ಟತನನೇ ಇರೋದಲ್ಲ ಅವಾಗ ಏನಾಗ್ತಂದ್ರೆ ಅವನೇನ್ ಮಾಡ್ಬೇಕು ತನ್ನಲ್ಲಿರೋಂತ ಫಸ್ಟ್ ಮಾಡಕ್ ಅವನು ಓವರ್ಕಮ್ ಮಾಡೋದು ಸಾಕಷ್ಟೇ ಅಂದ್ರೆ ಇವಾಗ ಏನ್ ನಮ್ಗೆ ಏನ್ ಕೊಟ್ಟಿದ್ದಾರೆ ನಾಲ್ಕು ಕ್ಷೇತ್ರಗಳಿದೆ ನಾವು ಓದಿಲ್ಲ ಆರನೇ ಮೌಲ್ಯದಲ್ಲಿ ನಮ್ಗಿರೋ ನಾಲ್ಕು ಕ್ಷೇತ್ರಗಳು ಯಾವುದು ಲೋಕ ಆಮೇಲೆ ಶರೀರ ಸೇತಾನ ಆಮೇಲೆ ಬ್ಯಾಬಿಲೋನ್ ಅಂದ್ರ ಕ್ರಿಸ್ತನ ರಾಜ್ಯದಲ್ಲಿ ಯಾವ್ದು ಇರಲ್ಲ ಒಂದೇ ಕ್ಷೇತ್ರ ಇರುತ್ತೆ ಯಾರ ತನ್ನ ಸ್ವಂತ ಶರೀರ ಕರೆಕ್ಟ್ ಲೋಕ ಜಯಿಸ್ಬೇಕಂದ್ರೆ ಇಲ್ಲ ಲೋಕ ಎಲ್ಲ ಇಂಥ ಫೇವರಸ್ ಆಗಿರ್ತದೆ ಸೇತಾನ ಇರೋದು ಸೇತಾನ ಕಟ್ ಹಾಕ್ಬಿಟ್ರು ಬ್ಯಾಬಿಲೋನ್ ಇರಲ್ಲ ಬಿಟ್ಟಾಕೆ ಈ ದಿನ ಯಾರೋ ತನ್ನ ಸ್ವಂತ ಶರೀರನ ಜಯಿಸ್ಬಿಟ್ರೆ ಮುಗಿದಾಯ್ತು ಅಷ್ಟೇ ಫ್ಲೆಶ್ ಇವಾಗ ನಮ್ಗೆ ನೋಡ್ರೆ ಇಷ್ಟೊಂದೆಲ್ಲ ಕೊಟ್ಟಾರೆ ಏನಕ್ಕೆ ಟೆಸ್ಟ್ ಈ ಟೆಸ್ಟ್ ಅಲ್ಲಿ ಯಾರೋ ಸಕ್ಸಸ್ಫುಲ್ ಆಗಿ ಇದಾಗ್ತಾನ ಅವನೇನ್ರಿ ಜಯಮಾಲೆ ಅಂತಂದ್ರೆ ಈ ಒಂದು ಕಾರಣದಿಂದ ಲೋಕದಲ್ಲಿ ದೇವ್ರು ಮಾಡಂತ ವ್ಯವಹಾರಕ್ಕೂ ನಮ್ ಜೊತೆ ಮಾಡಂತ ವ್ಯವಹಾರಕ್ಕೆ ಏನಿದೆ ಎರಡಿಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿಂತೀನಿ ಈ ಲೋಕದ ಜೀವಿತ ಮತ್ತು ಈ ಲೋಕದ ಆಶೀರ್ವಾದಗಳನ್ನು ಆದಾಮನು ಕಳಕೊಂಡನು ಇವುಗಳನ್ನೇ ಬೇರೆ ಯಾವುದನ್ನು ಅಲ್ಲ ನಮ್ಮ ಕರ್ತನು ಮಾನವರಿಗಾಗಿ ಪುನಃ ವಶಪಡಿಸಿಕೊಂಡನು ಪುನಃ ವಶದ ಸಮಯದಲ್ಲಿ ಬೇರೆ ಯಾರನ್ನೂ ಅಲ್ಲ ಇವರುಗಳನ್ನೇ ಆತನು ನಿಶ್ಚಯವಾಗಿ ಒಟ್ಟುಗೂಡಿಸುವನು ಆದರೆ ಕ್ರಿಸ್ತನ ದೇಹ ಕ್ರಿಸ್ತನ ಒಂದ್ ಪಾಯಿಂಟ್ ಹೇಳ್ತಾ ಇದ್ರೆ ಆದಾಮ್ ಏನ್ ಕಳ್ಕೊಂಡ ಅಂತಂದ್ರೆ ಭೂ ಸಂಬಂಧವಾಗಿ ಆಶೀರ್ವಾದನ ಕಳ್ಕೊಂಡ ಅಷ್ಟೇ ಹೊರತು ಬೇರೆ ಏನು ಕಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಹಂಗೇನೋ ಅರ್ಥ್ಲಿ ಬ್ಲೆಸಿಂಗ್ಸ್ ಅವ್ನು ದೇವ್ರ ಏನ್ ಮಾಡಿದ್ರು ಈಡೆದ್ದು ಸೃಷ್ಟಿ ಮಾಡ್ಬಿಟ್ಟು ಎಲ್ಲಾ ಮೇಲೆ ದೊರೆತನ ಮಾಡು ಭೂಮಿನೆಲ್ಲ ವಶ ಪಡಿಸ್ಕೋ ಅದರ ನೀನ್ ಸಮೃದ್ಧಿ ಆಗಿರೋ ಅಂತ ಮಾಡೋದು ರಾಜ್ಯದ ದೊರೆತನ ಮಾಡಿದ್ರು ಅಂದ್ರೆ ಆದಾಮ್ ಕಳ್ಕೊಂಡು ಇದಿಷ್ಟೇ ಅಂದ್ರೆ ಆದಾಮ್ ವಾಪಸ್ ಕೊಡ್ಬೇಕಾದ್ರೆ ಅಥವಾ ಆದಾಮ್ ಮಕ್ಳಿಗೆಲ್ಲ ವಾಪಸ್ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ಬೇಕು ಇದನ್ನೇ ಕೊಡ್ಬೇಕು ಇದು ಬಿಟ್ಟು ಏನ್ ಇಷ್ಟ ಪಡಂಗೆ ಇಲ್ಲ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಮನುಷ್ಯನು ಪುನರ್ತನ ಮಾಡಿ ಕರ್ಕೊಂಡ್ಬಂದು ಪರ್ಫೆಕ್ಟ್ ಕರ್ಕೊಂಡ್ಬಿಟ್ಟು ಎಲ್ಲ ಪರ್ಲ ಕೊಡಬೇಕಂತೇನಿಲ್ಲ ರೂಲ್ಸೇ ಇಲ್ಲ ಕೆಡೆ ಬಿದ್ದಿರೋರ್ಗೆ ಕರ್ಕೊಂಡ್ ಬಂದು ಆ ರಾಜ್ಯನ ವಾಪಸ್ ಕೊಡೋದು ಯಾರ ಕೆಲಸ ಅದಕ್ಕೆ ಸಮಸ್ತವನ್ನು ಸರಿ ಮಾಡೋದು ಇಷ್ಟೇ ಅದರ ಪುನರ್ತನ ಮಾಡಿ ಕರ್ಕೊಂಡ್ ಬಂದು ಪರ್ಫೆಕ್ಷನ್ಗೆ ಏನೆಲ್ಲ ಕೆಟ್ಟೋಯ್ತೋ ವಾಪಸ್ ಕೊಡೋದು ಇಷ್ಟೇ ಕೆಲಸ ಅದರ ಇದು ಯಾರ್ದು ಕೃಷ್ಣ ರಾಜ ಕಾವುತನ ಒಂದು ಇದರಲ್ಲಿ ಮಾಡಂತ ತೌಸಂಡ್ ಇಸ್ ಮಾಡಂತ ಕೆಲಸ ಅದರ ಅದೇ ಸಭೆಗೆ ಏನ್ ಮಾಡ್ತಾರೆ ಅಂತ ಅವರು ಹೇಳ್ತಾರೆ ಆದರೆ ಕ್ರಿಸ್ತನ ದೇಹ ಕ್ರಿಸ್ತನ ಮೊದಲಗಿತ್ತಿಯಾದ ಸಭೆಯು ಮಾನವ ಜಾತಿಯಿಂದ ವಿಶೇಷವಾಗಿ ಆಯ್ಕೆಗೊಂಡ ವರ್ಗದವರಾಗಿ ಮೊದಲಾಗಿ ಕರೆಯಲ್ಪಡುತ್ತಾರೆ ಈ ಕರೆಯು ಅವರ ಕರ್ತನು ವಿಮೋಚಕನು ಆದ ಕ್ರಿಸ್ತನೊಂದಿಗೆ ಜೊತೆ ವಾರಸದಾರರಾಗುವ ಪರಲೋಕದ ಕರೆ ಇಲ್ಲವೇ ಮಹಾಕರೆಯಾಗಿರುತ್ತದೆ ನಮ್ದು ಎಂತ ಕರೆ ಅಂತಂದ್ರೆ ಪರಲೋಕದ ಕರೆ ಅದರ ಆದಾಮ್ ತರ ಪರ್ಫೆಕ್ಷನ್ ಬಂದ್ಬಿಟ್ಟು ಭೂಲೋಕ ಚೆನ್ನಾಗಿರುವಂತಲ್ಲ ಅಂದ್ರೆ ಇದು ಬಿಟ್ಟು ಯಾವ ಲೆವೆಲ್ಗೆ ಹೋಗ್ಬೇಕು ಪರಲೋಕದ ಒಂದು ಲೆವೆಲ್ಗೆ ಏನಬೇಕು ಡೆವಲಪ್ ಆಗ್ಬೇಕು ಅಂತ ಹೇಳ್ತಾರೆ ಯೇಸುಕ್ರಿಸ್ತನು ತನ್ನ ಸರ್ವ ಸಮರ್ಪಕವಾದ ಯಜ್ಞವನ್ನು ಅರ್ಪಿಸಿದಂತೆ ಮಾನವನಾದ ಯೇಸುಕ್ರಿಸ್ತನು ದೈವ ಸ್ವಭಾವವನ್ನು ಬಹುಮಾನವಾಗಿ ಪಡ್ಕೊಂಡಂತೆ ಈ ಸುವಾರ್ಥ ಯುಗದ ವಿಶ್ವಾಸಿಗಳು ಸಹ ಅಸಮರ್ಪಕತೆಯಲ್ಲಿ ಕ್ರಿಸ್ತನ ಅಮೂಲ್ಯ ರಕ್ತದ ಅರ್ಹತೆಯ ಮೂಲಕ ನೀತಿ ನಿರ್ಣಯ ಹೊಂದಿದ ಅಥವಾ ಸಮರ್ಪಕವೆಂಬ ಎಣಿಸಲ್ಪಟ್ಟ ತಮ್ಮನ್ನು ದೇವರ ಬಲಿಪೀಠದಲ್ಲಿ ಅರ್ಪಿಸುವ ಅವಕಾಶ ಹೊಂದಿದ್ದಾರೆ ಹೀಗೆ ಮಾಡುವವರು ಪವಿತ್ರಾತ್ಮನಿಂದ ಪಡ್ಕೊಂಡವರಾಗಿ ನೂತನ ಸೃಷ್ಟಿಗಳು ಮಹೋನ್ನತರ ಮಕ್ಕಳು ಆಗಿ ಕ್ರಿಸ್ತನ ಸಹೋದರರೆಂಬಂತೆ ಕ್ರಿಸ್ತನೇ ಮಹಾಯಾಜಕನಾಗಿರುವ ರಾಜಯಾಜಕ ವರ್ಗದ ಸದಸ್ಯರೆಂಬಂತೆ ಅಂಗೀಕರಿಸಲ್ಪಡುತ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡೋದಂದ್ರೆ ನಮ್ಗೆ ರೋಲ್ ಮಾಡ್ ಅವ್ರೇನ್ ಮಾಡಿದ್ರು ತನ್ನ ಇದ್ದಂತ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿ ದೇವ್ರು ಕೊಡ್ಬೇಕಂತ ರಿವಾರ್ಡ್ ಏನ್ ಮಾಡಿದ್ರು ಇವ್ರು ಪಡ್ಕೊಂಡ್ರು ಅಂದ್ರೆ ಸಭೆಗೆ ಇಟ್ಟಿರೋ ಕಂಡೀಷನ್ಸ್ ಏನು
ಭೂಲೋಕದಲ್ಲೆಲ್ಲ ಆಶೀರ್ವಾದಗಳನ್ನ ಹೊಂದ್ಕೊಂಡು ಸಂತೋಷವಾಗಿರೋದಿಕ್ಕಲ್ಲ ಅದರ ಏನಕ್ಕೆ ಭೂಲೋಕದಲ್ಲೆಲ್ಲ ತ್ಯಾಗ ಮಾಡಿ ಏನ್ರಿ ಇದೇನಿಗೆ ಇಚ್ಛೆ ಮಾಡ್ಕೋಬೇಕು ಪರಲೋಕದ ಆಶೀರ್ವಾದಗಳಿಗೆ ಇಚ್ಛೆ ಮಾಡ್ಕೊಂಡ್ಬಿಟ್ಟು ಕ್ರೈಸ್ಟ್ ಹೆಂಗಿದ್ರು ಅಂದ್ರೆ ಆತರ ಎಂತಾರೆ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಏನ್ರಿ ಆತನ ಕೊಡಂತ ಆಶೀರ್ವಾದಗಳನ್ನ ಪಡೆಯಂತದ್ದೇ ಯಾವ ಚಿತ್ತ ದೇವ್ರ ಚಿತ್ತ ಅದ್ರ ಯಾವ್ದೋ ಸಭೆಗೆ ಇವಾಗ ಇಟ್ಟಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಮೇಲೆ ನೋಡಿತೀನಿ ಹಾ ನಿರ್ಯಂತ್ರ ಯುಗದಲ್ಲಿರುವಂತೆ ಇವರುಗಳು ತಂದೆಯಿಂದ ಸೆಳೆಯಲ್ಪಟ್ಟವರೇ ಹೊರತು ಮಗನಿಂದಲ್ಲ ಯೋಹಾನ 6:44-12:32 ತಂದೆಯು ಕ್ರಿಸ್ತನಿಗಾಗಿ ಎಳೆಯಲ್ಪಟ್ಟವರನ್ನು ಆತನು ಒಬ್ಬ ಹಿರಿಯಣ್ಣನಾಗಿ ಅವರುಗಳನ್ನು ತನ್ನ ಸಹೋದರರಂತೆ ಸ್ವೀಕರಿಸುತ್ತಾನೆ ಮತ್ತು ಅವರನ್ನು ಸ್ವಯಂ ಅರ್ಪಣೆಯ ಇಕ್ಕಟ್ಟಾದ ಹಾದಿಯಲ್ಲಿ ಮರಣದ ಪರ್ಯಂತರ ಆತನ ಹೆಚ್ಚು ಜಾಡಿನಲ್ಲಿ ನಡೆಯುವಂತೆ ಅವರಿಗಾಗಿ ನೆರವಾಗುತ್ತಾನೆ ನೋಡ್ರ ಅದೇ ಏನ್ ಮಾಡ್ತಾರೆ ದೇವರು ಇಂಥವ್ರನ್ನ ಏನ್ರಿ ಇಂಥ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ನಡೆಯೋದಕ್ಕೆ ಯಾರು ಮನಸ್ಸಿದೆಯೋ ದೇವ್ರ ಏನ್ ಮಾಡ್ತಾರೆ ಇವನ್ನೆಲ್ಲ ಯಾರು ಕರ್ಕೊಂಡ್ ಬಿಡ್ತಾರಂತೆ ಕ್ರೈಸ್ಟ್ ಅಂತ ಕರ್ಕೊಂಡ್ ಬಂದ್ಬಿಡ್ತಾರೆ ಅಲ್ಲ ನಮ್ಗೆ ಟೀಚರ್ ಯಾರು ಕ್ರೈಸ್ಟ್ ನಮ್ಗೆ ಬ್ರದರ್ ಯಾರು ಎಲ್ಡರ್ ಬ್ರದರ್ ಕ್ರೈಸ್ಟ್ ಅದೇ ನೋಡ್ಬೇಕು ಕ್ರೈಸ್ಟ್ ಏನ್ ಮಾಡ್ತಾರೆ ಒಂದ್ ಎಲ್ಡರ್ ಬ್ರದರ್ ಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದಾರೆ ತನ್ನ ಅಂತಾರೆ ತನ್ನ ತಮ್ಮಂದ್ರಿಗೆ ಯಾವ ರೀತಿ ನಡೀಬೇಕು ಯಾವ ತರ ಇರ್ಬೇಕು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾಡ್ತಾರೆ ಇವಾಗ ಟೀಚ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂತ ಅದೇ ನೋಡ್ಬೇಕು ಹೇಳ್ತಾರೆ ಬೈಬಲ್ನ ವಚನಗಳು ಯು ಶುಡ್ ಆಲ್ ಬಿ ಟಾಟ್ ಆಫ್ ದ ಲಾರ್ಡ್ ನೀವೆಲ್ಲ ದೇವರಿಂದ ಬೋಧಿಸಲ್ಪಡ್ತಾರೆ ಅಂತ ಹೇಳ್ತಾರೆ ಹೆಂಗೆ ದೇವರಿಂದ ಬೋಧಿಸಲ್ಪಡೋದು ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಕ್ರಿಸ್ತನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಕ್ರಿಸ್ತನ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ಇಷ್ಟು ಇನ್ಸ್ಟ್ರಕ್ಷನ್ಸ್ ಸಿಗ್ತಾರಂತೆ ಆಮೇಲೆ ಈ ರೀತಿಯಲ್ಲಿ ಅವರು ಆತನೊಂದಿಗೆ ಮರಣ ಹೊಂದಿಕೊಳ್ಳುವರು ಮತ್ತು ಆತನೊಂದಿಗೆ ಜೊತೆ ತ್ಯಾಗಿಗಳಾಗಿ ಎಣಿಸಲ್ಪಡುವರು ಮತ್ತು ಈ ರೀತಿಯಾಗಿ ಅವರು ದೇವರ ರಾಜ್ಯದಲ್ಲಿ ಮತ್ತು ಅವರ ಕಾರ್ಯಗಳಲ್ಲಿ ಆತನೊಂದಿಗೆ ಜೊತೆ ವಾಸಿಸುವುದಾರರಾಗಲು ಅರ್ಹರಲ್ಲಿ ಎಣಿಸಲ್ಪಡುವರು ಈ ರೀತಿಯಲ್ಲಿ ಆ ರಾಜ್ಯದ ಆಶೀರ್ವಾದಗಳನ್ನು ನಿತ್ಯ ಜೀವವನ್ನು ಅದನ್ನು ಸ್ವೀಕರಿಸುವ ಆದಷ್ಟು ಮಂದಿ ಹೊಂದಿಕೊಳ್ಳುವರು ಆದಷ್ಟು ಮಂದಿ ಹೊಂದಿಕೊಳ್ಳುವರು ಇವರುಗಳು ಕ್ರಿಸ್ತನ ಸಂಕಟದೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ತಮ್ಮ ಶರೀರದಲ್ಲಿ ಅನುಭವಿಸಬೇಕಾಗುತ್ತದೆ ಈ ರೀತಿಯಲ್ಲಿ ಸಭೆಯು ಪರಿಸ್ಥಿತಿಯು ಈ ಲೋಕದ ಸಾಮಾನ್ಯ ಪರಿಸ್ಥಿತಿಗಿಂತ ಭಿನ್ನವಾಗಿದೆ ಯಾಕೆಂದರೆ ಅವರ ಕರೆಯು ಮಹಾಕರೆಯಾಗಿದೆ ಪರಲೋಕದ ಕರೆಯಾಗಿದೆ ಮತ್ತು ಅದರ ಬಹುಮಾನಗಳು ದೈವಿಕ ಸ್ವಭಾವ ಉಳ್ಳವುಗಳಾಗಿವೆ ಅದೇ ನೋಡ್ಬೇಕಂತಾರೆ ಇವ್ರಿಗಿನಂತ ಕಂಡೀಷನ್ಸ್ ಲೋಕದಿಂದ ಕಂಡೀಷನ್ಸ್ ಅಂತ ಎರಡು ವ್ಯತ್ಯಾಸ ಇದ್ರೆ ಇವಾಗ ಏನ್ ಕರೆದಿರೋದು ಅಂದ್ರೆ ಡಿನೈ ಯೋರ್ ಸೆಲ್ಫ್ ಕ್ಯಾರಿ ದ ಕ್ರಾಸ್ ಫಾಲೋ ಮಿ ಸ್ಯಾಕ್ರಿಫಿಷಿಯಲ್ ಲೈಫ್ ತೌಸಂಡ್ ಇಯರ್ಸ್ ಅಲ್ಲಿ ಇದಿರ್ತಾರ ಅಂದ್ರೆ ಇಲ್ಲ ಅಂದ್ರೆ ಡಿನೈ ಯೋರ್ ಸೆಲ್ಫ್ ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ಅಂದ್ರ ಕ್ಯಾರಿ ದ ಕ್ರಾಸ್ ಇಲ್ಲ ಫಾಲೋ ಮೀನು ಇಲ್ಲ ಸ್ಯಾಕ್ರಿಫೈಸ್ ಅಂತ ಅಂದ್ಬಿಟ್ಟು ಇರೋದು ಯಾವಾಗಂದ್ರೆ ಬರೀ ಈ ಒಂದು ಕಾಲದಲ್ಲಿ ಅಂದ್ರೆ ಕ್ರಿಸ್ತನ ಒಂದು ಅಂದ್ರೆ ರಾಜ್ಯದಲ್ಲಿ ಏನ್ ಬೇಕಾಗಿರಲ್ಲ ಸ್ಯಾಕ್ರಿಫೈಸ್ ಅಂದ್ಬಿಟ್ಟೆ ಬೇಕಾಗಿರಲ್ಲ ಯಾವಾಗ ಹೊನ್ಸ್ ಸಭೆಯೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮುಗಿಸಿದ್ಮೇಲೆ ದೇವ್ರ ಜನಗಳಿಗೆ ಯಾವಾಗ ಆಶೀರ್ವಾದ ಬರೋಕ್ಕೆ ಶುರು ಆಗ್ತದೋ ಅವಾಗ ಸ್ಯಾಕ್ರಿಫೈಸ್ ಮಾಡೋಂಥ ಪ್ರಿವಿಲೇಜ್ ಏನಾಗಿರೋದಿಲ್ಲ ಅವ್ರು ಇರೋದಿಲ್ಲ ಅವ್ರೇನ್ ಮಾಡ್ಬೇಕು ಏನೋ ತ್ಯಾಗ ಮಾಡ್ಬೇಕಾಗಿಲ್ಲ ಕೆಟ್ಟದನ್ನ ಬಿಟ್ಟು ಬರಬೇಕು ಇವಾಗ ನಾವೇನ್ ಮಾಡ್ಬೇಕು ಕೆಟ್ಟದನ್ನ ಬಿಟ್ಟು ಬರೋದು ಮಾತ್ರ ಅಲ್ಲ ನಮಗಿರೋಂಥ ಅರ್ಹತೆಗಳು ನಮ್ಗೇನಿದೆ ಎಷ್ಟೋ ಒಂದು ಅಧಿಕಾರಗಳಿದೆ ಇದನ್ನೇ ಮಾಡೋಕೆ ಬಿಟ್ಟಿ ನಾವು ಬಿಟ್ಟು ಬರ್ಬೇಕು ಅಂದ್ರೆ ತ್ಯಾಗ ಮಾಡಿ ಬರ್ಬೇಕು ಯಾರಿಗೋಸ್ಕರ ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಒಂದು ನಿಮಿತ್ತವಾಗಿ ಅದರ ಅದನ್ನೇ ಮಾಡ್ಕೋ ತ್ಯಾಗ ಮಾಡಿ ಬಿಡ್ಬೇಕು ಅದರ ಲೋಕದಲ್ಲಿ ಹೆಂಗಿರ್ತದೆ ಅಂದ್ರೆ ಕೆಲವೊಂದೆಲ್ಲ ಅವ್ರಿಗೆಲ್ಲ ಏನ್ ಮಾಡೋಕ್ಕಲ್ಲ ಕಂಟ್ರೋಲ್ ಮಾಡೋದಿಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಇದನ್ನ ನಾವೇ ಕಂಟ್ರೋಲ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಏನ ಓಪನ್ ಆಗಿ ಅವರು ಅದನ್ನೆಲ್ಲ ಅಭ್ಯಾಸಗಳನ್ನ ಮಾಡ್ತಾರೆ ಅದರ ಯಾಕೆಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ಬಿಟ್ಟು ಯಾರೇನ್ ಮಾಡಿಲ್ಲ ಅವ್ರಿಗೆ ಮೋಟಿವೇಟ್ ಮಾಡಿರೋದ್ರ ಆದ್ರೆ ಒಬ್ಬ ಕ್ರಿಸ್ತನಾಗಿದ್ಮೇಲೆ ಏನಿರ್ತದೆ ಓ ಇದನ್ನ ಮಾಡಬಾರ್ದು ಯಾರಿಗೋಸ್ಕರ ಮಾಡಬಾರ್ದು ಕ್ರಿಸ್ತನ್ಗೋಸ್ಕರ ಮಾಡಬಾರ್ದು ಓ ಇದನ್ನ ಮಾಡಿದ್ರೆ ಯಾರಿಗೆ ಇಷ್ಟ ಇಲ್ಲ ಆ ಒಂದು ಪಾಯಿಂಟ್ ಇದೆ ಗೊತ್ತಾ ಅದೇನೆ ಮೀನಿಂಗ್ ಏನು ಸ್ಯಾಕ್ರಿಫೈಸ್ ಮಾಡೋದು ಅಂತ ಅಂದ್ರೆ ಇದು ದೇವ್ರಿಗೋಸ್ಕರ ಬಿಟ್ಕೊಡ್ತೀನಿ ಅಂತಂದ್ರೆ ಅದನ್ನ ದೇವ್ರೇನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ತರ ಕೌಂಟ್ ಮಾಡ್ತಾರೆ ಅದ್ರ ಅದೇ ನೋಡ್ಬೇಕ್ರೆ ಇದೇ ಗಾಸ್ಪಲೈಸ್ ಇರುವಂತ ಕಂಡೀಷನ್ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗಿರ್ಲಿ ಯಾವ್ದು ಈ ತರ ಇರೋದಿಲ್ಲ ಅದರ ಅವಾಗ ಏನೋ ಕ್ರಿಸ್ತನ್ಗೋಸ್ಕರ ಅಲ್ಲ ಇವ್ರಿಗೋಸ್ಕರ ಬಿಟ್ಕೊಡ್ಬೇಕು ಇವ್ರು ಬಾಳ್ಬೇಕು ಬಿಟ್ಕೊಡ್ಬೇಕು ಇಲ್ಲಾಂದ್ರೆ ಏನ್ ಮಾಡೋದು ಅಂತಾರೆ ಹೋಗ್ರಿ ಅಂತ ಇವಾಗ ಡಾಕ್ಟರ್ ಏನೋ ಪೇಷಂಟ್ ನಾನು ಅಡ್ಮಿಟ್ ಮಾಡಿದ್ರೆ ಏನಂತಾರೆ ಅಪ್ಪ ಚೆನ್ನಾಗಿ ಬದುಕಿರ್ಬೇಕಾ ಏನ್ ಮಾಡೋ ಟ್ರೀಟ್ಮೆಂಟ್ನ ತಗೊಂಡಿರೋ ಇಲ್ಲ ಡಾಕ್ಟರ್ ನಾನು ಟ್ರೀಟ್ಮೆಂಟ್ ತಗೊಳ್ಳೋದ ಧಾರಾಳ ಹೋಗ್ಬೋದು ಹಾಳಾಗ ಹೋಗೋಂತಾರೆ ಅಷ್ಟೇ ಅಂದ್ರೆ ಇದ್ರ ದಿನಿತ್ಯ ಹೊಟ್ಟೆ ವಾಪಸ್ ಹೊಟ್ಟೋಗ್ಬಿಡ್ತೀವಿ ಅಂದ್ರೆ ಹಂಗಾರೆ ಏನ್ ಮೀನಿಂಗ್ ಆತನ ರಾಜ್ಯದಲ್ಲಿ ಆತನ ಮುಖಾಂತರ ಜೀವ ಪಡಿಬೇಕು ಅಂದ್ರೆ ಆತನ ಹೇಳದಂತ ಮಾಡಕ್ ಹೋಗ ಕೇಳ್ಬೇಕು ಅಂದ್ರೆ ಇವಾಗ ಹೆಂಗಿದೆ ಇವಾಗ ಹಂಗಲ್ಲ ಆತನ ಹೇಳೋದ್ ಕೇಳೋದ್ ಮೀರಿ ಒಂದ್ ಹೆಜ್ಜೆ ನಮಗೆ ಮುಂದೆ ಹೋಗ್ಬೇಕು ಅದರ ಎಂತ ನಾವು ಕೂಡ ಅಂತಾರೆ ತ್ಯಾಗ ಮಾಡಂಗೆ ಇರ್ಬೇಕು ಅದರ ಅದೇ ಒಂದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬಿಟ್ಟಿದ್ದೆ ಹೇಳುವಂತೆ ಇದೊಂದು ಮಹತ್ತರವಾದ ಧಾರ್ಮಿಕ ಸತ್ಯ ಅಥವಾ ರಹಸ್ಯವಾಗಿದೆ ಅದೇ ಹೇಳ್ತಾರೆ ಅಪೋಸ್ಟಲ್ ಪರ ಹೇಳ್ತಾರೆ ದಿಸ್ ಇಸ್ ದ ಗ್ರೇಟ್ ಮಿಸ್ಟ್ರಿ ಅಂತ ಹೇಳ್ತಾರೆ ಅದರ ಏನಂದ್ರೆ ಇದೊಂದು
ಪೆರಿಯೋ ರಹಸ್ಯಂ ಅಂತ ಹೇಳ್ತಾರೆ ಅಲ್ವರಾ. ಅದೇನ್ ರಹಸ್ಯ ಅಂತಂದ್ರೆ, ಸಭೆಗಾಗಿ ದೇವರು ಈ ಸುವಾರ್ತೆ ಯುಗದಲ್ಲಿ ಒಂದು ಚಾನ್ಸ್ ಕೊಟ್ಟು ಸ್ಯಾಕ್ರಿಫೈಸ್ ಎಲ್ಲ ಮಾಡಿ ಇದರ ಕಷ್ಟ ಎಲ್ಲ ಅನುಭವಿಸಿ ಕ್ರಿಶ್ಚಿಯನ್ ಜೊತೆಗೆ ಒಂದು ಒಂದು ಭಾಗವಾಗೋದಕ್ಕೆ ಕೊಟ್ಟಿದ್ದ ಆಪರ್ಚುನಿಟಿ ಹೆಂಗಿದೆ ಅಂದ್ರೆ ದೊಡ್ಡ ರಹಸ್ಯ ಅಂತ ಹೇಳ್ತಾರೆ. ಅಂದ್ರೆ ರಹಸ್ಯ ಏನೋ, ಇದು ಯಾರಿಗೇನಾಗಿಲ್ಲ ಗೊತ್ತಿಲ್ಲ ಅಂತ ಅರ್ಥ. ಅದೇ ನೋಡ್ಬೇಕಾ, ಲೋಕ ಜನಗಳಿಗೆ ಮೆಜಾರಿಟಿ ಕ್ರೈಸ್ತವ್ರಿಗೆ ಪಾಯಿಂಟೇ ಗೊತ್ತಿಲ್ಲ. ಅದರ ಏನ್ ತಿಳ್ಕೊಂಡ್ಬಿಟ್ರೆ ಎಲ್ಲಾ ಕಡೆ ಹೋಗಿ ಸುವಾರ್ಸಿಸ್ಬಿಟ್ಟು ಎರಡು ಎರಡು ಮೂರೆರಡು ತಿನ್ಬಿಟ್ರೆ ಏನಾಗುತ್ತದೆ, ಸ್ಯಾಕ್ರಿಫೈಸ್ ಮುಗಿದೋಯ್ತು. ಅದರ ಏನ್ ಇವ್ರು ಕರ್ನಾಟಕ ಬಿಟ್ಟರೆ ಅಕ್ಕಪಕ್ಕದಲ್ಲೆಲ್ಲ ಬಂದ್ಬಿಟ್ಟು ಇವ್ರು ಬೈದ್ಬಿಟ್ರೆ ಏನಾಗ್ಬಿಟ್ರಿ, ಓ ಕ್ರಿಶ್ಚಿಯನ್ ಗೋಸ್ ಏನ್ ಮಾಡ್ತಾ ಇದೀನಿ, ನಾವು ಹಿಂಸೆ ಬರ್ತಾ ಇದ್ದೀನಿ, ಇದಾ ವ್ಯವಸ್ಥೆ ಮಾಡ್ರೆ ಮಾಡೋದೆಲ್ಲ ಸಲ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ನಂಬಿಡೋದು, ಇದನ್ನೇ ತಿರುಪ್ತಿ ತಿಮ್ಮಪ್ಪ ನಂಬ್ತಾ ಇರ್ತಾರೆ, ಇವಾಗ ಯೇಸು ಕ್ರಿಸ್ತ ನಂಬಿಡೋದು, ಅವಾಗ ಏನಾಯ್ತದೆ ಸಲ ಅಲ್ಲ ಸಲ ತಿರ್ಬಿಡ್ತಾರೆ ಅಂದ್ಬಿಟ್ಟು ಅವಾಗ ಏನ್ ಮಾಡೋದು, ಓ ಈ ಕ್ರಿಸ್ತನ್ ಮುಖಾಂತರ ಏನ್ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂದ್ಬಿಡೋದು, ಇದನ್ನೆಲ್ಲ ಸ್ಯಾಕ್ರಿಫೈಸ್ ಅಲ್ವೇ ಅಲ್ಲ. ಅಂದ್ರೆ ಇದಂತಾರೆ ಕ್ರಿಸ್ತನ ಮಿಸ್ಯೂಸ್ ಮಾಡ್ದಂಗೆ, ಅಂದ್ರೆ ಇದು ಕ್ರಿಸ್ತನ್ಗಾಸ ಏನೋ ಮಾಡ್ಕೊಡ್ತಾ ಇದ್ರ, ಇಲ್ಲ ಕ್ರಿಸ್ತನಿಂದ ಹಲವಾರು ಆಶೀರ್ವಾದಗಳನ್ನ ಪಡೆದಂಗೆ ನೋಡಿ ಹೇಳ್ತಾರೆ. ಇದು ದೊಡ್ಡ ರಹಸ್ಯ. ಆಮೇಲೆ ಈ ಕೀಲಿ ಕೈಯ ಹೊರತಾಗಿ ದೈವಿಕ ಪ್ರಪಂಚದ ವಾಗ್ದಾನಗಳನ್ನು ಪ್ರವಾದನೆಗಳನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಪರಲೋಕದ ತಂದೆಯು ತನ್ನಲ್ಲಿ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾದ ಮಾನವ ಜನಾಂಗದ ಸೃಷ್ಟಿಯನ್ನು ಭೂಮಿಯಿಂದಲೇ ನೆರವೇರಿಸಲು ಸಂಕಲ್ಪಿಸಿದನು ಮತ್ತು ಇದಕ್ಕಾಗಿ ಈ ಲೋಕದಲ್ಲಿ ಪರದೇಶಿನ ಸ್ಥಿತಿಯೊಂದನ್ನು ಉಂಟು ಮಾಡಿದನು. ಆದರೆ ಇದರ ಪತನದ ಫಲವೇನಾಗಬಹುದೆಂದು ಮತ್ತು ದೇವರ ನ್ಯಾಯವನ್ನು ಪ್ರೀತಿಯನ್ನು ದೈವಿಕ ಜ್ಞಾನವನ್ನು ಮತ್ತು ದೈವಿಕ ಶಕ್ತಿಯನ್ನು ಪ್ರಕಟಿಸಬೇಕಾಗುವುದನ್ನು ಆತನು ಮುಂಚಿತವಾಗಿಯೇ ತಿಳಿದಿದ್ದನು. ಆತನು ಅದನ್ನು ತನ್ನ ಒಬ್ಬನೇ ಪಡೆದಾತನಾದ ಮಗನ ಮೂಲಕ ಮೊದಲೇ ಸಿದ್ಧಪಡಿಸಿದನು. ವಾಕ್ಯ ಲೋಗೋಸ್ ಎಂಬಾತನು ತನ್ನ ಸ್ವಾಮಿ ಭಕ್ತಿಯನ್ನು ತನ್ನ ತಂದೆಗೂ ನೀತಿವಂತಿಕೆಯ ತತ್ವಗಳಿಗೂ ಮಾನವ ಜಾತಿಯನ್ನು ವಿಮೋಚಿಸುವುದರ ಮೂಲಕ ರುಜುವಾತು ಪಡಿಸುವ ಅವಕಾಶವನ್ನು ಒದಗಿಸಿದನು. ಮತ್ತು ಈ ರೀತಿಯಲ್ಲಿ ಆತನು ದೈವಿಕ ಕೃಪೆಯ ಎಲ್ಲಾ ಶ್ರೀಮಂತಿಕೆಗಳಿಗೆ ವಾರಸುದಾರನಾದನು ಮತ್ತು ತಂದೆಯ ನಂತರ ಎಲ್ಲವುಗಳ ಮುಖ್ಯಸ್ಥನು ಆದನು. ಎಲ್ಲಾ ಸಂಗತಿಗಳಲ್ಲಿ ಆತನಿಗೆ ಪ್ರಾಬಲ್ಯತೆ ಒದಗಿ ಬಂತು. ಈ ರೀತಿಯಲ್ಲಿ ಮಾನವ ಜಾತಿಯ ಪ್ರಪಂಚವು ಸಾಧಾರಣವಾಗಿ ಅವರ ವಿಮೋಚಕನಿಂದ ಉದ್ಧಾರಗೊಳ್ಳುವಂತಹ ವಿನ್ಯಾಸವನ್ನು ದೇವರು ಸಿದ್ಧಪಡಿಸಿದನು ಮತ್ತು ಆತನು ಚಿಕ್ಕ ಹಿಂದಿನ ಗುಣಲಕ್ಷಣಕ್ಕನುಸಾರವಾಗಿ ಮತ್ತು ಅವರ ಪ್ರಾಮಾಣಿಕತೆಗನುಸಾರವಾಗಿ ದೇವದೂತರುಗಳಿಗಿಂತಲೂ ರಾಜ್ಯಗಳ ಮತ್ತು ಅಧಿಕಾರಿಗಳಿಗಿಂತಲೂ ಎಷ್ಟೋ ಮಿಗಿಲಾಗಿ ಅವರನ್ನು ತನ್ನ ಏಕೈಕ ಪಡೆದಾತನ ಮತ್ತು ತನ್ನ ರಾಜ್ಯದಲ್ಲಿ ಆತನ ಸಂಗಡಿಗರೆಲ್ಲರ ಜೊತೆ ವಾಸಿಸುವರನ್ನಾಗಿ ಆಯ್ಕೆ ಮಾಡುವವನಾದನು. ಅದರ ಅದೇ ನೋಡಬೇಕು, ದೇವರು ಬ್ಯೂಟಿಫುಲ್ ಆಗಿ ಎಷ್ಟು ಹೆಂಗೆ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಮನುಷ್ಯನ ಏನ್ ಮಾಡಿದ್ರು ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಿದ್ರು, ಸೃಷ್ಟಿ ಮಾಡಿದ್ರು, ಇಲ್ಲಿ ಭೂಲೋಕದಲ್ಲಿ ಸೃಷ್ಟಿ ಮಾಡಿದ್ರ. ಅವನು ಪಾಪ ಮಾಡಿದಾಗ ದೇವ್ರ ಏನ್ ಮಾಡಿದ್ರು, ಅವನ ಮುಖಾಂತರ ಪಾಪ ಪಾಪದ ಒಂದ್ ಮರಣನ ಬಿಟ್ರು. ಅದರ ಅದು ಬಿಡೋದ್ ಮಾತ್ರ ಅಲ್ಲ, ಇದು ಬಿಟ್ಟಿರಂತ ಒಂದು ಉದ್ದೇಶ ಏನಂದ್ರೆ, ದೇವ್ರಿಗಿರಂತ ಗುಣಗಳೇನಾಗ್ಲಿ, ಆ ಪ್ರೀತಿ ಜ್ಞಾನ ಶಕ್ತಿ ನೀತಿ ಎಲ್ಲ ಏನಾಗ್ಲಿ ಎಲ್ಲ ಗೊತ್ತಾಗ್ಲಿ ಅಂತ ಬಿಟ್ಟ. ಅದರ ಅದು ಆಗಿರೋದ್ರಿಂದ ಏನಾಗಿದೆ, ಇವತ್ತು ಯೇಸು ಕ್ರಿಸ್ತನ ಭೂಲೋಕದಾಗ ಏನಾಯ್ತು ಕಳಿಸ್ತಂತ ಆಯ್ತು. ಯೇಸು ಕ್ರಿಸ್ತ ಭೂಲೋಕದಾಗ ಕಳಿಸ್ತಂತ ಏನ್ ಬೆನಿಫಿಟ್ ಆಯ್ತು ದೇವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ನಿಜವಾಗೂ ದೇವ್ರಿಗೆ ನಂಬಿಕಸ್ತರಾಗಿ ಯಾರಿತ್ತು ಅಂತ ಏನಾಯ್ತು, ದೇವ್ರಿಗೆ ಟೆಸ್ಟ್ ಮಾಡ್ದಂತಾಯ್ತು. ಮಗನ ಒಂದು ಫೇತ್ಫುಲ್ನೆಸ್ ಕೂಡ ಏನಾಯ್ತು ಅಲ್ಲಿ, ಅಲ್ಲಿ ಗೊತ್ತಾಯ್ತು ಮಗನ್ಗೆ ಇಷ್ಟ ಇದಂತ ಪ್ರೀತಿ ಔಟ್ ಕೂಡ ಏನಾಯ್ತು, ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ಪ್ರೂವ್ ಮಾಡ್ದಂತ ಆಯ್ತು. ಅಂದ್ರೆ ಅದನ್ನ ಏನಾಯ್ತು ಅಂದ್ರೆ, ದೇವ್ರಿಗೊಂದು ಮನ್ಸಿತ್ತು ಅಂದ್ರ ಯಾವಾಗ ನನ್ನ ಮಗನ್ಗೆ ಏನಾಗಬೇಕು ನನ್ನ ತರ ಪೊಸಿಷನ್ ಕೊಡ್ಬೇಕು ಅಂತ. ಏನದು ದೈವಿಕ ಸ್ವಭಾವ, ಅಮರತ್ವ ಸಾಯಿದಂತ ಸ್ವಭಾವ ಕೊಡ್ಬೇಕು ಅಂತ ದೇವ್ರಿಗೆ ಮನ್ಸಿತ್ತು. ಆದ್ರೆ ಸ್ವಂತ ಸೃಷ್ಟಿ ಮಾಡಕ್ ಆಗ್ತಾ ಇತ್ತ ಅಂದ್ರೆ ಇಲ್ಲ. ಅದಕ್ಕೆ ದೇವ್ರೇ ಮಾಡಿದ್ರು, ಈ ತರ ಎಲ್ಲ ಅನುಭವಗಳ ಮುಖಾಂತರ ಮಗನ್ಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು ಅಂತ ದೇವ್ರು ಮಾಡಿದ್ರು. ಆ ಪ್ಲಾನ್ ಮಾಡಿದ್ರು, ಅದು ಕೂಡ ಆಯ್ತು, ಸಕ್ಸಸ್ ಆಯ್ತು. ಅದು ಮಾತ್ರ ಅಲ್ಲ, ನೆಕ್ಸ್ಟ್ ದೇವ್ರ ಏನ್ ಪ್ಲಾನ್ ಇತ್ತು ಅಂದ್ರೆ, ದೇವದೂತರಿಗಿಂತ ಕಮ್ಮಿಯಾಗಿ ಮಾಡಲ್ಪಟ್ಟಂತ ಮನುಷ್ಯರುಗಳನ್ನ ಏನ್ರಿ ದೇವದೂತರಿಗಿಂತ ಉನ್ನತವಾಗಿ ದೇವ್ರಿಗೆ ಸರಿ ಸಮಾನವಾಗಿರೋಂತ ಒಂದು ಪೊಸಿಷನ್ ಕೊಡ್ಬೇಕು ಅಂತ ದೇವ್ರು ಮಾಡಿದ್ರು. ಅದು ಕೂಡ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು. ಅವಾಗ ಏನಾಯ್ತಿದ್ದು, ಈ ತರ ಎಲ್ಲ ಬಂದಿರೋದ್ರಿಂದ ಅದು ಕೂಡ ಏನಾಯ್ತು, ಇವಾಗ ಸಕ್ಸಸ್ಫುಲ್ ಆಗಿ ವರ್ಕೌಟ್ ಆಗ್ಬಿಡ್ತು. ಅಂದ್ರೆ ಯೇಸು ಕ್ರಿಸ್ತ ಬಂದಿರೋದ್ರಿಂದ ಯೇಸು ಕ್ರಿಸ್ತ ಏನ್ರಿ ಆ ಮಾರ್ಗದಲ್ಲಿ ನಡೆದಿರಂತ ಅವರನ್ನು ರೋಲ್ ಮಾಡಲ್ ಆಗ್ಬಿಟ್ರು. ಅದರ ನೆಕ್ಸ್ಟ್ ಬರೋ ಸಭೆಗೆ ಏನಾಯ್ತು, ಯೇಸು ಕ್ರಿಸ್ತ ರೋಲ್ ಮಾಡಲ್ ಆಗ್ಬಿಟ್ರು, ಒಂದು ಗೈಡೆನ್ಸ್ ಆಗ್ಬಿಟ್ರು. ಅದರ ಅಂದ್ರೆ ಅವ್ರ ಪ್ರೊಟೆಕ್ಟರ್ ಆಗ್ಬಿಟ್ರ. ಇದರಿಂದ ಆ ದೈವಿಕ ಸಂಬಂಧದಲ್ಲಿ ಬರೋರಿಗೆಲ್ಲ ಏನಾಯ್ತು, ಇವಾಗ ಎಲ್ಲ ಅನುಕೂಲತೆ ಆಯ್ತು. ಇದ್ರೇನ್ ಏನಂದ್ರೆ, ದೇವ್ರ ಪ್ಲಾನ್ ಏನಾಗ್ತಿದೆ ಕ್ಲೀನ್ ಆಗಿ ಆಬ್ಸೂಟ್ ಬ್ಯೂಟಿಫುಲ್ ಆಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಅದಾದ್ರೆ ನೋಡ್ಬೇಕಾದ್ರೆ, ಇದು ಈ ಒಂದು ಯೋಜನೆ ಆಧಾರದ ಮೇಲೆ ದೇವ್ರ ಏನ್ ಮಾಡಿದ್ದು, ಇನ್ನೆಲ್ಲ ಏನ್ ಮಾಡಿದ್ರು ಒಂದು ಪ್ಲಾನ್ ಮಾಡಿ ಇದೆಲ್ಲ ಬಿಟ್ಟಿದ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆಮೇಲೆ ಈ ರೀತಿಯಲ್ಲಿ ಅಪೋಸ್ತಲನ್ನು ಪ್ರಕಟಿಸಿ ಹೇಳುವುದೇನೆಂದರೆ, ನಾವು ಪವಿತ್ರಾತ್ಮನಿಂದ ಪ್ರತಿಷ್ಠಿಸಬೇಕಾಗಿ ತಂದೆಯ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ನೋಡಿ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಅಂತ ಹೇಳ್ತಾರೆ. ಆರಿಸಲ್ಪಟ್ಟಿದ್ದೇವೆ ಅಂದ್ರೆ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಅಂತ ಮೀನಿಂಗ್ ಅಂದ್ರೆ,
ಡಿವೈನ್ ಫೋರ್ ನಾಲೆಜ್ ಅಂತ ಅಂತಾರೆ. ಅಂದ್ರೆ ದೇವರು ಏನು ಅಂತ್ಯದಲ್ಲಿ ಏನಾಗ್ತಾ ಉಂಟು ಯಾರು ಫಸ್ಟ್ ಗೊತ್ತು ದೇವ್ರಿಗೆ ಗೊತ್ತು. ಅದರ ಅದ್ರ ಏನು ಲಾಸ್ಟ್ ಅಲ್ಲಿ ಏನಾಗ್ತಾ ಉಂಟು ಯಾರು ಫಸ್ಟ್ ಹೋಗ್ಬಿಡ್ತು. ಹಾಗೆ ಕ್ಲೀನ್ ಆಗಿ ಮಾಡಿದ್ರೆ ಅದು ಹಿಂಗ ಆಗ್ತಾರೆ ಅಂತ ಒಂದು ಆಧಾರದ ಮೇಲೆ ಮಾಡೋದು ಕ್ಲೀನ್ ಆಗಿ ಹೋಗೋ ಪ್ಲಾನ್ ನ ಮಾಡ್ಬಿಟ್ರು. ಅದರ ಇವಾಗ ನೋಡಿಂತೀನಿ, ಇವಾಗ ನಾವು ಒಂದು ಮನೆ ಕಟ್ಬೇಕಾದ್ರೆ ಮನೆ ಹೆಂಗ ಕಟ್ಟಿ ಫಿನಿಶ್ ಆಗ್ತದೆ ಅಂದ್ಬಿಟ್ಟು ಏನಂತಾರೆ ಪಿಕ್ಚರ್ ಯಾರಿಗೆ ಗೊತ್ತಿರ್ತದೆ ಕಟ್ಟಕ್ಕೆ ಮುಂಚೆ ಇದ್ರೆ ಗೊತ್ತಿರ್ತಾರಲ್ಲ ಯಾರು ಎಲ್ಲರೂ ಗೊತ್ತಿಲ್ದ್ರೆ ಇದ್ರು ಆ ಮನೆನ ಪ್ಲಾನ್ ಮಾಡೋ ಆರ್ಕಿಟೆಕ್ಟ್ ಬಿಲ್ಡರ್ ಏನಾಗಿದೆ ಕ್ಲೀನ್ ಆಗಿ ಗೊತ್ತಿರ್ತದ. ಸೊ ಅದು ಹೆಂಗ್ ಕಟ್ತಾರೆ ಹೆಂಗ್ ಪ್ರೊಸೀಡ್ ಮಾಡ್ತಾರೆ ಕ್ಲೀನ್ ಆಗಿ ನೆನ್ಸ್ಕೊಂಡು ಅಂದ್ರೆ ಏನಾಗುತ್ತೆ ಇವಾಗ ಕ್ಲೀನ್ ಆಗಿ ಆಗ್ಬೇಕು. ಅದೇ ರೀತಿ ದೇವರೇ ಮಾಡಿದ್ರು ಇದೆಲ್ಲ ಡಿವೈನ್ ಫೋರ್ ನಾಲೆಜ್. ಅದರ ಅದೇ ನೋಡ್ಬೇಕಾದ್ರೆ ಇವೆಲ್ಲ ಟ್ರಯಲ್ಸ್ ಟೆಂಪ್ಟೇಷನ್ಸ್ ಇವೆಲ್ಲ ಬರುವಂತ ಟೆಸ್ಟಿಂಗ್ ಗಳಲ್ಲಿ ಏನಕ್ಕೆ ದೇವರು ಅದನ್ನ ಸಂಕಲ್ಪನ ನೆರವೇರಿಸೋದಕ್ಕೆ ದೇವ್ರ ಮಾಡ್ತಾರೆ ಅಲ್ಲ ಸಾಧನೆಯಾಗಿ ಏನ್ ಮಾಡ್ತಾರೆ ಅಲ್ಲಿ ಬಿಗಿಸ್ಕೊಂತಾರೆ. ಅದರ ಏನಕ್ಕೆ ಅಂದ್ರೆ ಆತನ ಪ್ಲಾನ್ ಏನಾಗ್ಲಿ ಅಲ್ಲಿ ಅಲ್ಲ ಪ್ಲಾನ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು ಅಲ್ವರ. ಇವಾಗ ಯೇಸು ಕ್ರಿಸ್ತನಿಗೆ ಯಾಕಪ್ಪ ಒಬ್ರು ಬಂದು ಬೈದ್ರು, ಯಾಕಪ್ಪ ಅವ್ರು ಬಂದು ಉಗಿದ್ರು ಅಂತಂದ್ರೆ ಇದು ಯಾರ ಸಂಕಲ್ಪ? ದೇವರ ಸಂಕಲ್ಪ. ಯಾಕಂದ್ರೆ ಅದನ್ನ ಏನಾಗ್ಬೇಕಿತ್ತು? ಮಗನ್ ಏನಾಗ್ಬೇಕಿತ್ತು? ಒಂದು ಪರೀಕ್ಷೆ ಆಗ್ಬೇಕಾಯ್ತು ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರೆ ಹಳೆ ಕಾಲಂತ ಒಂದು ವಿಶ್ವಾಸದ ಹುಡುಗರುಗಳಿಗೆ ಅನೇಕ ವಿಧವಾದಂತಹ ಒಂದು ಶ್ರಮೆಗಳು ಸಂಕಟಗಳನ್ನ ಕೊಟ್ಟರು, ಅನೇಕ ವಿಧ ಆಶೀರ್ವಾದಗಳು ಕೂಡ ಕೊಟ್ಟರು, ಆಯ್ತು ನೋಡ್ಬೇಕು ಅನೇಕ ವಿಧ ಒಂದು ಶಾಪಗಳನ್ನ ಕೂಡ ಕೊಟ್ಟರು. ಏನಕ್ಕೆ ಅಂದ್ರೆ ಇದ್ರಲ್ಲಿ ಏನಾಗ್ಬೇಕು? ಅವ್ರಿಗೊಂದು ಒಳ್ಳೇದು ಆಗ್ಬೇಕು ಅಂತ. ಅಂದ್ರೆ ಆ ರೀತಿ ನೋಡ್ಬೇಕಾದ್ರೆ ಎಲ್ಲ ಯಾರ ಪ್ಲಾನ್ ಅಂದ್ರೆ ದೇವ್ರ ಪ್ಲಾನ್ ಪ್ರಕಾರ ಏನ್ ಮಾಡ್ತಾರೆ ಒಂದೊಂದು ಟೂಲ್ಸ್ ಗಳನ್ನಾಗಿ ಏನ್ ಮಾಡ್ತಾರೆ ಅಲ್ಲಿ ಇಂಟ್ರೋಗ್ರೆಸ್. ಅದೇ ಬೈಬಲ್ ಓದ್ತಿರೋದ ಈ ಕಾರಣದಿಂದ ನಾನು ಫೇರೋನ್ ಎಬ್ಸಿದೀನಿ ಅಂತ ಹೇಳ್ತಾರೆ ಬೈಬಲ್. ಅಂದ್ರೆ ಹಳೆ ಕಾಲದಲ್ಲಿ ಮೋಸೆ ಇರೋ ಟೈಮಲ್ಲಿ ಕರೆಕ್ಟ್ ಆಗಿ ಬೈಬಲ್ ಏನ್ ಹೇಳ್ತಾರೆ ಈ ಕಾರಣದಿಂದ ಈ ಫೇರೋನ್ ಎಬ್ಸಿದೀನಿ ಅಂತ ಹೇಳ್ತಾರೆ. ಅದರ ಅವ್ರ ಮನಸ್ಸಿನ ದೇವ್ರ ಕಠಿಣ ಮಾಡುದು ಅಂತ ಬೈಬಲ್ ಓದ್ತಿರೋ. ಅದರ ಅದ ಅರ್ಥ ಏನು ಅಂತಂದ್ರೆ ಮೋಸೆ ಒಂದು ಫೇತ್ಫುಲ್ನೆಸ್, ಆಮೇಲೆ ದೇವರ ಒಂದು ಶಕ್ತಿ ಜನಗಳಿಗೆ ಕ್ಲಿಯರ್ ಆಗಿ ಪ್ರಕಟ ಆಗ್ಬೇಕು ಅಂತಂದ್ರೆ ಯಾತರ ಫೇರೋ ಇರ್ಬೇಕಾಯ್ತು ಅಂದ್ರೆ ಇಂಥ ಮೋಸವಾಗಿರೋ ಫೇರೋ ಇದ್ರೇನೆ ಏನಾಗಿರೋದಕ್ಕೆ ಅದು ಅದು ಅಷ್ಟು ಕ್ಲೀನ್ ಆಗಿ ಜನಗಳಿಗೆ ದೇವ್ರ ಶಕ್ತಿ ಏನಾಗಿರೋದಲ್ಲಿ ಅಲ್ಲಿ ಪ್ರಕಟಣೆ ಆಗಿರೋದು ಗೊತ್ತಾಗಿರೋದಂತೆ. ಇಲ್ಲೊಂದು ವ್ಯವಸ್ಥೆ ಮಾಡಿರ್ತೀನಿ, ಬೇರೆ ಯಾರೋ ಫೇರೋ ಇದ್ರೆ ಏನ್ ಮಾಡಿರು ಒಂದೇ ಸದಿಗೆ ನೀರನ್ನ ಉಂಟು ಕೆಂಪು ಬಣ್ಣ ಹೇಳ್ತಾರೆ ರಕ್ತವಾಗಿ ಮಾಡಿದ ತಕ್ಷಣ ಇಮಿಡಿಯೇಟ್ ಮಾಡಿದ್ರು ಏನೋ ತೊಗೊಂಡು ಬಿಡಪ್ಪ ಅಂದ್ಬಿಟ್ಬಿಟ್ಟಿರೋದು. ಅವಾಗ ಜನಗಳಿಗೆ ಗೊತ್ತಾಗಿರೋದ ಕೆಂಪು ಸಮುದ್ರ ಬಾಗ್ಸೋದು ಹತ್ತು ವಿಧವಂತ ಬಾಧೆಗಳು ಅದರ ಇವೆಲ್ಲ ನೋಡಿರೋದ್ರೆ ದೇವ್ರ ಅದ್ಭುತವನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾ ಇರಲ್ಲ. ಮೋಸ ಏನಾಗ್ತಿಲ್ಲ ದೇವ್ರ ಮೇಲೆ ಇನ್ನ ಅಷ್ಟೊಂದು ವಿಶ್ವಾಸ, ಮತ್ತೆ ಈ ಜನಗಳು ಕೂಡ ಅಷ್ಟೊಂದು ವಿಶ್ವಾಸ ಏನಾಗ್ತಿಲ್ಲ, ಅದು ಡೆವಲಪ್ ಆಗೋದಕ್ಕೆ ಚಾನ್ಸಸ್ ಸಿಗ್ತಾ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು ಅಂತ ಟೈಮ್ಗೆ ಅಂತಂತ ಕರೆಕ್ಟ್ ಆಗಿ ಟೆಸ್ಟ್. ಇದೇ ತರ ದೇವರು ಒಂದು ಸಭೆಯ ಜೀವನದಲ್ಲಿ ಕೂಡ ಅನೇಕ ವಿಧವಾದ ಒಂದು ಟೆಸ್ಟ್ ಅದರ ಕರೆಕ್ಟ್ ಆಗಿ ಯಾವ್ದೋ ಒಂದು ಟೈಮಲ್ಲಿ ಏನೋ ಒಂದು ಟೆಸ್ಟ್ ಕೊಡ್ತಾರೆ. ಇದೆಲ್ಲ ಏನಕ್ಕೆ ಅಂದ್ರೆ ಯಾರು ಅನುಮತಿ ಮಾಡ್ತಾರ ಅದು ಏನಕ್ಕೆ ಅಂದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಓ ಏನ್ ನೋಡ್ತಾನೆ ಇವನೇನ್ ಮಾಡ್ತಾನೆ ನಮ್ಮಡದ್ರ ಆ ಒಂದು ಇದ್ರ ಮೇಲೇನೆ ನಮ್ಗೆ ಒಂದು ರಿವಾರ್ಡ್ ಅದರ. ಇವಾಗ ಯೇಸು ಕ್ರಿಸ್ತನ ಜೀವನದಲ್ಲಿ ಏನಕ್ಕೆ ಬಿಟ್ರಿ ಇವಲ್ಲ ಅವ್ರಿಗೆ ಗೊತ್ತಿರ್ಲಿಲ್ವಾ ಗೊತ್ತು ಮಗ ಪಾಸ್ ಆಗ ಇದ್ದಾರೆ ಅಂತ. ಅದೇ ಏನಕ್ಕೆ ಟೆಸ್ಟ್ ಮಾಡೋದಕ್ಕೆ ಅದರ ಪಾಸ್ ಆಯ್ತಾರ ಇಲ್ಲ ಅಂತ. ಪಾಸ್ ಆಗೋದು ನಂಬಿಕೆ ಇನ್ನೊಂದು ಬಿಡಿ, ಪಾಸ್ ಆಯ್ತಾರಲ್ಲ ಆಕ್ಸಿಡೆಂಟ್ ಅಂತಂದ್ರೆ ಅದು ಸೆಕೆಂಡ್ರಿ. ಅದರ ಇವಾಗ ನೋಡ್ತೇವೆ ಚೆನ್ನಾಗಿ ಓದ್ತೈತೆ ಅಂತ ಮಕ್ಳು ತಂದೆ ತಾಯಿಗಳು ನಂಬಿಕೆ ಇರ್ತದೆ ಓದ್ತಾರೆ ಬಿಡು ಓದ್ತಾರೆ ಬಿಡು ಬಿಡು ಹಂಗೆ ಓದ್ತಾರೆ ಬಿಡು 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 ಅಂದ್ಬಿಟ್ರೆ ಅದರ ಒಂದಿನ ಫೇಲ್ ಆಗಿ ಕಾಡ್ಬೋದೇ. ಅದರ ಅವಾಗ ಏನ್ ಪ್ರಯೋಜನ ಇದೆಯಾ? ಅದೇ ತರ ಅದರ ಗೊತ್ತಿದ್ರು ಸರಿ ಏನ್ ಮಾಡ್ತಾರೆ ಅವ್ರನ್ನ ಚೆನ್ನಾಗಿ ಗೈಡ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಇನ್ನೇನಾಗ್ಲಿ ಹಂಗೆ ಸ್ಟೇಟಸ್ ಮೇಂಟೈನ್ ಮಾಡ್ಲಿ ಅಂತ ಅಶ್ಯೂರೆನ್ಸ್ ಪುಷ್ಟೀಕರಿಸುವಂತೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯವಾದ ಮಹಿಮಾತಿಶ್ಯವು ಎಂಥದ್ದೆಂದು ಎಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿಕೊಳ್ಳುವಂತೆ ಅನುಗ್ರಹಿಸಲಿ. ನೋಡ್ರ ತಿಳ್ಕೊಳ್ಳುವಂತ ಏನ್ ಮಾಡ್ಲಿ ಅನುಗ್ರಹಿಸಲಿ. ಕೆಲ ಜನಕ್ಕೆ ಇದುವರೆಗೆ ಇಲ್ಲದಾಗಲ್ಲ ಅದರ ಏನಂತೆ ಅದೇ ಒಂದ್ ಫಸ್ಟ್ ಪೀಟರ್ ಬರ್ತಾರೆ ಒಂದ್ ಚಾಪ್ಟರ್ ಅದರ ನೀವು ನಂಬಿಕೆಗೆ ಸದ್ಗುಣವನ್ನು ಸದ್ಗುಣವಿಗೆ ದಮೆಯನ್ನು ಏನ್ ಮಾಡಿದೀವಲ್ಲ ಬೆಳೆಸ್ಕೊಳ್ಳಿ ಅಂತ ಅಂದ್ರ. ಸೊ ಈಗ ಏನಾಗ್ಬಿಡ್ತಾ ಅಂದ್ರೆ ಕೆಲವು ಜನ ಹೆಂಗಿದಾರಂತೆ ಅವತ್ತಿನ ಲಾಸ್ಟ್ ಬರ್ತಲ್ಲ ದೂರದೃಷ್ಟಿ ಇಲ್ಲದವ್ರ ತರ ಹೆಂಗಿದಾರಂತೆ. ಅದನ್ನ ವಚನ ಓದಿರ್ತೀನಿ ಇಲ್ಲಿ ಪೀಟರ್ ಫಸ್ಟ್ ಪೀಟರ್ ಎಲ್ಲಿ ಅಂದ್ರೆ ಒಂದು ನಿಮಿಷ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಬರ್ತಾರ ಹ್ಮ್ ಹ್ಮ್
ಸೆಕೆಂಡ್ ಪೀಟರ್ ಸಾರಿ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ಓದಿದ್ರು ಐದನೇ ವಚನ ಓದಿದ್ರು ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ದಮೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ನೋಡ್ರ ಅದ್ಗೆಂತಾರೆ ಪೂರ್ಣ ಆಸಕ್ತಿಯಿಂದ ಇವೆಲ್ಲ ಬೆಳೆಸ್ಕೊಂಬೇಕಾದ್ರೆ ಸುಮ್ಮನೆ ಹಂಗೆ ಲತಾಜಿ ಸೌಂದರ್ಯದಲ್ಲಿ ಕೂತ್ರೆ ಆಯ್ತದ ಅದ್ಗೆಂತ ಅಂದ್ಬಿಟ್ರು ಆಸಕ್ತಿನ ನೀವು ಬೆಳೆಸ್ಕೊಳ್ರಿ ಅಂತವ್ರು ಏನೋ ಇವೆಲ್ಲ ಬಿಲ್ಡಪ್ ಆಗ್ಬೇಕು ಅಂದ್ರೆ ಕಷ್ಟಪಟ್ಟು ನಾವೇನ್ ಮಾಡ್ಕೋ ಬೆಳೆಸ್ಕೊಬೇಕು ಅದಕ್ಕೆ ದೇವ್ರು ನಮ್ಗೆ ಏನ್ ಸಪೋರ್ಟ್ ಕೊಟ್ಟವ್ರೆ ಫೋರ್ತ್ ವರ್ಷದ ನಾಲ್ಕನೇ ವಚನ ನೀವು ಲೋಕದಲ್ಲಿ ದುರಾಶೆಯನ್ನು ಉಂಟಾದ ಕೆಟ್ಟದನ್ನು ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ನೋಡ್ರಿ ಈ ಲೋಕದಂತ ಎಲ್ಲಾ ಒಂದು ಕೆಟ್ಟದನ ಮೋಸ್ತನದ ಎಲ್ಲಾ ಒಂದು ಇದನ್ನ ಬಿಟ್ಟು ಜಯಿಸೋದಿಕ್ಕೆ ನಮ್ಗೆ ಆ ಒಂದು ಉದ್ದೇಶದಿಂದ ಇದನ್ನ ಓವರ್ಕಮ್ ಮಾಡ್ಲಿ ಅವ್ರ ಸಹಾಯ ಮಾಡೋಣ ಅಂತ ದೇವ್ರ ಉದ್ದೇಶ ಏನ್ ಕೊಟ್ಟಾರಂತೆ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನ ದಯಪಾಲಿಸೋರಂತೆ ದೇವ್ರ ಬಾಣ ಅಂತ ಬೈಬಲ್ ಅಂತ ಅನೇಕ ಪ್ರಾಮಿಸಸ್ ಗಳು ಅದರ ಇದರಿಂದ ನಂಬಿಕೆ ದೇವ್ರ ಮೇಲೆ ಇದ್ದೇ ಮಾಡಕೋ ಏನಂತಾರೆ ಆಸಕ್ತಿ ಇದೆ ಮಾಡಕೋ ಗುಣಗಳು ಬೆಳೆಸ್ಕೊಂಡು ಯಾಕಂದ್ರೆ ಆಸಕ್ತಿ ಇಲ್ಲ ಅಂದ್ರೆ ಲೋಕದ ಶೋಧನೆ ಏನ್ಬಿಡ್ತಾರೆ ತುಂಬಾ ಸಿಕ್ಕಾಪಟ್ಟೆ ಬೇಜಾರು ಮಾಡಿ ಹಂಗೆ ಡಲ್ ಮಾಡ್ಬಿಡ್ತಾರೆ ಅದರ ನನಗೆ ಆಸಕ್ತಿನೇ ಇವೆಲ್ಲ ಬೆಳೆಸ್ಕೊಬೇಕಂತೆ ಬೆಳೆಸ್ಕೊಂಡ್ರೆ ಏನಾಗ್ತದೆ ನೋಡಿ ಅಂತೀನಿ ಒಂಬತ್ತನೇ ವಚನ ಆಗುತ್ತಾರೆ ಇವುಗಳಿಲ್ಲದವನು ನೋಡಿ ಇವುಗಳು ಇಲ್ಲದವನು ಯಾರು ಇವುಗಳೆಲ್ಲ ಆಸಕ್ತಿಯಿಂದ ಯಾರು ಬೆಳೆಸ್ಕೊಳಲ್ವೋ ಅವನು ಹೆಂಗಿದ್ದಾನಂತೆ ಹೆಂಗಿದ್ದಾನಂತೆ ಅವನು ಕುರುಡನಾಗಿದ್ದಾನೆ ಕುರುಡನ್ಗೆ ಹೇಳಿದ್ರೆ ಕಣ್ ಕಾಣಿಸೋದಾ ಇವ್ರು ಕಂಪ್ಲೀಟ್ ಕೂಡ್ರಲ್ವಂತ ಇವ್ರು ಎಂತ ಕೂಡ್ರಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಂತ ಇವನು ಕುರುಡ ಅಂತ ಎಂತ ಕುರುಡ ದೂರದೃಷ್ಟಿ ಇಲ್ಲದವನು ದೂರದೃಷ್ಟಿ ಇಲ್ಲದವ್ರ ಏನ್ ಮೀನಿಂಗ್ ಸೊಡಬಿಟ್ಟು ಹಾಕೊಬೇಕು ಹೌದಾ ನೀನು ಅದು ಹತ್ರಕ್ಕೆ ಇವಾಗ ಯಾರೋ ನೋಡಪ್ಪ ಅಲ್ಲಿ ಕಾಣಿಸ್ತಿಲ್ಲ ನನಗೆ ಅಂದ್ರೆ ಇಲ್ಲ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರು ಏನ್ ಮಾಡ್ಬೇಕು ಯಾರೋ ಸಹ ಹೆಲ್ಪ್ ಮಾಡ್ಬೇಕು ಅದ್ರ ಏನು ಅವ್ನು ಹೇಳಿ ಕೊಡ್ಬೇಕು ಅದರ ಅಂದ್ರೆ ದೇವ್ರ ಬಗ್ಗೆ ಪರಿಜ್ಞಾನ ಏನಾಗಿಲ್ಲ ಇಲ್ಲ ಅಂತಂದ್ಬಿಟ್ಟು ಅದರ ಎಷ್ಟು ಹೇಳಿದ್ರು ಕೇಳಿದಾರೆ ಅಂತದ್ದು ಅದ್ರ ಅದಕ್ಗೆ ದೂರದೃಷ್ಟಿ ಇಲ್ಲವರು ಅಂದ್ರೆ ನಿಮಗೆ ತಾತ್ಕಾಲಿಕವಾದದ್ದು ಏನು ಆ ಟೆಂಪ್ರರಿ ಏನಿದೆಯೋ ಅದನ್ನ ಮಾತ್ರ ಮಾಡೋದು ನೋಡೋದ್ರ ಅದರ ಇವಾಗಿರೋಂತ ಒಂದು ಎಂಜಾಯ್ಮೆಂಟ್ ಇವಾಗಿರೋಂತ ಸಂತೋಷ ಅಂದ್ರ ಇಲ್ಲ ಇವೆಲ್ಲ ಇಷ್ಟೆಲ್ಲ ಕ್ರಿಸ್ತನ್ಗೆಲ್ಲ ನಾವು ತ್ಯಾಗ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ನಡೆದ್ರೆ ನಾಳೆ ಏನು ಸಿಗ್ತದೆ ನಮ್ಗೆ ರಿವಾರ್ಡ್ ಸಿಗ್ತಾರೆ ಅಂದ್ಬಿಟ್ಟು ಆ ದೂರದೃಷ್ಟಿ ಏನ್ ಮಾಡ್ತಾರೆ ಇವಲ್ಲ ವ್ಯವಸ್ಥೆನೆ ಮಾಡ್ತಾ ಇಲ್ಲ ಅದರ ಅದಕ್ಕೆ ನೋಡ್ಬೇಕಂದ್ರೆ ದೂರದೃಷ್ಟಿ ಇಲ್ಲದವನು ಆಮೇಲೆ ಶುದ್ಧದಾದದನ್ನ ಏನ್ ಮಾಡ್ತಾನ ಮರ್ತು ಬಿಟ್ಟವನೇ ಅಂತ ಹೇಳ್ತಾರೆ ಅಲ್ವರ ಅದೇ ಇವೆಲ್ಲ ಗೊತ್ತಿಲ್ಲದೇ ಅಂತ ದೂರದೃಷ್ಟಿ ಇಲ್ದರು ಅಂತ ಅಲ್ವರ ಅದೇ ಏನ್ ಮಾಡ್ಬೇಕು ತಿರ್ಗಾ ಕೆಸರು ಹೋದಂಗೆ ಅಂತ ಅದೇ ನೋಡ್ಬೇಕಾರೆ ಹೇಳ್ತಾರೆ ಅದೇ ಇವಾಗ ವಾಲ್ಯೂಮ್ ಓದ್ಬೇಕು ಹೇಳ್ತಾರೆ ಈ ಒಂದು ಪರಿಜ್ಞಾನ ದೇವರೇ ಮಾಡ್ಲಿ ನಮ್ಗೆ ಕೊಡ್ಲಿ ತಿಳಿಸ್ಲಿ ಅಂತ ಹೇಳ್ತಾರೆ ಅವ್ ನೋಡಿ ನೆಕ್ಸ್ಟ್ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ನಮ್ಮ ಕಡೆಗೆ ಈ ಕರುಣೆಯು ನಾವು ಇದಕ್ಕೆ ಅರ್ಹವಾದುದನ್ನೇನೂ ಮಾಡದೆ ಪ್ರಾಪ್ತವಾಗಿದೆ ನೋಡ್ರ ಏನ್ರ ಈ ದೇವ್ರ ನಮ್ ಕೊಡ್ತಾ ರಿವಾರ್ಡ್ ಗೆ ಅರ್ಹವಾಗಿರಂತ ಏನ್ ಮಾಡಿಲ್ಲ ಯಾವ್ದಾರ ಒಂದು ಯೋಗ್ಯವಾಗಿ ಕೆಲಸ ಮಾಡಿದೀರಾ ದೇವ್ರಿಂದ ಕೊಡೋದಕ್ಕೆ ಏನಿಲ್ಲ ಕೊಡ್ತಾ ಇರೋದು ಏನ್ರಿ ಗೇಟು ಅದರ ನೋಡ್ಬೇಕಾದ್ರೆ ಇವಾಗ ಯಾರು ಬಂದ್ಬಿಟ್ಟು ಹಣ ನನ್ನ ಹತ್ರ ಒಂದು 50 ಲಕ್ಷ ಇದೆ ಪಾಪ ನರೇಂದ್ರ ಮೋದಿ ಈ ಥರ ಮಾಡ್ಬಿಟ್ಟಾರೆ ಅಂತ ಬಂದಾಗ ಯಾರು 50 ಲಕ್ಷ ಕೊಡ್ತಾರ ಅಪ್ಪಿ ತಪ್ಪಿ ಯಾರು ಕೊಡಲ್ಲ ಕೊಟ್ರೆ ಏನಂತಾರೆ ಕೊಡ್ತೀನಿ ಕೊಡ ವಾಪಸ್ ಏನ್ ಮಾಡ ನನಗೆ ಕೊಟ್ಬಿಡು ಅದರ ಏನ್ ಕಳ್ರ ನೋಡಿ ಇನ್ ಡಿಸೆಂಬರ್ಗೆ 30ನೇ ತಾರೀಕಾದ್ರೆ ಎಲ್ಲ ಸುಟ್ಟು ಬಸ ಮಾಡ್ಬೇಕು ಪಟಾಕಿ ಎಲ್ಲ ಮಾಡ್ಬೇಕು ಅದರ ಅಷ್ಟೇ ಮಾಡ್ತಾ ಇದಾರೆ ಅಷ್ಟೇ ಅವಾಗ ದೀಪಾವಳಿನೇ ಮಾಡ್ತಾರೆ ಬಿಡ್ರಿ ಅದರ ಬೇರೆ ಏನ್ ವಿಧಿ ಇಲ್ಲ ಅದರ ಇಲ್ಲ ನೀವು ಅಂದಿರ ಎಲ್ಲ ಗಾಳಿಗೆ ಸುರಿಸ್ಬೇಕಷ್ಟೇ ಏನು ಪ್ರಯೋಜನ ಇಲ್ಲ ಕರೆಕ್ಟಾ ನೋಡ್ರಿ ಹಂಗಾರೆ ಯಾರ ಮಾಡ್ತೀರಿ ಅಂದ್ರೆ ಅದೇನ್ರಿ ಏನು ಗ್ರೇಟ್ ಅಲ್ವಾ ಅಯ್ಯೋ ಏನಪ್ಪ ಇಷ್ಟೆಲ್ಲ ಕೊಡ್ತೀಯಲ್ಲಪ್ಪ ಅಂದ್ಬಿಟ್ಟು ಆತರ ಮನ್ಸು ಯಾರಿಗಿದ್ಯಾ ನೋಡಿ ಈ ಪಾಪದಲ್ಲಿರೋರಿಗೆ ಹೆಂಗ್ರು ಸುಟ್ಟಾಕ್ತಿ ಗೊತ್ತಿದ್ರು ಕೊಡಲ್ಲ ಹಂಗ ದೇವ್ರು ನಮ್ಮ ಹತ್ರ ಒಂದು ರಿವಾರ್ಡ್ ಕೊಡ್ತಾ ಇದ್ರೆ ಅದಕ್ಕೊಂದು ವ್ಯಾಲ್ಯೂ ಬೇಡವಾ ಅದೇ ಹೇಳ್ತೀನಿ ಅಂತೀನಿ ಆಮೇಲೆ ನಮ್ಮ ಕಡೆಗೆ ಈ ಕರುಣೆಯು ನಾವು ಇದಕ್ಕೆ ಅರ್ಹವಾದದ್ದೇನೂ ಮಾಡದೆ ಪ್ರಾಪ್ತವಾಗಿದೆ ನೋಡ್ರ ಈ ಕರುಣೆ ಹೆಂಗೆ ಅಂತಂದ್ರೆ ಏನು ಮಾಡಿದ್ರೆ ದೇವ್ರು ಕೊಡ್ತಾರಂತೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ನೋಡ್ರಿ ಕರುಣೆ ಇಟ್ಟು ದೇವರು ಏನ್ ಮಾಡೋರಂತೆ ಪಾಪದಲ್ಲಿ ಬಿದ್ದಿರ ನಮ್ಮಂತವ್ರನ್ನ ಸತ್ತವರಾಗಿದ್ದ ನಮ್ಮನ್ನು ನೋಡ್ರ ಏನ್ ಮಾಡೋರಂತೆ ಕ್ರಿಸ್ತನೊಂದಿಗೆ ಬದುಕಿಸಿದ್ರಂತೆ ಅದ್ರ ಹಂಗೇನು ಬದುಕಿಸದಂದ್ರೆ ತಿರ್ಗಾ ಆತನ ದೃಷ್ಟಿಯಲ್ಲಿ ಏನಂತಾರೆ ಲೆಕ್ಕಕ್ಕೆ ಬರೀತಿ ಮಾಡೋರೆ ಅದರ ಇವಾಗ ಕೆಲವು ಜನ ಏನ್ ಮಾಡಕ್ಕಲ್ಲ ಕೇರೆ ಮಾಡಕ್ಕಲ್ಲ ಬಿಟ್ಟ ಬಿಡ ಏನ್ ಮಾಡ್ಬೇಕು ಪ್ರಯೋಜನ ವೇಸ್ಟ್ ಬಿಟ್ಬಿಡ್ತಾರೆ ಅಂತೀವಿ ಅದರ ಯಾಕೆ ಅಂದ್ರೆ ಎಷ್ಟು ಹೇಳೋ ಕೂಡ ಏನ್ ಮಾಡಲ್ಲ ಕೇಳಿದ್ರಂತ ಗುಣಗಳು ಅವಾಗ ಏನ್ ಮಾಡ್ತಾರೆ ಹೇಳ್ರಿ ಕೆಲವು ಜನ
ಬಿಟ್ಬಿಡ್ತಾರೆ. ಯಾಕೆಂದ್ರೆ ಕೇಳೋ ಕೂಡ ಏನ್ ಮಾಡಲ್ಲ, ಅದು ಹೇಳಿದ್ಕೋಲ್ಲ. ಆತರ ದೇವ್ರು ನಮ್ಗೆ ಏನ್ ಮಾಡಿಲ್ವಂತೆ, ಆತರ ಬಿಟ್ಟಿಲ್ವಂತೆ. ಅಂದ್ರೆ ಹಂಗೇನು ದೇವ್ರು ನಿನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಎಂತ ಒಂದು ಕೃಪೆ ಅಂದ್ರೆ ಹಂಗೇನು ನಮಗೆ ಕೃಪೆ ಮೇಲೆ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ದೇವ್ರು ನಮ್ನ ಏನ್ರಿ ಮಾರ್ಗ ನಡೆಸ್ತಾರಂತೆ. ಆಮೇಲೆ ನೋಡಿ ಎಲ್ಲಿ ಎಲ್ಲಿ ಅಂತೆ ಕ್ರಿಸ್ತನೊಂದಿಗೆ ಏನ್ರಿ ಆತನ ಒಂದು ಸ್ಥಾನದಲ್ಲಿ ಕೂತ್ಕೊಳಕ್ ಅವಕಾಶ ಕೊಟ್ಟರಂತೆ. ನೋಡ್ರ ಎಲ್ಲಿ ಕುಂಡಿಸ್ಬಿಟ್ಟಾರಂತೆ, ನಮ್ ಪರಲೋಕದಲ್ಲಿ ಕುಂಡಿಸ್ಬಿಟ್ಟಾರೆ. ಭೂಲೋಕದಲ್ಲಿ ಇರ್ತಾನೆ, ಹೆಂಗ್ ಪರಲೋಕದಲ್ಲಿ ಕುಂಡಿಸ್ಬಿಟ್ಟಾರೆ ಅಂತಂದ್ರೆ ಏನ್ರಿ ನಮ್ಮನ್ನ ದೇವ್ರು ಎಲ್ಲಿಟ್ಟವ್ರೆ ಅಂತಂದ್ರೆ ಪರಲೋಕದಲ್ಲಿ ಏನ್ ಮಾಡವ್ರೆ ಉನ್ನತ ಸ್ಥಾನದಲ್ಲಿ ಕ್ರಿಸ್ತನ್ ಪಕ್ಕದ ಸಿಂಹಾಸನ ಪಕ್ಕದ ಸೀಟ್ನ ರಿಸರ್ವ್ ಮಾಡೋದಂತ. ಅಂದ್ರೆ ಇಮೇಜಿನ್ ಮಾಡ್ಕೊಟ್ರೆ ದೇವ್ರ ಪರಲೋಕದಲ್ಲಿ ಹಿಂಗಿದ್ದಾರೆ ಅಂತಂದ್ರೆ ಎಲ್ಲಾ ದೂತರುಗಳು ಏನಾಗುತ್ತೆ ನಿಂತಿರ್ತಾರೆ ಅಂದ್ರೆ ಅವ್ರಿಗೆಲ್ಲ ಏನ ಆಸೆ ಇರ್ಬೇಕು, ನಾವು ಜೊತೆ ಕೃಷ್ಣ ಕುದುರಾಗಿರ್ತದೆ ಚೆನ್ನಾಗಿರ್ತಾರಲ್ಲ, ಹೌದಲ್ವಾ, ಸಂತೋಷ ಆಗ್ತಾರ ಇಲ್ಲ. ಅವ್ರಿಗೆಲ್ಲ ಆಸೆ ಇದೆ. ಅದೇ ದೇವ್ರ ಏನ್ಬಿಟ್ರೆ ಏಯ್ ಇದೆಲ್ಲ ನಿಮ್ಗಲ್ಲ, ಇದೆಲ್ಲ ಯಾರಿಗೆ, ಎಲ್ಲಾರು ನೋಡ್ಕೊಂತೀನಿ ವೇಸ್ಟ್ ಫೆಲ್ಲರ್ಸ್ ಅಂದ್ರೆ ಅವ್ರಿಗೆ ಸೀಟ್ ರಿಸರ್ವ್ ಮಾಡಿದೀನಿ, ನೀವೆಲ್ಲ ಹೋಗಿ ಏನ್ ಮಾಡ್ರಿ ಅವ್ರಿಗೆಲ್ಲ ಸೇವೆ ಮಾಡ್ರಿ, ನೀ ಹಿಂಗಿರ್ಬೇಕು. ಅದೇ ಹೇಳ್ತಾರೆ ನಮ್ಮನ್ನೆಲ್ಲ ಯಾರು ಅಂದ್ರೆ ಅದು ಜಲಸಿ ಬಂದ್ರಲ್ಲ ಹೋಗ್ಬಿಟ್ರ ಮೊದಲಿನ ಹೋಗ್ತಾಳೆ ಅಲ್ಲ, ಇನ್ನೇನ್ ಜಲಸಿ ಬಂದ್ರೆ ಅಷ್ಟೇ ಅಲ್ವರ. ಅದಕ್ಕೂ ಅವ್ರಿಗೆ ಒಂದು ಎಕ್ಸಾಂಪಲ್ ಇಟ್ಬಿಟ್ರೆ ನೋಡಪ್ಪ, ಜಲಸಿ ಗಿಲಸಿ ಬಂದ್ರೆ ನೋಡೋ ಕಟ್ಟಾಕಿದ್ ನೋಡ ಅಲ್ವರ, ನಿಮ್ದು ಏನ್ ಮಾಡ್ತೀರಿ ಇವಾಗ ಸುಮ್ಮನೆ ತಪ್ಪಿ ಏನ್ ಮಾಡ್ರಿ ನೀವು ಅಲ್ವರ. ಆದ್ರೆ ಇವಾಗ ಇರೋರೆಲ್ಲ ಯಾವ್ತರ ಕ್ಯಾರೆಕ್ಟರ್ ಇರ್ತಾರೆ ಆತರ ಒಂದು ಹಂಬಲ್ ಆಗಿರೋರೆ ಅದ್ರ ಯೋಚನೆ ಮಾಡ್ರಿ. ಅವ್ರ ಮುಂದೆ ನಮ್ಮನ್ ತೊಡಗ ಎಲ್ಲಿ ಕುಂಡಿಸ್ಬಿಟ್ಟಾರೆ ಇವಾಗ. ಇವಾಗ ಕೆಲವೊಂದ್ ಸರಿ ಅವ್ರು ನಮ್ಮನ್ನ ನೋಡಿ ಹೆಂಗಿರ್ತಾರೆ, ಏನ್ ದೇವ್ರ ಕುಂಡಿಸಿದ್ಯಾ ನೋಡ ಅವ್ನ ಹೆಂಗ್ ಮಾಡ್ತಾನೆ ಅವ್ಳು ನೋಡ ಅಲ್ವರ, ಹೌದಾ ಇಲ್ವಾ. ಆದ್ರೂ ಕೂಡ ದೇವ್ರು ನಮ್ಗೆ ಏನ್ ಮಾಡೋರು ಗ್ರೇಸ್ ಕೊಡ್ತಾರ. ಅಂದ್ರೆ ಅಂತಾರೆ ಪರಲೋಕದಲ್ಲಿ ಆತನ ಸಿಂಹಾಸನ ಕುಂಡಿಸ್ಕೊಂಡವ್ರಂತೆ. ಆಮೇಲೆ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟ. ನೋಡ್ರ ಏನಕ್ಕಂತೆ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಕ್ರಿಸ್ತ ಯೇಸುವಿನಲ್ಲೇ ಅಂದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ದೇವ್ರೆ ನಮ್ನ ಕರೆದಿರೋದು ಅಲ್ವರ. ಹಂಗ್ರೆ ಏನಕ್ಕೆ ಪರಲೋಕದ ಸಿಂಹಾಸನ ಪಕ್ಕದಲ್ಲಿ ಅವ್ನ ಗ್ರೇಡಲ್ಲಿ ಕುಂಡಿಸ್ಕೊಂಡ್ರೆ ಏನ್ ಮೀನಿಂಗ್, ಓ ಇವ್ರಿಗೆ ಕೃಪೆ ಕೊಟ್ರೆ ಏನ್ ಮಾಡ್ತಾರೆ ನನ್ಗೆ, ನನ್ನ ಒಂದು ಏನ್ರಿ ಹೆಸರನ್ನ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ದೇವ್ರೆ ಮಾಡಿದ್ರೆ ದೂತ್ರಿಗಳಿಗೆ ಹೇಳ್ಬಿಟ್ರು ನೀವೆಲ್ಲ ಏನಾಗಿದ್ರ, ನೀವೆಲ್ಲ ಹೋಗ್ಬಿಟ್ಟು ಏನಾಗಿದ್ರ ಊಳೆಗಳ ಹಾಕ್ಕೊಂಡು ಅಂತ ಹೇಳ್ತಾರಲ್ಲ ಅಲ್ವರ ಅಂತಾರೆ. ನೀವೆಲ್ಲ ಹೋಗ್ಬಿಟ್ಟು ಒಂದು ಸೇವಕರು ನೀವು ಹೋಗಿ ಕೆಲಸ ಮಾಡ್ರಿ ಅಲ್ವರ. ಆಮೇಲೆ ನೆಕ್ಸ್ಟ್ ಮುಗೀತಲ್ವಾ, ಅದೇ ಎಫಿಷಿಯನ್ಸಿ ಬರ್ತಾರೆ ಫಸ್ಟ್ ಚಾಪ್ಟರ್ 17-19, ಸೆಕೆಂಡ್ ಚಾಪ್ಟರ್ 4-10 ಅಂದ್ರೆ ಅದೇ ಓದಬೇಕಲ್ಲ ಮನೇಲಿ ಓದ್ರಿ. ತಲೆಗೊಡ್ಬೇಕಾದ್ರೆ ಅಂದ್ರೆ ದೇವ್ರು ನಮಗೆ ಒಂದು ಕೊಟ್ಟಂತ ಒಂದು ಪ್ರಿವಿಲೇಜ್. ತಲೆಗೊಡ್ಬೇಕಾದ್ರೆ ಕ್ರಿಸ್ತನೊಂದಿಗೆ ಏನ್ರಿ ದಾವಿದನ ಏನ್ರಿ ಕುಮಾರನಾಗಿರೋ ಯೇಸು ಕ್ರಿಸ್ತನು, ಅರೆ ಯೇಸು ಕ್ರಿಸ್ತನ ಆಗ್ತಾರೆ ಎರಡನೇ ಬರುವಿಕೆಯಲ್ಲಿ ಏನಾಗ್ತಾರೆ ದಾವಿದನ್ಗೆ ತಂದೆ ಆಗ್ಬಿಡ್ತಾರೆ. ದಾವಿದನ್ಗೆ ಒಡೆಯ ಅಂದ್ರ ಅಂದ್ರೆ ದಾವಿದನ್ಗೆ ಒಡೆಯ ಕ್ರಿಸ್ತನ್ ಮಾತ್ರ ಆಗ್ತಾರೆ ಅಂತಂದ್ರೆ ಅವ್ರ ಜೊತೆಗೆ ಸಭೆ ಕೂಡ ಅಂತ ಒಂದು ಚಾನ್ಸ್ ಇದೆ. ಅದರ 1000 ಇಸ್ಲಿ ದಾವಿದ್ ಬಂದ್ರೆ ಅದರ ದಾವಿದ್ ಮುಂದೆ ನಾವೆಲ್ಲ ಏನ್ರಿ ನಾವೆಲ್ಲ ಏನಿಲ್ಲ ಚೆಲ್ಲ ಜೆಲ್ಲ ಜಿಜ್ಬಿಗಳು ಅಲ್ವರ. ಹಾಗಾದ್ರೆ 1000 ದಾವಿದ್ ಬರ್ತಾರೆ ಅಂದ್ರೆ ಏನಪ್ಪ ಕ್ರಿಸ್ತನ್ ನೋಡ್ಬಿಟ್ಟು ಅವ್ರು ಖಂಡಿತ ಅವಾಗೆ ಅಪ್ರಿಷಿಯೇಟ್ ಮಾಡ್ಬಿಟ್ಬಿಟ್ಟು ಇನ್ ನಮ್ಮನ್ನೆಲ್ಲ ನೋಡಿ ದಾವಿದ್ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ನಾವೆಲ್ಲ ಹೆಂಗಿರ್ಬೇಕು ಕರೆಕ್ಟ್ ಅಲ್ವಾ. ಯೋಚನೆ ಮಾಡ್ರಿ ಇದ್ರಿ ಅಂದ್ರೆ ಅಂದ್ರೆ ಅವ್ರಕ್ಕಿಂತ ಸೂಪರ್ ಆಗಿರಂತ ಸುಪೀರಿಯರ್ ಕ್ಯಾರೆಕ್ಟರ್ ಎಲ್ಲ ಇರ್ಬೇಕು. ನಮ್ಮ ನಮ್ಮ ಚರಿತ್ರ ಬಗ್ಗೆ 1000 ಅಲ್ಲಿ ಬರೀತಾರೆ, ಡೌಟ್ ಇಲ್ಲ ಬಿಡಿ ಬರದೇ ಬರೀತಾರೆ ಅದರ. ಯಾಕಂದ್ರೆ ದಾವಿದನ್ ಬಗ್ಗೆ ಯಾವಾಗ ಬರೆದ್ರು ನಾನು ಎನ್ಸ್ಕೊತೀನಿ ದಾವಿದನ್ ಬಗ್ಗೆ ಬರೆದ್ರು ಬೈಬಲ್ ಅಲ್ಲಿ ಅಂದ್ರೆ ಸೌಲ್ ಬಗ್ಗೆ ಬರ್ದವ್ರೆ, ದಾವಿದನ್ ಬಗ್ಗೆ ಬರ್ದ್ರೆ ಅಂದ್ರೆ ಮೋಸೆ ಬಗ್ಗೆ ಬರ್ದ್ರು. ಯಾವಾಗ ಬರೆದ್ರು ದಾವಿದ ಜೀವಂತವಾಗಿರ್ಬೇಕು ಬರ್ದಿರ್ತಾರ ಅಂದ್ರೆ ಇಲ್ಲ ಅದರ. ದಾವಿದೆಲ್ಲ ಹೋಗಿದ್ಮೇಲೆ ನಾತಾನ್ ಏನ್ ಮಾಡ್ತಾನೆ ಮೋಸ್ಟ್ಲಿ ಬರ್ದಿರ್ತಾನೆ ಅಂದ್ರ ಮೋಸ್ಟ್ಲಿ ಇದೆಲ್ಲ ಪಬ್ಲಿಷ್ ಯಾವಾಗ ಮಾಡಿರ್ತಾರೆ ಹೊರಗಡೆ ಅಂತಂದ್ರೆ ಎಲ್ಲ ದಾವಿದೆಲ್ಲ ಹೋಗಿದ್ಮೇಲೆ ಏನಾಗಿರ್ತಾರೆ ಇಲ್ಲ ಹೊರಗಡೆ ಪಬ್ಲಿಷ್ ಆಗಿರ್ತಾರೆ ಅದರ. ಸೊ ಹಾಗಾದ್ರೆ ಮೀನಿಂಗು ಅವರ ಜೀವದಲ್ಲಿ ನಡೆದಂತ ಎಲ್ಲ ಕೆಲಸಗಳನ್ನ ದೇವ್ರೆ ಮಾಡುದು ಒಂದ್ ಕಾಲದಲ್ಲಿ ಅದು ಪಬ್ಲಿಷ್ ಮಾಡಿದ್ರು ಬೈಲ್ ತಂದ್ರು. ಏನಕ್ಕೆ ಅಂದ್ರೆ ಅವ್ರ ಸತ್ಕಾರ್ಯಗಳು ನೋಡಿ ಏನ್ ಮಾಡ್ಲಿ ಇನ್ನೊಬ್ರು ಒಳ್ಳೆ ಇದನ್ನ ಏನ್ ಮಾಡ್ಲಿ ಕಲೀಲಿ ಅಂತ ಮಾಡ್ದಾರೆ. ರಾಯ್ ನೋಡ್ಬೇಕಾದ್ರೆ ಬೈಬಲ್ ಸೌಲ್ ಬಗ್ಗೆ ಹೋಗ್ತೀರಿ, ಸೌಲ್ ಎಂತ ಕುಚಿತ್ರಗಳು ಮಾಡ್ದ ಅಂತ. ಇದೆಲ್ಲ ಯಾರು ಬರೆದ್ರು, ಇದೆಲ್ಲ ಅನಂತ ಬರ್ದಿರೋದು ಅದರ. ಆದ್ರೆ ಆ ಸಿಚುವೇಶನ್ ನಡೀಬೇಕು ಯಾರು ಗೊತ್ತಾಯ್ತಾ, ಯಾರು ಗೊತ್ತಿಲ್ಲ ಎಲ್ಲ ನೋಡ್ಬೇಕು ಸೌಲ್ ಏನ್ ಇನ್ನೋಸೆಂಟು ಅಂತೆಲ್ಲ ತಿಳ್ಕೊಂಡಿದ್ರು. ದಾವಿದ್ ಇದ್ದಾರೇ ಕಳ್ಳ ಅಂತ ತಿಳ್ಕೊಂಡ್ರು. ಆದ್ರೆ ಹೋಗ್ತಾ ಹೋಗ್ತಾನೆ ಇದ್ದಿದ್ದ ಒಂದು ಕಾಲದಲ್ಲಿ ಏನಾಯ್ತು, ಇವಾಗ ನಾವು ಓದ್ಬೇಕೇನ್ ಗೊತ್ತಿರಿ, ನಾವು ಓದ್ಬೇಕಾದ್ರೆ ಸೌಲ್ ಕಳ್ಳ ಅಂತಾನೆ ಓದ್ತೀವಿ. ಯಾಕಂದ್ರೆ ಫಸ್ಟ್ ಏನ್ ಮಾಡಿದ್ರು ಮೈಂಡ್ ಅಲ್ಲಿ ಈ ಸ್ಟೋರಿ ಹೋಗಿರೋದು. ಇದೇ ತರ ನಮ್ ಬಗ್ಗೆ 1000 ಇಸಲ್ ಬರ್ತಾರೆ ಬುಕ್ಗಳು, ಎಲ್ಲಾರ ಬಗ್ಗೆನೂ ಬರ್ತಾರೆ. ಅಂದ್ರೆ ಅವಾಗ ನಮ್ಮ ಕಥೆಗಳನ್ನ ಯಾರು ಓದ್ಬೇಕಾದ್ರೆ ಹೆಂಗ್ ಓದ್ಬಾರ್ದು ಓದ್ಬಾರ್ದು ಅಲ್ವರ. ದಾವಿದನ ಓ ಏನ್ರಿ ಒಡೆಯ ಅಂತ ಬಿಟ್ಟು ಹೇಳಂಗಿರ್ಬೇಕು ಕಟ್ರ ಅದೇ ದೇವ್ರ ವಾಕ್ಯಗಳನ್ನ ಆಚರಿಸ್ತಿದ್ರ. ಏನ್ ಡೌಟ್ಸ್ ಏನಿದ್ಯಾ? ಅವ್ರು ಬಂದ್ಬಿಟ್ಟು ಲೋಕದವರು ನಮ್ಮನ್ನ ಕೇಳ್ತಾರೆ ಅಂದ್ರೆ ದೇವ್ರ ಹತ್ರ ಏನಂತಂದ್ರೆ ನಮ್ಗಿಂತ ಅವ್ರು ಏನ್ ಒಳ್ಳೆ ಕ್ಯಾರೆಕ್ಟರ್ ತೋರಿಸಿದ್ರು ಅವ್ರು ಕರ್ಕೊಂಡ್ಬಿಟ್ಟಿದೀರಾ ಅಂತ. ಅವ್ರನ್ನ ಕರ್ಕೊಂಡ್ಬಿಟ್ಟು
ಇದ್ದೀರ, ಅವ್ರಿಗೆ ಆ ಒಳ್ಳೆ ಪೊಸಿಷನ್ ಕೊಟ್ಟಿದ್ದೀರಲ್ಲ ಅಂತ ಕೇಳ್ಬೇಕಂದ್ರೆ ನಮ್ಮ ಜೀವಿತ ಯಾವ ರೀತಿ ಇರ್ಬೇಕು ಅಂತ ಎಕ್ಸಾಂಪಲ್ ಆಗಿರ್ಬೇಕು. ನಮ್ ಬುಕ್ ಎತ್ತಿ ಓದಿದ್ರೆ ಈ ಬುಕ್ ಬೇಡ ಅಂತ ಎತ್ತಿ ಕೊಡ್ತಾರೆ. ಅವರು ಓದಿ ಅವರು ತಿಳ್ಕೋಬೇಕು ಎಲ್ಲ ಇತ್ತು ಈ ಲೋಕದಲ್ಲಿ. ಆದ್ರೂ ಅವ್ರ ಪಾಪ ಮಾಡೋದಕ್ಕೆ ಎಷ್ಟು ಯೋಚನೆ ಮಾಡಿದ್ರು, ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೊಟ್ಟು ಇದ್ರು, ನೀವ್ ಹೆಂಗಿದ್ರಿ ಅವ್ರ ಹೆಂಗಿದ್ರಿ ಅನ್ನತರ ಇರ್ಬೇಕು. ಏನೋ ಡೌಟ್ಸ್ ಇಲ್ಲ ಸರ್, ಏನೋ ಕೊಡೋಣ.